ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಇದೇ ಪ್ರೈಮ್ ನ್ಯೂಸ್ ವಿಶೇಷ. ಇವತ್ತು ಸಹ ಹಲವು ಸುದ್ದಿಗಳನ್ನು, ಆಯ್ದ ಸುದ್ದಿಗಳನ್ನು ತೆಗೆದುಕೊಂಡು ಬಂದರೆ ನನ್ನ ಜೊತೆ 5 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲು ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಸೂರ್ಯ ಮುಕುಂದ್ ರಾಜ್. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಕನ್ನಡ ಪರ ಚಿಂತಕರು, ಹೋರಾಟಗಾರರು ಕುವೆಂಪು ರಾಮಕೃಷ್ಣೇಗೌಡರೇ, ವೆಲ್ಕಮ್ ಟು ದ ಶೋ. ಇನ್ನು ಕನ್ನಡ ಹೋರಾಟದ ಮೂಲಕವೇ ಬೆಳೆದ ರಾಮ್ ಚಂದ್ರಶೇಖರ್, ತಮಗೆ ಸ್ವಾಗತ, ಸುಸ್ವಾಗತ. ನಮಗೆಲ್ಲ ಆತ್ಮೀಯರು, ಎಡಪಂಥೀಯ ಚಿಂತಕರು, ಹಿತಚಿಂತಕರು ಎಲ್ಲವನ್ನು ಹೇಳಬಹುದು. ಎಚ್ ವಿ ಅನಂತ್ ಸುಬ್ರಾವ್, ಸ್ವಾಗತ, ಸುಸ್ವಾಗತ. ಹಾಗೆಯೇ ಭಾಳ ಕಾಲದ ನಂತರ ಉದಯ ಧರ್ಮಸ್ಥಳ ಬಂದಿದ್ದಾರೆ. ಸೊ ಅವರ ಜೊತೆ ಜಗಳ ಆಡಿ ತುಂಬ ದಿನ ಆಗಿದೆ. ಎಸ್ ಸರ್, ವೆಲ್ಕಮ್ ಟು ದ ಶೋ. ಎನಿವೇ, ಎಸ್ ಈಗ ನೋಡೋಣ ಇವತ್ತಿನ ಹೆಡ್ಲೈನ್ಸ್. ಕಸಾಪ ಅಧ್ಯಕ್ಷರ ಅಧಿಕಾರಾವಧಿ ವಿಸ್ತರಣೆಗೆ ತಡೆ, ನಿರ್ಣಯ ರದ್ದುಪಡಿಸಿ ಸಹಕಾರಿ ಸಂಘಗಳ ಉಪ ನಿಬಂಧಕರ ಆದೇಶ, ಕಾನೂನು ಹೋರಾಟಕ್ಕೆ ಹಾಲಿ ಅಧ್ಯಕ್ಷರ ನಿರ್ಧಾರ. ಪ್ರವಾಹಕ್ಕೆ ತತ್ತರಿಸಿದ ಕೊಡಗಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂತ್ಯ, 4,000 ಮಂದಿ ಸಂತ್ರಸ್ತರಿಗೆ ನಿರಾಶ್ರಿತರ ಕೇಂದ್ರದಲ್ಲೇ ಆಶ್ರಯ, ನಾಪತ್ತೆಯಾದವರಿಗಾಗಿ ಮುಂದುವರಿದ ಶೋಧ ಕಾರ್ಯ. ಕೊಡಗು ನೆರೆ ಸಂತ್ರಸ್ತರಿಗೆ ಹರಿದು ಬಂದ ನೆರವಿನ ಮಹಾಪುರ, ನಿಧಿ ದುರ್ಬಳಕೆ ಹಿನ್ನೆಲೆಯಲ್ಲಿ ಸಂಘಟನೆಗಳಿಗೆ ಹಣ ನೀಡದಂತೆ ಮುಖ್ಯಮಂತ್ರಿ ಮನವಿ. ಮತ್ತೊಂದೆಡೆ ಸುದ್ದಿ ಟಿವಿ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ. ಮಹದಾಯಿ ವಿಚಾರದಲ್ಲಿ ಮತ್ತೆ ಖ್ಯಾತೆ ತೆಗೆದ ಗೋವಾ, ಕಣಕಂಬಿಯಲ್ಲಿ ನದಿ ನೀರು ತಿರುಗಿಸಿದೆ ಅಂತ ಆರೋಪ, ನ್ಯಾಯಾಧಿಕರಣದಲ್ಲಿ ರಾಜ್ಯದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ. ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ಸಿದ್ದುಗೆ ದೇಶದ್ರೋಹಿ ಪಟ್ಟ, ತಲೆ ಕತ್ತರಿಸಿದರೆ 5,00,000 ನೀಡುವುದಾಗಿ ಘೋಷಿದ ಬಜರಂಗದಳ, ಮೋದಿ ಭೇಟಿ ಪ್ರಸ್ತಾಪಿಸಿ ತನ್ನ ಭೇಟಿ ಸಮರ್ಥಿಸಿಕೊಂಡ ಸಚಿವ. ಎಸ್ ಪ್ರಿಯ ವೀಕ್ಷಕರಿಗೆ, ಕಳೆದ 1 ವಾರದಿಂದ ಕೊಡಗಿನ ನೋವು, ಅಸಹಾಯಕತೆ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷದಲ್ಲಿ ಮನುಷ್ಯ ಸೋಲುವ ಪರಿ, ಇದೆಲ್ಲವನ್ನ ಚರ್ಚೆ ಮಾಡಿದ್ದೀವಿ. ಹಾಗೆಯೇ ಏನು ಒಟ್ಟಾರೆಯಾಗಿ ನಮ್ಮ ರಾಜಕೀಯ, ನಮ್ಮ ರಾಜಕಾರಣಿಗಳು ಪರಿಸರವನ್ನು ಉಳಿಸುವುದಕ್ಕೆ ಬದಲಾಗಿ ಅದನ್ನು ನಾಶಪಡಿಸೋಕೆ ಯತ್ನ ನಡೆಸಿದ್ದು, ಪ್ರತಿಯೊಂದನ್ನು ಬಿಡಿ ಬಿಡಿಯಾಗಿ ನಾವು ಚರ್ಚೆ ಮಾಡಿದ್ವಿ. ಹಾಗೆಯೇ ನಿನ್ನೆ ತಮಗೆ ನೆನಪಿರಬಹುದು, ಕಸ್ತೂರಿ ರಂಗನ ವರದಿಯನ್ನು ವಿರೋಧಿಸಿದವರು ಯಾರು, ಯಾರು ಅದನ್ನು ವಿರೋಧ ಮಾಡಿದ್ರು, ಯಾರು ಎಲ್ಲ ಲಾಬಿಗಳಿಗೆ ಮಣಿದ್ರು ಅನ್ನೋದು ಚರ್ಚೆ ಮಾಡಿದ್ವಿ. ಇವತ್ತು ಬೇರೆ ವಿಭಿನ್ನ ವಿಚಾರವನ್ನು ಎತ್ತಿ ಬಂದಿದ್ದೇನೆ, ಅದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಿದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಅಭೂತಪೂರ್ವವಾದ ಒಂದು ಇತಿಹಾಸ ಇದೆ. ಏನು 100 ಪೂರೈಸಿದ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಸ್ಮಿತೆಯ ಪ್ರತಿನಿಧಿಯಾಗಿ, ಕನ್ನಡ ಭಾಷೆಯ ಪ್ರತಿನಿಧಿಯಾಗಿ, ಕನ್ನಡತನದ ಪ್ರತಿನಿಧಿಯಾಗಿ ಬೆಳೆದು ಬಂದದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಪರಿಷತ್ತು ಒಂದು ರಾಜಕೀಯ ಅಂಗಳ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ, ಅಧಿಕಾರ ದಾಹ ಅನ್ನುವುದು ಸಾಹಿತ್ಯ ಪರಿಷತ್ನಲ್ಲಿ ಇರುವವರನ್ನು ನಿಯಂತ್ರಿಸ್ತಾ ಇದೆಯಾ, ರಾಜಕಾರಣಿಗಳಿಗೆ ಹಾಗೆ 5-10 ಅಥವಾ ಬದುಕಿರುವವರೇ, ಬಹುತೇಕ ರಾಜಕಾರಣಿಗಳ ತಾವು ಗಮನಿಸಿರ್ಬೋದು, ನಾನು 20 ಅಧಿಕಾರ ಮಾಡ್ತೀನಿ ಕಂಡ್ರಿ ಅಂತೇಳಿ ಯಡಿಯೂರಪ್ಪ ಹೋಗಂತ ಮೊದಲು ಹೇಳಿದ್ದರು, ಎಲ್ಲರೂ 20-30 ಅಧಿಕಾರ, ಅಂತಹ ಒಂದು ಆಸೆ ಈ ಒಂದು ಸಾಹಿತಿಗಳು ಅನ್ನಿಸಿಕೊಂಡವರು ಬಂದಿದೆಯಾ ಈ ಪ್ರಶ್ನೆ. ಈ ಪ್ರಶ್ನೆ ಮೂಡುವುದಕ್ಕೆ ಬಹಳ ಮುಖ್ಯವಾದ ಕಾರಣ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅವಧಿಯನ್ನು 3-5 ವಿಸ್ತರಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಈ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಹಕಾರಿ ಸಂಘಗಳ ಉಪನಿಬಂಧಕರು ಹಾಗೂ ಸಂಘಗಳ ನೋಂದಣಾಧಿಕಾರಿಗಳು ಇದನ್ನು ತಿರಸ್ಕರಿಸಿದ್ದೇನಿದೆ. ಇದು ಇಡೀ ಸಾಹಿತ್ಯ ಪರಿಷತ್ತು, ಅದರ ಸುತ್ತಮುತ್ತಲಿನ ರಾಜಕಾರಣ, ಅಧಿಕಾರ ದಾಹ, ಸಾಹಿತ್ಯ ಪರಿಷತ್ತು ಸಾಗಬೇಕಾದ ದಾರಿಯಲ್ಲಿ ಸಾಗ್ತಾ ಇದೆಯಾ, ಇದನ್ನೆಲ್ಲ ಹೋಗ್ತಾ ಹಲವು ಪ್ರಶ್ನೆಗಳನ್ನು ಎತ್ತುವಂತ ಮಾಡ. ಇದ್ರ ಬಗ್ಗೆ ನಾನು ಗಣ್ಯರ ಜೊತೆ ಚರ್ಚೆ ಮಾಡ್ತೀನಿ. ಮೊದಲು ನೋಡೋಣ ಇದಕ್ಕೆ ಕುರಿತ ಒಂದು ಪ್ಯಾಕೇಜ್ ಇದೆ.
ಕಸಾಪ ಅಧ್ಯಕ್ಷರ ಅವಧಿ ವಿಸ್ತರಣೆ ನಿರ್ಣಯಕ್ಕೆ ಬ್ರೇಕ್. ಸಹಕಾರ ಇಲಾಖೆಯ ಉಪನಿಬಂಧಕರ ಆದೇಶ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅಧಿಕಾರಾವಧಿಯನ್ನ 3-5 ವರ್ಷಕ್ಕೆ ಏರಿಸುವ ಕುರಿತು ನಿರ್ಣಯವನ್ನ ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಸಂಘಗಳ ನೋಂದಣಾಧಿಕಾರಿ ತಿರಸ್ಕರಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ 15 ಮಾರ್ಚ್ ಕುಂದಾಪುರ ತಾಲೂಕಿನ ಕೋಟಾದಲ್ಲಿ ಸಭೆ ನಡೆಸಿ ಅಧ್ಯಕ್ಷರ ಅಧಿಕಾರಾವಧಿಯನ್ನ 5 ವರ್ಷಕ್ಕೆ ಹೆಚ್ಚಿಸಲು ನಿರ್ಧರಿಸಿತು. ಇದನ್ನ ಪ್ರಶ್ನಿಸಿ ಕನ್ನಡ ಸಂಘರ್ಷ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೋವೆಂ ರಾಮಕೃಷ್ಣೇಗೌಡ ಸಹಕಾರ ಇಲಾಖೆಯ ಉಪನಿಬಂಧಕರಿಗೆ ದೂರು ನೀಡಿದ್ರು. ಇದೀಗ ಅಧಿಕಾರಾವಧಿ ವಿಸ್ತರಣೆಗೆ ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಸಂಘಗಳ ನೋಂದಣಾಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಸಹಕಾರ ಸಂಘಗಳ ನಿಯಮದ ಕಲಂ 10 ಉಪಬಂಧಗಳ ಪ್ರಕಾರ ತಿದ್ದುಪಡಿಯನ್ನ ಪರಿಷತ್ನ ಎಲ್ಲಾ ಸದಸ್ಯರ ವಿಶೇಷ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಬೇಕು. ಬೈಲಾ ತಿದ್ದುಪಡಿಗೆ ಅನುಮೋದನೆ ನೀಡುವ ಅಧಿಕಾರ ಕಾರ್ಯಕಾರಿ ಸಮಿತಿ ಸಭೆಗೆ ಇಲ್ಲ. ಕಲಂ 10 ಉಪ ಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ತಿದ್ದುಪಡಿಯನ್ನ 30 ದಿನದೊಳಗೆ ಸಂಘಗಳ ನೋಂದಣಾಧಿಕಾರಿಗೆ ಸಲ್ಲಿಸಬೇಕು. ತಿದ್ದುಪಡಿಯು ಕ್ರಮಬದ್ಧವಾಗಿದೆ ಎಂದು ನೋಂದಣಾಧಿಕಾರಿಗೆ ಮನವರಿಕೆಯಾದರೆ ಮಾತ್ರ ಅವುಗಳನ್ನು ನೋಂದಾಯಿಸಲಾಗುತ್ತದೆ. ಆದರೆ ಈ ಪ್ರಕರಣದಲ್ಲಿ ನಿರ್ಣಯವನ್ನ ಪೂರ್ವಾನ್ವಯಗೊಳಿಸಿ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ಕಾರ್ಯಕಾರಿ ಸಮಿತಿಯ ಮಹಿಳಾ ಮತ್ತು ಪರಿಶಿಷ್ಟ ಜಾತಿ ಪ್ರತಿನಿಧಿಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿದ್ದು ಅದನ್ನ ಹಾಲಿ ಸಮಿತಿಗೆ ಅನ್ವಯಿಸಿದ್ರೆ ಈ ಪ್ರತಿನಿಧಿಗಳಿಗೆ ಅವಕಾಶ ಕಲ್ಪಿಸೋಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈಗಾಗಲೇ ಅವಧಿ ಮುಕ್ತಾಯವಾದ ಪದಾಧಿಕಾರಿಗಳ ಅಧಿಕಾರಾವಧಿಯನ್ನ ಬದಲಾದ ಬೈಲಾದ ಅನ್ವಯ ಮುಂದಿನ ಅವಧಿಗೆ ವಿಸ್ತರಿಸಲು ಅವಕಾಶ ಇಲ್ಲ. ಆದರೆ ಹೊಸದಾಗಿ ಚುನಾವಣೆ ನಡೆಸುವಂತೆ ಸಂಘಕ್ಕೆ ನಿರ್ದೇಶಿಸಬಹುದು ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಆದೇಶ ಮೇಲ್ಮನವಿಗೆ ಅರ್ಹವಾದ ಪ್ರಕರಣ ಎಂದು ನಮ್ಮ ಕಾನೂನು ತಜ್ಞರು ಹೇಳಿದ್ದಾರೆ. ಉಪನಿಬಂಧಕರು ತಮ್ಮ ನಿರ್ಣಯದಲ್ಲಿ ಕೆಲವು ನಿಯಮಾವಳಿಗಳ ಬದಲಾವಣೆಗೆ ಸಮ್ಮತಿ ಸೂಚಿಸಿದ್ದಾರೆ, ಇನ್ನು ಕೆಲವಕ್ಕೆ ನಿರಾಕರಿಸಿದ್ದಾರೆ. ನಿರ್ಣಯ ಒಂದೇ ರೀತಿ ಇರಬೇಕಾಗಿತ್ತು. ಇದನ್ನ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಪ್ರಶ್ನಿಸುತ್ತೇವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್ ತಿಳಿಸಿದ್ದಾರೆ. ಈಗ ನಮ್ಮ ವಕೀಲರನ್ನು ಕೇಳಿದ್ವಿ, ಕಾನೂನು ತಜ್ಞರನ್ನು ಕೇಳಿದ್ವಿ. ಇದು ಒಂದು ಅಪೀಲಿಗೆ ಅತ್ಯಂತ ಅರ್ಹವಾದಂಥ ಆದೇಶ, ಆದೇಶ ಅಲ್ಲ ಹಿಂಬರಹ. ಯಾಕಂದರೆ ನಮ್ಮ ಇವನಿಗೆ ರಿಜಿಸ್ಟರ್ ಮಾಡಿಕೊಡೋರು ಅವರೇನೆ. ಈಗ ಅವರ ಅಭಿಪ್ರಾಯ ಏನಂದರೆ, ನಮ್ಮ ಹಿರಿಯ ವಕೀಲರು ಕಾನೂನು ತಜ್ಞರ ಅಭಿಪ್ರಾಯ ಏನಂದರೆ, ಇದರ ಮೇಲೆ ನಾವು ಮೇಲ್ಮನವಿ ಸಲ್ಲಿಸಬೇಕು. ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ ಅಲ್ಲಿ ಸಲ್ಲಿಸಿದರೆ ಕಾನೂನು ಅಂಶಗಳ ಮೇಲೆ ಬೆಳಕು ಚೆಲ್ಲಿ ಇದನ್ನು ಹೊಡೆದಾಕ ಸಂಭವ ಇದೆ ಅಂತ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ. ನಾವು ಮುಂದಿನ ಕ್ರಮಕ್ಕಾಗಿ ಯಾವುದು ಮೇಲ್ಮನವಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅವಧಿ ವಿಸ್ತರಣೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಅಧ್ಯಕ್ಷ ಮನು ಬಳಿಗಾರ್ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಪ್ರಶ್ನಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಉಮೇಶ್ ಉದುಸೆ, ಸುದ್ದಿ ಟಿವಿ, ಬೆಂಗಳೂರು. ಎಸ್ ಪ್ರಿಯ ವೀಕ್ಷಕರೇ, 1915 ಪ್ರಾರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಚುನಾವಣೆ ಅನ್ನೋದೇನಿದೆ ಅದು ಸುಮಾರು 1940 ನಡೀತಾನೆ ಇರಲಿಲ್ಲ, ಎಲ್ಲ ಸರ್ವಾನುಮತದ ಆಯ್ಕೆ ನಡೀತಿತ್ತು. ನಾನು ಆಗಿನ ಸಾಹಿತಿಗಳು ಹೀಗಿದ್ದರು ಹಾಗಿದ್ದರು ಅಂತಂದರೆ ಅದು ಕ್ಲೀಷೆ ಆಗ್ಬೋದು ಅಂತ ಅನಿಸುತ್ತೆ. ಆದರೆ ಈಗ ಬಹುಮುಖ್ಯವಾದ ಪ್ರಶ್ನೆ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನಿಸಬೇಕಾದ ಹಲವು ವಿಚಾರಗಳಿವೆ. ಮೂಲ ಉದ್ದೇಶ ಉಳಿದಿದೆಯಾ ಸಾಹಿತ್ಯ ಪರಿಷತ್ತಿದ್ದು ಅನ್ನೋದು ಒಂದು ಪ್ರಶ್ನೆ, ಆದರೆ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶವೇ ಏನು ಅನ್ನೋದು ಇನ್ನೊಂದು ಪ್ರಶ್ನೆ. ಹಾಗೆಯೇ ಸಾಹಿತ್ಯ ಸಮ್ಮೇಳನಗಳು ಜಾತ್ರೆಗಳಾಗಬೇಕಾ ಆಗ್ಕೂಡ್ದ ಅನ್ನೋದು ಪ್ರಶ್ನೆ. ಹಾಗೆಯೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸ್ಥಾನ ಅನ್ನುವುದು ಕನ್ನಡಿಗರ ಪ್ರಾತಿನಿಧಿಕ ಸ್ಥಾನ, ಆದ್ದರಿಂದ ಅದು 1 ವರ್ಷ ಇರಲಿ, 2 ವರ್ಷ ಇರಲಿ, 3 ವರ್ಷ ಇರಲಿ, ಎಷ್ಟೇ ಇರಲಿ, ಅದು 5 ವರ್ಷವೇ ಯಾಕೆ ಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮೊದಲು ರಾಮಕೃಷ್ಣೇಗೌಡರು ಕೇಳ್ತೀನಿ ನಿಮ್ಮನ್ನು, ನಿಮ್ಮ ಆಕ್ಷೇಪ ತಾವು ಆಕ್ಷೇಪ ವ್ಯಕ್ತಪಡಿಸ್ತು. 5 ವರ್ಷ ಅವಧಿಯ ವಿಸ್ತರಣೆಗೆ ತಮಗೆ ಇದ್ದ ಆಕ್ಷೇಪಗಳೇನು? ಯಾಕೆ 3 ವರ್ಷ ಇದ್ದವರು 5 ವರ್ಷಕ್ಕೆ ಇರಬಾರ್ದು? ಇದು ಕನ್ನಡ ಸಾಹಿತ್ಯ ಪರಿಷತ್ತು ನೀವೇ ಹೇಳಿದಂತೆ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಎಸ್, ಈ ಸಂಸ್ಥೆ
ಕೇವಲ ಸಾಹಿತ್ಯವನ್ನಲ್ಲ ಕನ್ನಡವನ್ನೂ ಕಟ್ಟಬೇಕಾದಂತಹ ಅತ್ಯಂತ ಜವಾಬ್ದಾರಿಯುತವಾದಂತಹ ಹೊಣೆಗಾರಿಕೆಯನ್ನು ಹೊತ್ತಂತಹ ಸಂಸ್ಥೆ ಆಗಿದೆ, ಶತಮಾನವನ್ನು ಕಂಡಿರುವಂಥ ಸಂಸ್ಥೆ. ಈ ಸಂಸ್ಥೆ ಒಂದು ನಿಬಂಧನೆಯನ್ನು ಇಟ್ಟುಕೊಂಡಿದೆ. ಆ ನಿಬಂಧನೆಯ ಪ್ರಕಾರ ಈ 3 ವರ್ಷದ ಅವಧಿ ಏನಿತ್ತು ಆ ಅವಧಿಯನ್ನು 5 ವರ್ಷಕ್ಕೆ ಯಾಕೆ ಮಾಡ್ಕೋಬಾರ್ದು ಅಂತ ನಾವು ಹೇಳಿದ್ವಿ ಅಂದರೆ, ನೀವು ಚುನಾವಣೆಗೆ ನಿಂತ ಸಮಯದಲ್ಲಿ ಗೆದ್ದ ಸಮಯದಲ್ಲಿ ಇದ್ದಂಥ ನಿಬಂಧನೆ ಪ್ರಕಾರ 3 ವರ್ಷ. ನಾವೊಂದು ವಿಷಯವನ್ನೇ ಹೇಳಿದ್ವಿ, ಒಟ್ಟಾರೆಯಾಗಿ ಏನು ಅವಧಿಯ 5 ವರ್ಷಗಳ ವಿಸ್ತರಣೆಗೆ ತಮ್ಮ ಆಕ್ಷೇಪ ಇಲ್ಲ. ಬಟ್ ಏನು ಈಗ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮನು ಬಳಗಾರ್ ಅವರೇನಿದ್ದಾರೆ, ಅವರು 3 ವರ್ಷಕ್ಕೆ ಆಯ್ಕೆಯಾದರು ಅಂತ ತಮ್ಮ ವಾದ. ಹಾಗಲ್ಲ, 5 ವರ್ಷ ಆಗಲೇಬಾರ್ದು ಅಂತ ನಮ್ಮ ವಾದ. ಯಾಕೆ ಅಂದರೆ ಈಗ ಮೇಯರ್ ಅವರಿಗೆ 1 ವರ್ಷ ಅವಧಿ ಇರೋದು, ಕನ್ನಡ ಸಂಸ್ಕೃತಿ ತಿಂಗಳಿಗೆ ಒಂದ್ಸಲ ಮಾಡ್ಬೋದು ಮುನ್ಸಿಪಾಲಿಟಿ, ಇಷ್ಟು ಜನ ಬೇಡಿಕೆ ಇರೋದ್ರಿಂದ ತಿಂಗಳಿಗೆ ಒಬ್ಬ ಮೇಯರ್ ಮಾರೋಲಿ ಅವಕಾಶ ಸಿಗುತ್ತೆ, ಜಾರಿಗಳಿಗೆ ಸಿಗುತ್ತಲ್ವಾ, ಎಲ್ಲರಿಗೂ ಅವಕಾಶ ಬೇಕು. ರೊಟೇಷನ್ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿರುವಂಥ ಎಲ್ಲ ಅಕಾಡೆಮಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಎಲ್ಲದಕ್ಕೂ ಇರುವಂಥದ್ದು 3 ವರ್ಷ. ಎಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅವಧಿಯನ್ನು 3 ವರ್ಷದಿಂದ ಹಿಂದೆ 5 ವರ್ಷಕ್ಕೆ ಮಾಡಿಕೊಂಡಿದ್ದ ಉದಾಹರಣೆ ಇದೆ. ಎಸ್, ಡಾಕ್ಟರ್ ಹಂಪಾ ನಾಗರಾಜನ್ ಅವರು ಟ್ರೈ ಮಾಡಿದ್ರು ಆಗಿಲ್ಲ ಅನ್ಸುತ್ತೆ, ಅಧ್ಯಕ್ಷರಾಗಿದ್ದಾಗ ಮಾಡಿಕೊಂಡಿದ್ರು. ಎಸ್, ಆಗ ಸರ್ಕಾರ ನ್ಯಾಯಮೂರ್ತಿಗಳಾದ ಪಿ ಕೆ ಶ್ಯಾಮಸುಂದರ್ ಆಯೋಗವನ್ನು ನೇಮಕ ಮಾಡಿ ಇಲ್ಲ ಯಾವುದೇ ಕಾರಣಕ್ಕೂ. ಲಂಕೇಶ್ ಒಂದು ಲೇಖನ ಬರೆದಿದ್ದರು, ಹೌದು, ಅಲ್ಲ ಆ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಶುದ್ಧೀಕರಣ ಸಮಿತಿ ಅಂತ ಒಂದು ಸಮಿತಿ. ಸಬ್ಜೆಕ್ಟ್ ಬನ್ನಿ ಚಂದ್ರಶೇಖರ್, ನನ್ನ ಪ್ರಶ್ನೆ ಇರೋದೇನಿದೆ, ಅದಕ್ಕೆ ವಾಟ್ ಐ ಬಿಲೀವ್, ನಾನೇನು ನಂಬ್ತೀನಿ ಅಂದ್ರೆ 5 ವರ್ಷ ವಿಸ್ತರಣೆಗೆ ತಾವು ಪರವಾಗಿದ್ದೀರಿ ಮರೆ, ಯಾಕೆ ಪರವಾಗಿದ್ರೆ, ಯಾಕೆ 5 ವರ್ಷ ಬೇಕು, 3 ವರ್ಷದಲ್ಲಿ ನಿಮ್ಗೆ ಕೆಲಸ ಮಾಡಕ್ಕೆ ಯಾಕಾಗಲ್ಲ, ವೈ ವಾಟ್ ಇಸ್ ಅ ಪ್ರಾಬ್ಲಮ್ ವಿತ್ ಯು? ಇನ್ನೊಂದು ಅಂಶ, ರಿಯಾಕ್ಷನ್ ಆಲ್ ಅದರ್ ಸೈಡ್, ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ಎಸ್, ಒಂದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ 3.5 ಲಕ್ಷ ಜನ ಸದಸ್ಯರಿದ್ದಾರೆ, ಅದಕ್ಕೆ ಒಂದು ಸಲ ಚುನಾವಣೆ ಆದರೆ 1 ಕೋಟಿ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಪರಿಷತ್ಗೆ, ಸಿಬ್ಬಂದಿಗಳಿಗೆ. ಈಗಿನ ಅಧ್ಯಕ್ಷರು ಸರ್ವ ಸದಸ್ಯರ ಸಭೆ ಕರೆದಲ್ಲಿ 8 ಜನ ಭಾಗವಹಿಸಿದ್ರು, 823 ಜನ ಭಾಗವಹಿಸಿದ್ರು, ಅದ್ ಬೇರೆ 100 ಜನ 3 ಲಕ್ಷ ಚಿಲ್ಲರೆ ಜನದಲ್ಲಿ. ಅಲ್ಲ ನಾನು ಹೇಳ್ತೀನಿ, ಅಲ್ಲ ನಾನು ನಿಮ್ ಕೋರಂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, 100 ಜನ ಇದ್ರೆ ಕೋರಂ, ಅಲ್ಲ 100 ಜನ ಇದ್ರೆ ಕೋರಂ ಅಂತಿದೆ, ಹೇಳಿದಂತ ಕೋರಂಗೂ ಈ ಕೋರ ಇಲ್ಲಿರುವಂತ ಬೈಲಾದಲ್ಲಿ ವ್ಯತ್ಯಾಸ ಇದೆ. ಎಲ್ಲಿ ಮಾಡಿದ್ರು 3 ಲಕ್ಷ ಜನ ಸದಸ್ಯರು ಕಡೆಗಳಲ್ಲಿ ಎಲ್ಲೂ 1000 ಜನ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ. ಇದರ ಹಿಂದಿರುವ ವಾದ ಮತ್ತು ಆರೋಪ ಆದ್ರೆ, ಒಂದು, ತಾವು ಬೆಂಗಳೂರಿಂದ ಹೊರಗಡೆ ಎಲ್ಲೋ ದಕ್ಷಿಣ ಕನ್ನಡ, ಅದರ ಹಿಂದೆ ಇರುವ ಆರೋಪ ನನಗೆ ಗೊತ್ತಿಲ್ಲ, ನಾನು ಆರೋಪ ತಮ್ಮ ಹತ್ರ ತರ್ತೀರಾ, ಐ ವಿಲ್ ಗಿವ್ ಯು ಎ ಚಾನ್ಸ್ ಟು ಎಕ್ಸ್ಪ್ಲೇನ್. ಅದರ ಹಿಂದಿರುವ ಉದ್ದೇಶ ಪೂರ್ವಕವಾಗಿ 3 ರಿಂದ 5 ವರ್ಷಕ್ಕೆ ವಿಸ್ತರಣೆ ಮಾಡುವುದಕ್ಕಾಗಿಯೇ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕಡೆ ನೀವು ಸರ್ವ ಸದಸ್ಯರ ಸಭೆಯನ್ನು ಕರಿತೀರಿ ಅಂತ. ಈಗ ಅದನ್ನ ನೀವು ಬೆಂಗಳೂರಲ್ಲಿ ಯಾಕೆ ಕರೆಯಕ್ಕಾಗಲ್ಲ, ಮೈಸೂರಲ್ಲಿ ಯಾಕೆ ಕರೆಯಕ್ಕಾಗಲ್ಲ, ಹುಬ್ಬಳ್ಳಿಯಲ್ಲಿ ಯಾಕೆ ಕರೆಯಕ್ಕಾಗಲ್ಲ? ಅಲ್ಲ ಅಲ್ಲ, ಸರ್ವ ಸದಸ್ಯರ ಸಭೆ ಅನ್ನುವಂಥದ್ದು ಎಲ್ಲಿ ಬೇಕಾದ್ರೂ ನಡಿಬಹುದು ಅಂತಿದೆ, ಇಂಥ ಕಡೆನೇ ನಡಿಬೇಕು ಅಂತ ಏನಿಲ್ಲ. ಆದರೆ ಸರ್ವ ಸದಸ್ಯರ ಸಭೆಯನ್ನ ಮಾಡಬಹುದು, ಆದ್ರೆ ಕೇಂದ್ರ ಸರ್ಕಾರ ಬೆಂಗಳೂರಿನಲ್ಲೇ ಮಾಡಬೇಕು ಅಂತ ಇದೆ. ನಾನು ನಿಬಂಧನೆಯನ್ನ ನಾನು ಹೇಳ್ತೀನಿ, ಸರ್ವ ಸದಸ್ಯರ ಸಭೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ನಡೆಸಬೇಕು ಅಂತ ಹೇಳಿದೆ. ನಾನು ಉಳಿದ 3 ಗಂಟೆ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಫಸ್ಟ್ ರಿಯಾಕ್ಷನ್ ಸೂರ್ಯ, ಈಗ ಏನಾಗಿದೆ, ಇದು ಸಾಂಸ್ಕೃತಿಕ ರಾಜಕಾರಣ, ನಾವು ನೇರವಾಗಿ ರಾಜಕಾರಣದಲ್ಲಿ ಇರೋರು, ಸಾಂಸ್ಕೃತಿಕ ರಾಜಕಾರಣ ಅಪಾಯ ಅಲ್ಲ, ನೇರವಾಗಿ. ಈಗ ನಮ್ಮ ವಕೀಲನಾಗಿ ನಾನು ನೋಡಿದಾಗ, ನಮ್ಮ ಬೆಂಗಳೂರು ವಕೀಲರ ಸಂಘ ಏನಿದೆಯಲ್ಲ, ಅದಕ್ಕೆ ಮುಂಚೆ ಅಧಿಕಾರದ ಅವಧಿ, ಅಧ್ಯಕ್ಷರ ಅಧಿಕಾರದ ಅವಧಿ ಕೇವಲ 1 ವರ್ಷ ಮಾತ್ರ ಇತ್ತು, ಅಂದ್ರೆ ಕಾರ್ಯಕಾರಿ ಸಮಿತಿ 1 ವರ್ಷ ಮಾತ್ರ ಇರಬೇಕು ಅಂತ ಇತ್ತು. ನಂತರ ಪ್ರತಿ ವರ್ಷ ಒಂದೊಂದು ಚುನಾವಣೆ ಆಗ್ತಿತ್ತು. ಈಗ ಬೆಂಗಳೂರು ಪ್ರೆಸ್ ಕ್ಲಬ್ಬು ಅಷ್ಟೇ, ಅದು ಅಧ್ಯಕ್ಷರು ಮತ್ತು ಕಾರ್ಯ ಪದಾಧಿಕಾರಿಗಳ ಸಮಿತಿ ಇರೋದು ಬರೀ 1 ವರ್ಷಕ್ಕೆ ಮಾತ್ರ. ಸೊ ಇಲ್ಲಿ ಸಾಹಿತ್ಯ ಪರಿಷತ್ತಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕೆ 5 ವರ್ಷ ಬೇಕು ಅನ್ನೋ ಒಂದು ಪ್ರಶ್ನೆಗೆ
ನಮ್ಮ ಹಿರಿಯರು ಹೇಳಿದ್ರು ಅದು ಟೆಕ್ನಿಕಲ್ ಆಗಿ 8 ಲಕ್ಷ 3 ಲಕ್ಷ ಜನ ಅದಕ್ಕಿಂತ ಪ್ರತಿ ವರ್ಷ ಇದೆ ಪ್ರತಿ ವರ್ಷ ಇಲ್ಲ ಎಲ್ಲದಕ್ಕೂ ಸರ್ಕಾರ ಸಂಘಗಳಿಗೆ 5 ವರ್ಷ ಚಂದ್ರಶೇಖರ್ ಒಂದ್ ನಿಮಿಷ ಉದಯ್ ನನ್ನ ಪ್ರಶ್ನೆ ಇರೋದಷ್ಟೇ ನಾವು ಸಾಹಿತಿಗಳ ಬಗ್ಗೆ ಗೌರವ ಕೊಡ್ತೀವಿ ನಮಗೆ ಸಾಹಿತ್ಯ ಪ್ರೀತಿ ಇದೆ ಸಾಹಿತಿಗಳು ರಾಜಕಾರಣಿಗಳ ಹಿಂದೆ ಹೋಗಲ್ಲ ಅಂತ ನಂಬ್ತೀವಿ ಒಂದ್ ನಿಮಿಷ ರಾಜಕಾರಣಿಗಳ ಹಾಗೆ ಅವರಿಗೆ ಅಧಿಕಾರ ಲಾಲಸೆ ಇರಲ್ಲ ಅಂತ ನಂಬ್ತೀವಿ ಅವರು ನಮ್ಮ ಬದುಕನ್ನು ತಿದ್ದುವವರು ಅಂತ ಅಂದ್ಕೋತೀವಿ ಅವರಿಗೆ ಅಧಿಕಾರ ಲಾಲಸೆ ಬಂತು ಅಂದ್ರೆ ನಮಗೆ ಆಘಾತ ನೀವು 3 ವರ್ಷದಲ್ಲಿ ಮಾಡಾಗ ಇನ್ನು 2 ಏನು ಸಾಹಿತಿಗಳು ಬರ್ತಾ ಇಲ್ಲ ಸಾಹಿತ್ಯ ಪರಿಷತ್ಗೆ ಅನ್ನೋದು ಅದು ಪಾಯಿಂಟ್ ಸಾಹಿತಿಗಳು ಬಂದ್ರೆ ಈ ರೀತಿಯಾದಂತ ಅದನ್ನ ಚೆಕ್ ಮಾಡೋಣ ಈಗ ನೀವು ಬಹಳ ಸ್ಪಷ್ಟವಾಗಿ ಬಹಳ ಕ್ಲಾರಿಟಿಯಾಗಿ ಬಹಳ ಸುಸ್ಪಷ್ಟವಾಗಿ ವಿಚಾರವನ್ನು ಮಂಡನೆ ಮಾಡಿದ್ರಿ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನು ಇವರಿಬ್ರು ಕೊಟ್ಟರು ರಾಣಂ ಚಂದ್ರಶೇಖರ್ ಅವರು ಮಾತಾಡ್ತಾನೆ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಸಂಖ್ಯೆಯ ಬಗ್ಗೆ ಅಪಾರವಾದಂತಹ ಒಂದು ಗರಿಮೆಯನ್ನು ತೋರಿಸಿದ್ರು 3.5 ಲಕ್ಷ ಜನ ಗರಿಮೆ ತೋರಿಸ್ತಿಲ್ಲ ಅಂದ್ರೆ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆಗೆ 3.5 ಲಕ್ಷ ಜನರಿಗೂ ಕೂಡ ಮಾಹಿತಿಯನ್ನು ಕಳಿಸ್ಬೇಕು 3.5 ಜನರು ಕೂಡ ಬರುವಂತ ವ್ಯವಸ್ಥೆ ಏನಾದರೂ ಆದ್ರೆ ಬರ್ಲಿಕ್ಕೆ ಅವಕಾಶ ಇರಬೇಕಲ್ಲಿ ಇಲ್ವಾ ಬರ್ಬೇಕು ತಾನೇ 3.5 ಲಕ್ಷ ಜನ ಕುಂದಾಪುರದಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಸರ್ ಇಸ್ ಇಟ್ ಪಾಸಿಬಲ್ ನೋಡಿ ಆಲೋಚನೆ ಮಾಡಿ ಕೇಂದ್ರದಲ್ಲಿ ಮಾಡಬೇಕು ಅಂತ ಹೇಳಲಿಕ್ಕೆ ಕಾರಣ ಬೆಂಗಳೂರಿನಂತ ಒಂದು ವಿಶಾಲವಾದ ಪ್ರದೇಶದಲ್ಲಿ ಅದರದ್ದೇ ಆದಂತಹ ವ್ಯವಸ್ಥೆಗಳನ್ನು ಅಂದ್ರೆ ಅಕಾರ್ಡಿಂಗ್ ಟು ಯು ಆಲ್ಸೋ ಇದರ ಹಿಂದೆ ಒಂದು ಷಡ್ಯಂತ್ರ ಷಡ್ಯಂತ್ರನೇ ಇದು ಕಾರ್ಯಕಾರಿ ಸಮಿತಿಯಲ್ಲಿ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ನಿರ್ಣಯವನ್ನು ಎಜಿಎಂನ ಮೇಲೆ ಹೇರಿಸಿ ತನ್ಮೂಲಕ ತನ್ನಂತಹ ಮುಂದಿನ ನೀವು ಮತ್ತೊಂದು ಪ್ರಶ್ನೆ ಹೇಳಿದ್ರಿ ಬಹಳ ಚೆನ್ನಾಗಿ ರಾಜಕಾರಣಿಗಳು 5 ವರ್ಷ ಇತ್ಯಾದಿ ಇತ್ಯಾದಿಯನ್ನು ಹೇಳ್ತಾ ಬರುವಾಗ ಒಂದು ಮಾತು ಹೇಳಿದ್ರಿ ಬಹಳ ಚೆನ್ನಾಗಿತ್ತು ಅದು ಬಹಳ ಖುಷಿ ಇತ್ತು ಮನುಬಳಿಗಾರರು ಒಬ್ರು ಅಧಿಕಾರದಲ್ಲಿದ್ದಂತಹ ಒಬ್ಬ ಅಧಿಕಾರಿ ಶಾಹಿ ಮನೋಪ್ರವೃತ್ತಿಯನ್ನು ಬೆಳೆಸಿಕೊಂಡಂತಹ ಒಬ್ಬ ಇವಾಗ ನೋಡಿ ನಾನು 1974 ಸಾಹಿತ್ಯ ಪರಿಷತ್ ಲೈಫ್ ಮೆಂಬರ್ ಮಾಜೀ ಸದಸ್ಯ ನಾನು ಅಲ್ಲಿ ಹೋಗೋದು ಈ ಚುನಾವಣೆ ಇದ್ದಾಗ ವೋಟ್ ಮಾಡೋಕ್ಕೆ ತಪ್ಪದೇ ಹೋಗ್ತಿದ್ದೀನಿ ಇಷ್ಟು ನನ್ನ ಅದಕ್ಕೆ ಸಂಬಂಧ ಸದ್ಯಕ್ಕೆ ಆದ್ರೆ ತಾವು ಸಾಹಿತ್ಯದ ಅಭಿಮಾನಿಗಳಾಗಿದ್ದೀರಿ ಸಾಹಿತ್ಯವನ್ನು ಓದಿದ್ದೀರಿ ನಮ್ಮ ಕಾರ್ಯಕ್ಷೇತ್ರನೇ ಬೇರೆ ಗೊತ್ತಾಯ್ತು ಆದರೂ ಕೂಡ ಇದ್ರ ಒಬ್ಬ ಸದಸ್ಯ ಆಗಬೇಕು ಅನ್ನೋದು ಒಂದು ಹೆಮ್ಮೆ ವಿಚಾರ ಆಗಿದ್ದೀನಿ ಇದರಲ್ಲಿ ಒಂದೇನೆಂದರೆ 3 ವರ್ಷ ಆಗಬೇಕು 5 ವರ್ಷ ಆಗಬೇಕು ಅನ್ನೋ ಕಂಟ್ರವರ್ಸಿ ಕೆಲಸ ಮಾಡೋರು 3 ವರ್ಷ ಇದ್ರೂ ಮಾಡ್ಬೋದು 3 ದಿವಸ ಇದ್ರೂ ಮಾಡ್ಬೋದು ಅದು ಸ್ವಲ್ಪ ಕೇಳಿದೆ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಅದಿರಲಿಲ್ಲ ಯಾಕೆ ನಮ್ಮೆಲ್ಲರೂ ಗುರಿನೇ ಒಂದೇ ಆಗಿದ್ದರೆ ಈ 3 ವರ್ಷ ಹಾಕಬೇಕು 5 ವರ್ಷ ಹಾಕಬೇಕು ಅದು ಅವಶ್ಯಕತೆ ಇರಲಿಲ್ಲ ಇದುವರೆಗೆ ಆಗಿತ್ತು ಅದು ಮುಂದುವರಬಹುದಾಗಿತ್ತು ಮತ್ತು ಆ ಟೆಕ್ನಿಕಾಲಿಟಿಗೆ ನಾನು ಅದಕ್ಕೆ ಬರೋದಿಲ್ಲ ದಟ್ ಇಸ್ ನಾಟ್ ದಿ ಪಾಯಿಂಟ್ ಇದೇನಂತ ಹೇಳಿದರೆ ಅಲ್ಲಿ ಎಲ್ಲೋ ಜನರಲ್ ಬಾಡಿ ಅಂತ ಅವ್ರು ಮಾಡಿ ಸರ್ವ ಸಭೆ ಅಂತ ಮಾಡಿ ಅದೊಂದು ಅಮೆಂಡ್ಮೆಂಟ್ ತಿದ್ದುಪಡಿ ತಂದಿದ್ದೀವಿ ಅಂತ ಹೇಳಿ ಅದು ಪೂರ್ವಾನ್ವಯವಾಗಿ ಪೂರ್ವಾನ್ವಯ ಅನ್ನು ತಪ್ಪಾಗುತ್ತೆ ಯಾಕೆ ಅಂದ್ರೆ ಒಂದ್ ನಿಮಿಷ ಸ್ವಲ್ಪ ಕೇಳಿ ಚಂದ್ರಶೇಖರ್ ಕೆಲವೇ 3.5 ಲಕ್ಷ ಜನ ಇರುವಂತ ಒಂದು ಸಂಸ್ಥೆ ಬೃಹತ್ ಸಂಸ್ಥೆ ಕೆಲವೇ ಜನ ಎಲ್ಲೋ ಕೂತ್ಕೊಂಡು ನಿರ್ಣಯ ಮಾಡಿ ಅದರ ಮೆಜಾರಿಟಿ 780 ಜನ ಫೋರ್ಸ್ ಮಾಡೋದಿದೆ ನೋಡಿ ಅಲ್ಲ ಅದು ಫೋರ್ಸ್ ಮಾಡೋದು ಅದು ಸರಿಯಲ್ಲ ಅದು ಅದರಿಂದ ಈ ಕಾಂಟ್ರವರ್ಸಿಗಳು ಈ ಗೌರ್ಮೆಂಟ್ ಅವರು ಒಪ್ಪಿದಾರೋ ಬಿಟ್ಟಿದಾರೋ ಅಥವಾ ರಿಜೆಕ್ಟ್ ಮಾಡಿದಾರೋ ಅನ್ನೋ ವಿಚಾರ ಅಲ್ಲ ಇವರುಗಳೆಲ್ಲ ಕೂತ್ಕೊಂಡು ಒಂದು ನಿರ್ಣಯಕ್ಕೆ ಒಮ್ಮತವಾದ ನಿರ್ಣಯಕ್ಕೆ ಬರೋದು ಒಳ್ಳೆಯದು ಯಾಕೆಂದರೆ ನಾಳೆ ಇದ್ರ ಮೇಲೆ ಗುಂಪುಗಳಾಗ್ತವೆ ಅಲ್ಲ ಹಿಂದೆ ಇವೆ ನೀವು ಹೇಳಿದಾಗ ಶ್ಯಾಮ್ ಸುಂದರ ಆಯೋಗ ಬಂದಿತ್ತು ಬೋಗಸ್ ಮೆಂಬರ್ಶಿಪ್ ಇತ್ತು ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟಿಗಳ ಅದಲ್ಲೆಲ್ಲ ಇತ್ತು ಎಲ್ಲ ನಾವು ನೋಡಿದ್ದೀವಿ ಯು ಹ್ಯಾವ್ ಸೀನ್ ಆಲ್ ದಟ್ ಅದೆಲ್ಲ ಅಟ್ ಲೀಸ್ಟ್ ಇವಾಗಲಾದ್ರೂ ಸ್ವಲ್ಪ ಪ್ಯೂರಿಫಿಕೇಶನ್ ಮಾಡಲಿ ಎಸ್ ಇದನ್ನು ದೊಡ್ಡ ಕಾಂಟ್ರವರ್ಸಿ ಮಾಡಿದ್ದಾರೆ ಎಲ್ಲ ಸಂಬಂಧಪಟ್ಟವ್ರು ಎಲ್ಲ ಇದ್ದಾರೆ ಇಲ್ಲ ಕೂತ್ಕೊಳ್ಳಿ ಮಾತಾಡಲಿ ನಮ್ದೇನು ಅಬ್ಜೆಕ್ಟ್ ಇಲ್ಲ ಅಬ್ಜೆಕ್ಷನ್ ಇಲ್ಲ ಆದ್ರೆ ಇದನ್ನ ದೊಡ್ಡ ಮಾಡಿ ಸಾರಿ ಸರ್ ನಂದು ಹಲವು ಬರಬಾರ್ದು ಚಂದ್ರಶೇಖರ್ ಇದರ ಮೂಲಭೂತ ಆರೋಪ ನೀವು ಈ ವಿಸ್ತರಣೆಯ ಸಮರ್ಥರಾಗಿ ನೀವು ಸರ್ವ ಸದಸ್ಯರ ಸಭೆ ಯಾವ ಸ್ಥಳದಲ್ಲಿ ಕರೆದ್ರು ಅನ್ನುವುದರ ಬೆಂಬಲಿಗರಾಗಿ ಸಮರ್ಥ ನಾನು ನಿಮ್ಮನ್ನು ಕೇಳ್ತೀನಿ ಇದು ಒಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಅನ್ನುವುದು ಆರೋಪ ಯಾರು ಪ್ರಸಕ್ತ ಅಧ್ಯಕ್ಷರಿದ್ದಾರೆ ಅವರು ತಮ್ಮ ಅವಧಿಯನ್ನು 2 ವರ್ಷಕ್ಕೆ ವಿಸ್ತರಣೆ ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶವೋ ದುರುದ್ದೇಶವೋ ಐ ಡೋಂಟ್ ನೋ ಅದರಿಂದ ಮಾಡಿದ್ದಾರೆ ಅನ್ನುವ ಆರೋಪ ಅದು ಅಲ್ಲಂತ ನೀವು ಪ್ರೂವ್ ಮಾಡಬೇಕು
ಇಲ್ಲ ಸರ್, ಅವರು ಇಡೀ ಕನ್ನಡ ಸಾಹಿತ್ಯ ಸೇವೆ ಮಾಡುವ ಉದ್ದೇಶದಿಂದ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಮಹೋದ್ದೇಶದಿಂದ ಈ ಕೆಲಸ ಮಾಡಿದ್ದಾರೆ ಅಂತ ಆದರೆ ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್ ಸರ್. ಎಸ್, ಇವನ್ನೇನು ಅಂತ ಹೇಳಿದ್ರೆ, ಇಲ್ಲಿ ಇವರು ಈಗ ಈ ಒಂದು ಚುನಾವಣೆ ಆಗುವಂಥದ್ದು, ಬೇರೆ ಬೇರೆಯವ್ರಿಗೆ ಪ್ರಾತಿನಿಧ್ಯ ಸಿಕ್ಕುವಂಥದ್ದೆಲ್ಲ ಇದೆಯಲ್ಲ, ಈ ಅಗತ್ಯ ಇದೆ. ಈಗ 3 ವರ್ಷದೊಳಗಡೆ 3 ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ, ನೀವು 1 ವರ್ಷದಲ್ಲಿರೋರ್ಗು ಕೆಲಸ ಮಾಡ್ಬೋದು, ಅದಲ್ಲ. ಈಗ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ 3 ಚುನಾವಣೆ ಬದಲು 2 ಚುನಾವಣೆ ನಡೆದರೆ 10 ವರ್ಷದಲ್ಲಿ 3×9 ಅನ್ನೋದ್ರಲ್ಲಿ 1 ಕೋಟಿ ರೂಪಾಯಿ ಉಳಿತದೆ. ಆಮೇಲೆ ಇನ್ನೊಂದೇನು ಹೇಳಿದ್ರೆ, ರಾಷ್ಟ್ರಾಧ್ಯಕ್ಷರಿಗೆ ಸಾಹಿತ್ಯ ಸಮ್ಮೇಳನಗಳಿಗೆ ಎಷ್ಟು ಖರ್ಚಾಗುತ್ತೆ, ಯಾರ್ಯಾರಲ್ಲಿ ಕಾಸು ಹೊಡಿತಾರೆ? ಹೇಳಿದ ಮಾತುಗಳಿಗೆ ನನ್ನ ಆಕ್ಷೇಪ ಇದೆ. ಹೌದು, ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳಾಗಿ ಅಭೂತಪೂರ್ವವಾಗಿ ಗೆದ್ದರು. ಚುನಾವಣೆ ನಡೆದ್ರೆ ಭಾರತಕ್ಕೆ ಕೋಟಿ ಕೋಟಿ ಹಣ, ಲಕ್ಷ ಲಕ್ಷ ಕೋಟಿ ಹಣ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಅವಧಿಯನ್ನ ಇನ್ನೂ 5 ವರ್ಷಕ್ಕೆ ಮುಂದುವರಿಸ್ಕೊಂತೀನಿ ಅಂತಂದ್ರೆ ಅವಕಾಶ ಇದೆಯಾ? ಅವಕಾಶದ ಪ್ರಶ್ನೆ ಅಲ್ಲ, ಇದೆ ಅವಕಾಶ ಇದೆಯಾ? ಸಂವಿಧಾನ ಅಂತ ಮಾಡ್ಕೊಂಡ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಾಗ ನಿಬಂಧನೆ ಹೇಳುತ್ತೆ, ಇಲ್ಲಿ ಹೇಳಿದ್ರು ಯಾವ ನಿಬಂಧನೆಯಲ್ಲಿ ಇಲ್ಲ ಅಂತ ಹೇಳಿದ್ರು. 29 ಕನ್ನಡ ಸಾಹಿತ್ಯ ಪರಿಷತ್ ನಿಬಂಧನೆ ಪುಸ್ತಕದಲ್ಲಿ 29ನೇ ನಿಬಂಧನೆ ಹೇಳುತ್ತೆ, ವಾರ್ಷಿಕ ಸಭೆ ಕಾಲ ಸ್ಥಾನ ಅಂತೇಳಿ. ಆದಲ್ಲಿ ವಾರ್ಷಿಕ ಸಭೆ ಸೆಪ್ಟೆಂಬರ್ ತಿಂಗಳೊಳಗಾಗಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಡೆಯತಕ್ಕದ್ದು. 10 ವರ್ಷದಿಂದ ಸಾಮಾನ್ಯ ಅದನ್ನ ಮಾಡ್ಕೊಂಡಿರೋದು ಬೇರೆ ವಿಷಯ, ಸಾಮಾನ್ಯವಾಗಿ ಇವರು ಅಸಾಮಾನ್ಯ ಸ್ಥಿತಿ ಅಂತ ಪರಿಗಣಿಸಿರು. ಸಾಮಾನ್ಯವಾಗಿ ಅಂದ್ರೆ ಅಸಾಮಾನ್ಯ ಸ್ಥಿತಿ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅಧ್ಯಕ್ಷರುಗಳಿಗೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ನಡೆಯತಕ್ಕದ್ದು ಅಂತ ಹೇಳಿದೆ. ಅದ ಆದ್ರೆ ಇವರು ಸಾಮಾನ್ಯವಾಗಿ ಅಂತಂದ್ರೆ ಬೇರೆ ಬೇರೆ ಕಡೆ ಮಾಡ್ಕೊಳ್ಳಿ, ಏನು ಸರ್ವ ಸದಸ್ಯರ ಸಭೆ ಮಾಡಲಿ, ಆದ್ರೆ ವಿಶೇಷ ಸಕಲ ಸದಸ್ಯರ ಸಭೆ ನಿಬಂಧನೆ ತಿದ್ದುಪಡಿಗೋಸ್ಕರ ನಡೆಯುವಂತ ಸಭೆ ಬೆಂಗಳೂರಿನಲ್ಲಿ ಆಗ್ಬೇಕಾಗಿತ್ತು. ಅಲ್ಲಲ್ಲ, ಈ ಸಂವಿಧಾನ 118 ಸಲ ತಿದ್ದುಪಡಿ ಆಗಿದೆ. ಈ ನಿಬಂಧನೆ ಬರ್ಲಿಕ್ಕೆ ಈ ನಿಬಂಧನೆಯಲ್ಲಿ ಎಲ್ಲ ಸದಸ್ಯರು ಇರುವಂತ ಸಂದರ್ಭದಲ್ಲಿ ಆಗುತ್ತೆ. ಅಲ್ಲಲ್ಲ, ಮಾಡಿ ಭಗವದ್ಗೀತೆ ನೋಡಿ, ಭಗವದ್ಗೀತೆ ಅಲ್ಲ ಇದು, ಕನ್ನಡದ ಭಗವದ್ಗೀತೆ ಅಲ್ಲ ಅಂತ ನೀವು ಹೇಳ್ತಿದ್ದೀರಿ, ಕನ್ನಡ ಭಗವದ್ಗೀತೆ ಜಾಸ್ತಿ ಇಡೀ ಕರ್ನಾಟಕದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಇವತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಂತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತಹ ಒಂದು ಸದಸ್ಯತ್ವವನ್ನು ಪಡಿಬೇಕು ಅಂತಂದ್ರೆ ಮುಂದೆ ಹಿಂದೆ ಶಶಿಧರ್ ಬಿಟ್ರೆ ಒಂದು ಪುಸ್ತಕವನ್ನಾದ್ರೂ ಬರೆದು ಆತನ ಹೆಸರಿನಲ್ಲಿ ಪುಸ್ತಕ ಪ್ರಕಟ ಆಗಿರ್ಬೇಕು ಅಂತ ಹೇಳಿ ನಿಯಮ ಇತ್ತು. ಅದನ್ನಿತ್ತು, ಅದನ್ನು ತೆಗೆದು ಅದನ್ನು ಸ್ವಲ್ಪ ಮೂಲಕ ಜರುಗಿಸಿ, ತೆಗೆದಾಕಿಲ್ಲ, ಮೂಲಕ ಜರುಗಿಸಿ ಕನ್ನಡ ಮತ್ತು ಸಾಹಿತ್ಯ ಅನ್ನುವಂಥ ವ್ಯಾಖ್ಯಾನದ ಬರವಣಿಗೆಯನ್ನು ಬಹಳ ವಿಸ್ತಾರವಾಗಿ ಕೊಟ್ಟು ನಿಘಂಟಿನಲ್ಲಿ ಸಾಹಿತ್ಯ ಅಂದ್ರೆ ಏನು ಅಂತ ಸರ್ ಬಂದು ಅಲ್ಲೇ ವೆಲ್ಕಮ್ ಟು ಯು. ಒಂದು ಸಾಹಿತ್ಯ ಪರಿಷತ್ತಿಗೆ ಯಾರು ಸದಸ್ಯರಾಗಬೇಕು ಆಗಕೂಡದು ಅನ್ನುವುದು ಚರ್ಚೆಯ ವಿಚಾರ. ಚರ್ಚೆ ಅಲ್ಲ ಅದು, ಅದರಲ್ಲಿತ್ತು ಅದನ್ನು ನಾವು ಮುಂದುವರಿಸಿ ಸಾಹಿತ್ಯ ಅನ್ನುವಂತ ಪದಕ್ಕೆ, ಸಾಹಿತ್ಯ ಅನ್ನುವಂತ ಪದಕ್ಕೆ ಬರವಣಿಗೆ, ಲೇಖನ, ನಟನೆ, ಕಲೆ, ಎಲ್ಲ ವಿಧದ ಸಾಹಿತ್ಯ, ಈ ಥರದ ವಾಗ್ಪಟುತ್ವ ಚರ್ಚೆಗಳು ಇಂಥದ್ರಲ್ಲೆಲ್ಲ ಸಾಮಾಜಿಕವಾದಂಥ ಬದಲಾವಣೆ, ಸಮಾಜದ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಸಾಹಿತಿಗಳು ಅನ್ನುವಂಥ ವ್ಯಾಖ್ಯಾನವನ್ನು ನಾವು ಅದನ್ನು ಒಪ್ಪಿಕೊಂಡು ಒಂದು ನಿಮಿಷ ನನ್ನ ಪ್ರಶ್ನೆ ಇರುವುದು, ನಾನು ನಿಮ್ಮ ಮೇಲಿನ ಮೂಲ ಆರೋಪದ ಬಗ್ಗೆ, ಇದೊಂದು ಷಡ್ಯಂತರ ಅನ್ನುವ ಆರೋಪದ ಬಗ್ಗೆ, ಈಗಿರುವ ಅಧ್ಯಕ್ಷರ ಅಧಿಕಾರ ದಾಹದಿಂದ ಇದನ್ನು ಮಾಡಲಾಗಿದೆ ಅನ್ನುವ ಆರೋಪದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆರೋಪ ಅಲ್ಲ ಅಂತ ನೀವು ಪ್ರೂವ್ ಮಾಡೋದು ಈ ಸುಳ್ಳು ಅನ್ನೋದು ದಟ್ಸ್ ಐ ಲವ್ ಟು ಯು. ಬಟ್ ನೀವು ಆವತ್ತು ಪ್ರಮುಖ ಏನು ತಿದ್ದುಪಡಿಗಳನ್ನು ತಗೊಂಡ್ರಿ ಸರ್ ತಾವು? ಅದೇನು ಮಹತ್ವದ ಯಾವ್ದಾರೆ ನಾನು ಓದೇಳ ಒಂದು ನಿಮಿಷ, ಯಾಕಂದ್ರೆ ನಾವು ಒಂದು ಸಭೆ ಕರೆಯುವ ಉದ್ದೇಶ ಏನು ಅನ್ನೋದು ಮೊದಲನೇದು ಪ್ರಶ್ನೆ.
ಅಜೆಂಡಾ. ನೀವು ಕುಂದಾಪುರದಲ್ಲಿ ಸರ್ವ ಸದಸ್ಯರ ಸಭೆಯ ಕರೆದ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ತಿದ್ದುಪಡಿ. ಒಂದ್ ನಿಮಿಷ ಗುರುಗಳೇ, ಅಲ್ವಾ ಸರ್? ಒಂದ್ ನಿಮಿಷ ತಡೀರಿ ಸರ್, ಜನರ ಜೊತೆಯಲ್ಲಿ ನಮ್ದು ನಡೆಸ್ಬಿಡೋಣ ಅಂತ. ಸರ್ ಒಂದ್ ನಿಮಿಷ ಆಯ್ತಾ. ಉದ್ದೇಶ ಏನು? ಇದು ಕೇವಲ ಅಧ್ಯಕ್ಷರ ಅಧಿಕಾರಾವಧಿಯ ವಿಸ್ತರಣೆಯ ಉದ್ದೇಶವೇ ಅಥವಾ ಇನ್ನೂ ಗಹನವಾದ ಹಲವು ವಿಚಾರಗಳಿದ್ವೆ? ಉಳಿದ ಬೇರೆ ಗಹನವಾದ ವಿಚಾರ ಇಲ್ಲ ಅಂದ್ರೆ ಕೇವಲ ಈ ವಿಚಾರಕ್ಕಾಗಿ ತಾವು ಕರೆದಿದ್ದೀರಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾವ ತೀರ್ಮಾನ ತಗೊಂಡ್ರಿ ತಾವು? ಪ್ರಮುಖ ತಿದ್ದುಪಡಿ, ಪರಿಷತ್ನ ವಾರ್ಷಿಕ ಸದಸ್ಯರು ಹಾಗೂ ವಾರ್ಷಿಕ ಸದಸ್ಯ ಸಂಸ್ಥೆಗಳನ್ನು ಕೈಬಿಡುವ ವಿಚಾರ. ಹೊಸ ಸದಸ್ಯರಾಗುವವರು ಕನ್ನಡ ನುಡಿ ಚಂದಾದಾರರುಗಳು 500 ರೂಪಾಯಿ ಪಾವತಿಸಬೇಕು. ಆ ಕನ್ನಡ ನುಡಿ ಎಲ್ಲಿದೆಯಾ ಮುಳಗ ನನ್ನ ಮಗನ್? ಯಾರು ಓದ್ತಾರ? ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಪರಿಷತ್ತಿನ ಯೋಗ್ಯತೆಗೆ ವರ್ಷಕ್ಕೆ 15 ಪುಸ್ತಕ ಪ್ರಕಟ ಮಾಡ್ತೀರಿ ನೀವು? ಅದು ನೀವು ಯಾವ್ದೋ ಖಾಸಗಿ ಒಂದು 100 ಪುಸ್ತಕ ಪ್ರಕಟ ಮಾಡ್ತಾರೆ? 15 ಪುಸ್ತಕ ಪ್ರಕಟ ಮಾಡ್ತೀರಿ? ಅದಕ್ಕಿಂತ ನೀವು ನೀವು ತಗೊಂಡು ಮಹತ್ವದ ನಿರ್ಧಾರ ಯಾವುದು? ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಂಖ್ಯೆ 46ರಿಂದ 49ಕ್ಕೆ ಏರಿಸುವುದು. ಅದು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಆಕ್ಷೇಪವನ್ನು ಮಾಡ್ತೇವೆ, ಏನ್ ಆಗುತ್ತೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದವರ ಅಧಿಕಾರ ಹೆಚ್ಚಾಗುತ್ತೆ. ಅವಾಗ ಕಾರ್ಯಕಾರಿ ಸಮಿತಿಯ ಸದಸ್ಯರು ಇರ್ತಾರಲ್ಲ, ಅವ್ರ ಶಕ್ತಿ ಕಡಿಮೆ ಆಗುತ್ತೆ. ನಾಮಕರಣಗೊಂಡಂತವರು ಏನು ಮಾತಾಡಲ್ಲ, ಅಧ್ಯಕ್ಷರಿಗೆ ಪರಮಾಧಿಕಾರ ಇರುತ್ತಲ್ವಾ, ವೋಟಿಂಗ್ ಪವರ್. ಈಗಲೂ ಎಲೆಕ್ಟ್ ಆದ್ರೆ 30 ಜನ ಇರ್ತಾರೆ. ಇಲ್ಲ ಸರ್, ಅಲ್ಲಿ ನೋಡಿ, ಇದೆಲ್ಲ ಅಲ್ಲ ಪದಾಧಿಕಾರಿಗಳು. ನಾವೇನ್ ಹೇಳೋದಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ಗೆ ಈಗ ಕೋಟಿ ಕೋಟಿ ಹಣ ಬರ್ತಾ ಇದೆ. ಮೈಸೂರಿನ ಸಮ್ಮೇಳನಕ್ಕೆ 10 ಕೋಟಿ ಬಂತು. ಅದಕ್ಕೆ ಲೆಕ್ಕ ಕೇಳಿದ್ರೆ ನಮ್ಗೆ ಕನ್ನಡ ಸಾಹಿತ್ಯ ಅಧ್ಯಕ್ಷರು, ಅದಕ್ಕೆ ಲೆಕ್ಕ ಕೇಳಿದ್ರೆ ಅದಕ್ಕೂ ನನಗೂ ಸಂಬಂಧ ಅಲ್ಲ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಹೇಳೋ ಮಾತಾ ಇದು? ಅಲ್ಲ, ಆದ್ರೆ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ತೇ ಮಾಡುವಂತದ್ದು ಸಾಹಿತ್ಯ ಸಮ್ಮೇಳನ. ನಿಮ್ಗೆ ಗೊತ್ತು, ಸ್ವಾಗತ ಸಮಿತಿ ಕೊಡ್ತಾರೆ. ಸ್ವಾಗತ ಸಮಿತಿಯಲ್ಲಿ ಅಲ್ಲಿ ಲೆಕ್ಕ ಕೊಡಿಸ್ಬೇಕು ನೋಡಿ ಗೌಡ್ರೆ. ನೀವೂ ಕಾರ್ಯದರ್ಶಿ ಆಗಿದ್ದ, ನೀವು ಅಧ್ಯಕ್ಷ ಆಗಿದ್ದಾಗ ನೀವು ಲೆಕ್ಕ ಕೊಟ್ಟಿಲ್ಲ ಅಂಥೇಳಿ ನಿಮ್ಮ ಕಾರ್ಯದರ್ಶಿ ಆದಾಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ, ಆವಾಗ ನಿಮ್ಮನ್ನು ನಿಧಿ ಹಾಲಂಬಿ ಅವರನ್ನು ಏನಪ್ಪ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಈ ರಾಮಕೃಷ್ಣೇಗೌಡ ಪರಿಷತ್ತಿಗೆ ಕಾರ್ಯ ಹಿಂದಿನ ಅಧ್ಯಕ್ಷ ನಿಮ್ಮ ಮುಂದಿನ ನಿಜ ಅದು ಆಡಿಟ್ ಮಾಡಿಸಿ ನಾನು ಲೆಕ್ಕ ಕೊಟ್ಟಿದ್ದೀನಿ, ಕಾರ್ಯದರ್ಶಿಯಾಗಿ ಲೆಕ್ಕ ಕೊಟ್ಟಿಲ್ಲ ಅಂತ ಬೊಗಳೆ ಸುಳ್ಳು ಹೇಳ್ಬಿಟ್ಟು. ನಾನು ಹೇಳ್ತಿಲ್ಲ ಸುಳ್ಳು, ನೀವ್ ಹೇಳ್ತಾರ ಸುಳ್ಳು. ಇಂಥ ಬೊಗಳೆಗಳನ್ನ ಬಿಡ್ಬೇಡಿ, ಬೊಗಳೆ ಬಿಡಬೇಡಿ. ಯಾರು ನೀವು ಕೊಡ್ರಿ ಅದನ್ನ ಪ್ರೂಫ್ ಕೊಡ್ರಿ. ನೀವು ನಿಮ್ಮ ನಾಮಲ್ಲಿ ಹಾಲಂಬಿ ಇದ್ ಕಾಲದಲ್ಲಿ ಲೆಟರ್ ಕೊಟ್ಟಿರಲ್ವಾ ನೀವು ಕಾರ್ಯದರ್ಶಿಯಾಗಿ ನೇಮಕ ಮಾಡಿದಾಗ? ಏನಕ್ಕೆ ನೀವು ಲೆಕ್ಕ ಕೊಟ್ಟಿಲ್ಲ ಅಂತ? ನೀವು ಇದಾಗ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳ್ರಿ. ಹೌದು, ಕರೆದು ಅಧ್ಯಕ್ಷ ಆಗಿದ್ದಾಗ ಇಂಥ ಬೊಗಳೆಯನ್ನ ಬಿಡಬೇಡಿ, ಸುಳ್ಳು ಹೇಳಬೇಡಿ. ಅದನ್ನ ನೀವು ಕೇಳ್ತೀವಿ. ಅಲ್ಲ, ನೀವು ದಾಖಲೆ ಇದ್ರೆ ದಾಖಲೆ. ರಾಮ ಚಂದ್ರಶೇಖರ್ ಹತ್ರ, ಚಂದ್ರಶೇಖರ್ನಿಂದ ಈ ನಿರೀಕ್ಷೆ ಮಾಡಿರ್ಲಿಲ್ಲ. ಗೌಡ್ರೆ ಒಂದ್ ನಿಮಿಷ. ಒಂದು ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳ ಮೇಲೆ ಕನ್ನಡಿಗರಿಗೆ ಇನ್ನೂ ಸ್ವಲ್ಪ ಗೌರವ ಉಳ್ಕೊಂಡಿದೆ. ಅದು ನಾಶ ಆಗಬಾರ್ದು ಅಂತ ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ನಾನು ಇಷ್ಟಪಡೋದು. ತಾವೀಗ ಆರೋಪ ಮಾಡಿದ್ದೀರಿ ಸರ್, ನಿಮಗೆ ಆರೋಪ ಮಾಡುವ ಎಲ್ಲ ಅಧಿಕಾರ ಇದೆ. ಆದರೆ ಆರೋಪ ಮಾಡಿ ಓಡೋಗಾಗಿಲ್ಲ ಯಾರು. ಹೌದು, ದಟ್ ಈಸ್ ವಾಟ್ ಐ ಬಿಲೀವ್. ನೀವೇನು ಆರೋಪ ಮಾಡಿದರೆ ಆರೋಪವನ್ನು ಸಾಬೀತು ಮಾಡಿ, ಈಗ ತಕ್ಷಣ ಸಾಬೀತು ಮಾಡಿ ನಿಲ್ದ್ರೆ ನಾಳೆ ಒಂದು ಅವಕಾಶ ಕೊಡ್ತೀರಿ. ಈಗ ಗೌಡ್ರ ಮೇಲೆ ಆರೋಪ ಮಾಡಿಬಿಟ್ರಿ ನೀವು. ಲಕ್ಷಾಂತರ ಜನ ನೋಡ್ತಾರೆ, ಬಹಳ ಜನ ರಾಮಕೃಷ್ಣೇಗೌಡರು ಲೆಕ್ಕ ಕೊಡದೆ ಕಾಸು ಕೊಡೋದು. ಅದನ್ನ ಈಗಲೇ ಹೇಳ್ಬೇಕು, ದಾಖಲೆಯಲ್ಲಿಂದ ಕೊಡ್ಲಿ ಅಂತಂದ್ರೆ ಸುಳ್ಳಲ್ವಾ? ನೀವ್ ಹೇಳ್ತಾ ಇರೋದೇನ್ರಿ, ನಾನ್ ಲೆಕ್ಕ ಕೊಟ್ಟಿಲ್ಲ ಕಾರ್ಯದರ್ಶಿ ಆಗ್ಬಾರ್ದು ಅಂತೇಳಿ ಹೇಳ್ತಾ ಇದ್ದೀರಿ. ನಾನ್ ಹೇಳ್ತಾ ಇರೋದೇನು? ನೀವ್ ಹೇಳಿ ಲೆಕ್ಕ ಕೊಡ್ಲಿಲ್ಲ ಅಂತೇಳಿ ಪತ್ರ ಬರ್ದಿದ್ದಾರೆ ಅಂತಂದ್ರು, ಅದ್ ಸುಳ್ಳಲ್ವಾ?
ತೋರಿಸಿ ನನಗೆ. ಅಲ್ಲಲ್ಲ ನಾನಲ್ಲ, ಇವಾಗ ನಿಮ್ಗೆ ಹಾಲಂಬೆ ಇಲ್ಲ, ಎಲ್ಕ ತಗೊಂಬರೋದಕ್ಕಾಗತ್ತೆ ಅವ್ರು ತಿಳ್ಕೊಂಡಿದ್ದಾರೆ. ಸರ್ ಯಾಕೋ ಇದು ಹಳಿ ತಪ್ಪು. ಯಸ್ ದಟ್ ಇಸ್ ವಾಟ್ ಐ ಮೀನ್. ಮತ್ತೆ ವೈಯಕ್ತಿಕ ಬರಬಾರದು ವೈಯಕ್ತಿಕ. ನಾನು ಮಾತಾಡ್ ಕಟ್ ಮಾಡು, ನಾನು ಕೇಳ್ತೀನಿ ನೀವು ಮಾತಾಡೋದಿಲ್ಲ. ಇಲ್ಲ ಎದೋ ಬಂದು ನಾನೇ ನೀವೇ ಮುಖ್ಯ. ಎಲ್ಲರಿಗೆ ಸಮಾನವಾದ ಅವಕಾಶ. ಕ್ವಶನ್ ಏನಂದ್ರೆ, ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಆರೋಪಗಳು ಮಾಡಿದರೆ ಈ ನೀವು ಚರ್ಚೆ ಯಾವುದಕ್ಕೆ ಆರಂಭ ಮಾಡಿದ್ರು ಆ ಮೂಲ ಉದ್ದೇಶನೇ ಹಾಳಾಗೋಗುತ್ತೆ, ದಾರಿ ತಪ್ಪುತ್ತೆ, ಹಳಿ ತಪ್ಪುತ್ತೆ. ಇವಾಗ ನಮಗೂ ಎಲ್ಲ ಆಸಕ್ತಿ ಇದೆ. ನಿಜ ನಾನು ಆಕ್ಟಿವ್ ಆಗಿಲ್ಲ ಅದರಲ್ಲಿ, ಬಟ್ 74ರಲ್ಲೇ ಮೆಂಬರ್ ಆದರೆ ಎಷ್ಟೋ ಜನ ಹುಟ್ಟೇ ಇಲ್ಲ ಅದರಲ್ಲಿ. ನಾನು ಹುಟ್ಟಿದ್ದೀನಿ ಅವಾಗ, ಮೆಂಬರ್ ಆಗಿದ್ದೀನಿ. ಅದು ನಮಗೆ ದೂರದಲ್ಲಿದ್ದರೂ ಕೂಡ ಆಸಕ್ತಿ ಇದೆ. ಬಂದು ನಿಮಗೆಲ್ಲ ವೋಟ್ ಮಾಡಿದ್ದೀವಿ, ನೀವು ಪತ್ರಗಳು ಬರುತ್ತೆ, ಅದು ಮುಖ ನೋಡಿದ್ರು ಬಂದು ವೋಟ್ ಮಾಡ್ತೀವಿ. ಹೌದಪ್ಪ ಇವ್ರು ಒಳ್ಳೆ ಹೆಸರಿದೆ ಕೇಳ್ತೀವಿ, 10 ಜನ ಯಾರಿಗೆ ಹಾಕ್ಬೇಕಪ್ಪ ಆ ಥರ ಕೇಳ್ತೀವಿ. ಅದರಿಂದ ಅದರ ಒಂದು ಗೌರವ ಘನತೆ ನಾವು ಉಣಿಸ್ಕೋಬೇಕು. ಒಂದು ಎರಡನೇದು, ಇವ್ರು ಏನು ಹೇಳಿದರು, ಈ 3 ವರ್ಷದ 5 ವರ್ಷದ ಚರ್ಚೆ ಬಂದಾಗ 3 ವರ್ಷ ಮಾಡಿಬಿಟ್ರೆ 5 ವರ್ಷ ಮಾಡಿಬಿಟ್ರೆ ದುಡ್ಡು ಉಳಿತದೆ ಎಲೆಕ್ಷನ್ಗೆ ಅಂತ. ಅದು ಬಹಳ ವೀಕ್ ಆರ್ಗ್ಯುಮೆಂಟು. ವೀಕ್ ಆರ್ಗ್ಯುಮೆಂಟ್ ಅವ್ರು ಹೇಳಿದ್ದು ಕರೆಕ್ಟ್. ಅದರಲ್ಲಿ ನಾನು ಅವ್ರು ಹೇಳಿದ್ದು ಯಾಕೆಂದರೆ, ಇವಾಗ ನಾಳೆ ಎಲ್ಲ ಇಂಡಿಯಾದಲ್ಲಿ ಎಲೆಕ್ಷನ್ ಆದರೆ ಒಬ್ಬ MLA 100 ಕೋಟಿ ಖರ್ಚು ಮಾಡಿ ಮಹಾನುಭಾವರು ನಮ್ಮ ರಾಜ್ಯದಲ್ಲಿದ್ದಾರೆ. ಅಲ್ಲ ನನ್ನ ಭಯ ಏನು ಗೊತ್ತಾ, ಇವರು ಆರ್ಗ್ಯುಮೆಂಟ್ ಮೋದಿ ತಗೊಂಡು ಮುಂದುವರೆದು ಬಿಟ್ರೆ ಅಂತ. ಅದರಿಂದ ದುಡ್ಡು ವಿಷಯ ಅಲ್ಲ. ಹಾಗಿದ್ರೆ ಒಂದು ಡೊನೇಷನ್ ರೈಸ್ ಮಾಡೋದು ತೊಂದರೆ ಏನಿಲ್ಲ, ಅದೆಲ್ಲ ಪ್ರಶ್ನೆ. ಇಲ್ಲಿ ಏನೋ ಒಂದು ಕೆಟ್ಟ ವಾಸನೆ ಬರ್ತಾ ಇದೆ. ನೀವೆಲ್ಲ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದು ನಿಮ್ಗೆ ಅದು ಗೊತ್ತಾಗಿದೆ. ನಾವು ಪತ್ರಿಕೆಗಳಲ್ಲಿ ಓದೋರು ದೂರದಿಂದ ನೋಡ್ತಾ ಇದ್ದೀವಿ, ಏನೋ ಒಂದು ಆ ಕಡೆಯಿಂದ ದಕ್ಷಿಣ ಕನ್ನಡ ದುರ್ವಾಸನೆ ಬರೇ ದುರ್ವಾಸನೆ ಬಂದ್ರೆ ಏನೋ ಒಂದು ಕೆಟ್ಟ ವಾಸನೆ ಬರ್ತದೆ. ಎರಡು ಪೊಸಿಷನ್, ಒಂದೇನಂದ್ರೆ ಸಪೋಸ್ ಇವಾಗ ಅಮೆಂಡ್ಮೆಂಟ್ ಅವ್ರು ತಂದಿದ್ದಾರೆ, ಅದು ಈ ನಾವಿರೋ ಜನಕ್ಕೆ ಈ ಕಮಿಟಿಗೆ ಅನ್ವಯ ಆಗೋದಿಲ್ಲ, ಮುಂದೆ ಫ್ರಮ್ ಪ್ರಾಸ್ಪೆಕ್ಟಿವ್ ಡೇಟ್ ಅಂದರೆ ಬೇರೆ ವಿಷಯ. ಅವಾಗ ವೈಯಕ್ತಿಕವಾಗಿ ಒಂದು ಒಬ್ಬ ಬಳಗಾರ ಇನ್ನೆರಡು ವರ್ಷ ಎಕ್ಸ್ಟೆನ್ಷನ್ಗೋಸ್ಕರ ಮಾಡಿದ್ದಾರೆ ಅನ್ನೋ ಅಪವಾದ ತಪ್ಪಿತ್ತು. ಅದಾಗಲ್ಲ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಒಂದು, ಅದು ಸ್ವಲ್ಪ ನಮಗೆ ಬೇಸರ ತರುವಂಥ ಸಂಗತಿ. ಇನ್ನು ನಾನು ಪರ್ಟಿಕ್ಯುಲರ್ ಹೇಳೋದು, 5 ವರ್ಷದ ಅವಶ್ಯಕತೆ ಇಲ್ಲ. ಬೇರೆ ಯಾವುದು ರಾಷ್ಟ್ರಪತಿಗೆ 5 ವರ್ಷ ಅದೇ, ಇನ್ಯಾವ ಮಂತ್ರಿಗೆ 5 ವರ್ಷ ಅದೇ, ಇದೇನು ಅಂತಸ್ಥಾನ ಇದು. ಸಿ ಇಟ್ ಇಸ್ ನಾಟ್ ದಟ್. ಒಂದು ಸಾಹಿತ್ಯ ಸೇವೆಗೆ ಬಂದಿರುವಂಥ ಜನ ಆ ಸೇವೆಗೆ ಇಲ್ಲ, 6 ಕೋಟಿ 7 ಕೋಟಿ ಕನ್ನಡಿಗರಿದ್ದಾರೆ ಗೊತ್ತಾಯ್ತಾ. ಆದರೆ ನಾವು 5 ವರ್ಷ ಇದ್ದರೆ ಜೂಲಿಯಸ್ ಸೀಸರ್ ನಾಟಕ ಗೊತ್ತಿರಬೇಕಲ್ವಾ? ಅಲ್ಲ 5 ವರ್ಷ ಸರ್, ಜೂಲಿಯಸ್ ಸೀಸರ್ ಗೊತ್ತಲ್ಲ ನಿಮಗೆ. ಜೂಲಿಯಸ್ ಸೀಸರ್ ಸೆನೆಟ್ಲ ಒಂದು ತೀರ್ಮಾನ ತಗತ್ತಾನೆ, ಡಿಕ್ಲೇರ್ ಮಾಡ್ಕೊತಾನೆ ಅವನು, ಈಗ ಇಡೀ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ನಾನು ಸರ್ವಾಧಿಕಾರಿಯಾಗಿ ಜೀವನ ಪರ್ಯಂತ ಮುಂದುವರಿ. ಹಲವಾರು ಸರ್ವಾಧಿಕಾರಿಗಳ ಕೆಲಸ ಮಾಡಿದ್ದಾರೆ, ಮೋದಿನೂ ಮಾಡ್ಬೋದು ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನನಗೆ ಭಯ ಇದೆ. ಅಲ್ಲ ನಮ್ಮ ದೇಶ ಜನ ಹಲವಾರು ಪ್ರಯೋಗಗಳು ಮಾಡಿದ್ದಾರೆ, ಮೋದಿನ ಹಂಗೆ ಮುಂದುವರಿಯಕ್ಕೆ ಬಿಡೋದಿಲ್ಲ, ಅದು ವಿಷಯ ಬೇರೆ. ಬಟ್ ಇಲ್ಲಿ ನಾನು ಹೇಳೋದೇನೆಂದರೆ, ಆ 3 ವರ್ಷಕ್ಕೆ ಅವ್ರು ಸೀಮಿತವಾಗೋದು ಒಳ್ಳೇದು. ಅವ್ರೇನು ಹೇಳಿದ್ರು ಮನು ಬಳಗಾರ್ ಇವಾಗ TV-ನವ್ರು ಮಾತನಾಡುವಾಗ, ನಾವು ನಮ್ಮ ಕಾನೂನು ತಜ್ಞರ ಪರೀಕ್ಷೆ ಕೇಳಿದ್ವಿ, ಅವರು ಬಹಳ ಕ್ಯಾಕೆ ಅಪೀಲ್ ಹೋಗಿ ಚೆನ್ನಾಗಿದೆ. ಯಾಕೆ ರೀ ನಾನು ಹೇಳಿದ್ ಇದು ಅಂತ, ಅಲ್ಲ ಇದು ಒಂದು ಬಂಡತನದ ಪರಮಾವಧಿ ಸತ್ಯವಾದ. ಏನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅವಧಿಯ ವಿಸ್ತರಣೆಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದರ ಹಿಂದಿರುವ ಕಾರಣಗಳೇನು? ಸೊ ನಾವು ಇದನ್ನು ಮಾತನಾಡುವಾಗ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದಾಗ ಅದರ ಉದ್ದೇಶಗಳೇನಿತ್ತು? ಆ ಉದ್ದೇಶ ಬದಲಾಗಬೇಕು ಅಂತಲ್ಲ, ಒಂದು ಕಾಲದ ಜೊತೆ ಎಲ್ಲ ಸಂಸ್ಥೆಗಳು ಮನುಷ್ಯರು ಮುಖಾಮುಖಿ ಆಗಲೇಬೇಕಾಗುತ್ತೆ, ನೀವು ಪ್ರಾರಂಭ ಮಾಡಿದ್ದೆಲ್ಲ ಇರಬೇಕು ಅಂತಲ್ಲ, ಆದರೆ ಅದು ಬೇಸ್ ಅದು. ಸೊ ಅದು ಹೇಗೆ ಬದಲಾಗ್ತಾ ಬಂತು ಸಾಹಿತ್ಯ ಪರಿಷತ್ತು, ಯಾಕೆ ಬದಲಾಯಿತು, ಬದಲಾವಣೆಯ ಪರಿಣಾಮಗಳೇನು, ಮೂಲ ಉದ್ದೇಶಗಳು ಇದೆಯೋ ಇಲ್ವೋ, ಹೊಸ ಉದ್ದೇಶಗಳು, ಈ ಪ್ರಶ್ನೆ ಇದೆ. ಆದ್ದರಿಂದ ಏನು 1915ರಲ್ಲಿ ಪ್ರಾರಂಭವಾದ ಸಾಹಿತ್ಯ ಪರಿಷತ್ತಿನ ಉದ್ದೇಶಗಳ 4 ನಾನು ಓದಿ ಹೇಳ್ಬಿಡ್ತೀನಿ, ಅದು ಉಳ್ಕೊಂಡಿದೆಯೋ ಇಲ್ವೋ ಏನಾಯಿತು ನಮ್ಮ ಗೆಸ್ಟ್ ಹೇಳಬೇಕು, ನನಗೆ ಗೊತ್ತಿಲ್ಲ. ಏನಾಗಿತ್ತು ಉದ್ದೇಶ ಅನ್ನುವುದು, ಒಂದನೆಯದಾಗಿ ಕನ್ನಡ ಭಾಷೆಯಲ್ಲಿ ಪಂಡಿತ ಯೋಗ್ಯವಾದ ವ್ಯಾಕರಣ, ಚರಿತ್ರೆ, ನಿಘಂಟು ಈ 3 ಬರೆಯಿಸುವುದು ಅಥವಾ ಬರೆಯುವುದಕ್ಕೆ ಸಹಾಯ ಮಾಡುವುದು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ವೆ, ಆಧುನಿಕ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಕನ್ನಡದ ಪಾರಿಭಾಷಿಕ ಶಬ್ದಕೋಶವನ್ನು ಪ್ರಕಟಿಸುವುದು. 3, ತತ್ವಶಾಸ್ತ್ರ, ಪರಿಸರ ವಿಜ್ಞಾನ, ಇತಿಹಾಸ, ಸಾಹಿತ್ಯ ಇವೇ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ
ಗ್ರಂಥಗಳನ್ನು ಕನ್ನಡದಲ್ಲಿ ಬರೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದು ಹಾಗೂ ಅವುಗಳನ್ನು ಪ್ರಚುರಪಡಿಸುವುದು. ಕನ್ನಡ ಭಾಷೆಗೆ ಕನ್ನಡ ಗ್ರಂಥಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಚರ್ಚೆ ಮಾಡಿ ನಿರ್ಣಯಿಸುವುದು, ಕನ್ನಡೇತರ ಭಾಷೆಗಳಲ್ಲಿರುವ ಉತ್ತಮ ಗ್ರಂಥಗಳನ್ನು ಕನ್ನಡಕ್ಕೆ ತರುವುದು, ಉತ್ಕೃಷ್ಟ ಪ್ರಾಚೀನ ಗ್ರಂಥಗಳನ್ನು ಕನ್ನಡ ಸಾಮ್ರಾಜ್ಯಗಳ ಇತಿಹಾಸ ಗ್ರಂಥಗಳನ್ನು ಪರಿಷ್ಕರಿಸಿ ಪ್ರಕಟಿಸುವುದು, ಕನ್ನಡ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಸಾಮಗ್ರಿಗಳ ಸಂಗ್ರಹ ಸಂರಕ್ಷಣೆ ಹಾಗೂ ಸಂಗ್ರಹಾಲಯಗಳನ್ನು ವ್ಯವಸ್ಥೆ ಮಾಡುವುದು, ಭಾಷಾ ಸಂಸ್ಕರಣ ಗ್ರಂಥಾಭಿವೃದ್ಧಿ ಕುರಿತ ಪಾಂಡಿತ್ಯಪೂರ್ಣ ಲೇಖನಗಳನ್ನು ಒಳಗೊಂಡ ಪತ್ರಿಕೆ ಪ್ರಕಟಣೆ, ಕನ್ನಡ ಪುಸ್ತಕ ಖರೀದಿ, ಕನ್ನಡ ಪುಸ್ತಕಗಳ ಮುದ್ರಣ, ಲೇಖಕರಿಗೆ ಗೌರವ ಸಂಭಾವನೆ ನೀಡುವುದು, ಕನ್ನಡ ಸಂಸ್ಕೃತಿ ಭಾಷೆ ಸಾಹಿತ್ಯ ಕುರಿತು ನಡೆಸುವ ಸಂಶೋಧನಾ ಕಾರ್ಯಕ್ಕೆ ಶಿಷ್ಯ ವೇತನ ನೀಡುವುದು, ಭಾಷೆ ಹಾಗೂ ಗ್ರಂಥಗಳ ಅಭಿವೃದ್ಧಿಗೆ ಅಗತ್ಯ ಧನಸಹಾಯವನ್ನು ಸರ್ಕಾರದಿಂದ ಪಡೆದುಕೊಳ್ಳುವುದು, ರಾಜ್ಯದಾದ್ಯಂತ ಸಾಧ್ಯವಾದ ಕಡೆಗಳೆಲ್ಲ ಕನ್ನಡ ವಾಚನಾಲಯ ಹಾಗೂ ಪುಸ್ತಕ ಭಂಡಾರವನ್ನು ಆರಂಭಿಸುವುದು, ಕನ್ನಡ ನಾಡು ನುಡಿಯ ಪ್ರತಿಷ್ಠಿತ ಸಮಾವೇಶ ಹಾಗೂ ವಿದ್ವಾಂಸರಿಗೆ ಉಪನ್ಯಾಸಗಳನ್ನು ಏರ್ಪಡಿಸುವುದು, ಇದು ಆರಂಭದ ಉದ್ದೇಶಗಳು. ಇದರಲ್ಲಿ ಎಷ್ಟು ಉದ್ದೇಶಗಳು ಉಳ್ಕೊಂಡಿವೆ? ನಾನು ಸಾಹಿತ್ಯ ಸಮ್ಮೇಳನ ಜಾತ್ರೆ ಆಗಬಾರ್ದು ಅಂತಲ್ಲ, ಜನ ಸಮುದಾಯ ಒಳಗೊಳ್ಳಬೇಕಾದ್ದು ಸಂಭ್ರಮಿಸೋದು ಆ ಪರಂಪರೆ ಇದೆ ನಮಗೆ, ಸಂಭ್ರಮಿಸುವ ಪರಂಪರೆ, ಜಾತ್ರೆಯ ಪರಂಪರೆ, ಐ ಡೋಂಟ್ ಡಿನೈ ದ್ಯಾಟ್. ಆದರೆ ಇದರಲ್ಲಿ ಯಾವ ಉದ್ದೇಶ? ವರ್ಷಕ್ಕೆ 15 ಪುಸ್ತಕ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡೋಕೆ ಯಾಕೆ ಬೇಕು ಸಾಹಿತ್ಯ ಪರಿಷತ್ತು? ಬೀಗ ಹಾಕಿದರೆ ಏನು ತಲೆ ಹೋಗುತ್ತೆ? ವೈ ಸಾಹಿತ್ಯ ಪರಿಷತ್ತು ತನ್ನ ಮೂಲ ಉದ್ದೇಶಗಳನ್ನು ಮರೆಯುತ್ತೆ, ಯಾವುದೇ ಜನಪರ ಚಳವಳಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಒಳಗೊಂಡಿಲ್ಲ. ಅದು ಕಾವೇರಿ ನೀರಿನ ವಿಚಾರ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು, ಪ್ರಕೃತಿ ಕುತ್ಕೊಂಡು ಏನು ಬದನೆಕಾಯಿ ತಿಂತಿರ್ತಾರೆ ಸಾಹಿತ್ಯ ಪರಿಷತ್ತವರು? ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್? ನಿಮಗೆ ಕನ್ನಡ ಅಂದ್ರೇನು, ಕನ್ನಡತನ ಅಂದ್ರೇನು, ಕನ್ನಡ ಅಸ್ಮಿತೆ ಅಂದ್ರೇನು? ಜನಜೀವನವನ್ನು ಒಂದು ಹೇಳಿಕೆಯನ್ನು ನಾನು ನೋಡಿಲ್ಲ. ನೀವು ಸಾಹಿತ್ಯ ಪರಿಷತ್ತವರು ಅಟ್ಲೀಸ್ಟ್ ಮಡಿಕೇರಿಗೆ ಹೋಗ್ಬೋದಾಗಿತ್ತು, ಬದುಕಿನ ಜೊತೆಗೆ ಸಮಾಜದ ಜೊತೆಗೆ ಸಂಬಂಧವಿಲ್ಲದ ಸಾಹಿತ್ಯ ಪರಿಷತ್ ಕಟ್ಕೊಂಡು ನಂಗೆ ಏನ್ರಿ ಆಗ್ಬೇಕು ರಾಮ್ ಚಂದ್ರಶೇಖರ್? ಇದು ನೀವು ಹೇಳ್ತಿದ್ದೀರಲ್ಲ ನಂದೇನು, ನಿಮ್ಮ ಮಾತಿಗೆ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧ್ಯ ಸಂಸ್ಥೆ ಅಂತೇಳಿ ಇರುವಾಗ ಅದು ಈಗ ಕೆಲಸ ಮಾಡ್ತಿರೋದು ತೃಪ್ತಿ ಇದೆ ಅಂತ ಹೇಳಿದ್ರೆ ಆತ್ಮವಂಚನೆ ಆಗುತ್ತೆ. ಅದಕ್ಕೆ 5 ವರ್ಷ ಕೊಡಬೇಕು, ಅದ್ರ ಬಗ್ಗೆ ಕೆಲಸ ಮಾಡಲ್ಲ. ಆದ್ರೆ ಬದಲಾವಣೆ ಆಗ್ಬಾರ್ದು ಅನ್ನೋದು ನಾನು ಒಪ್ಪಲ್ಲ. ಅಲ್ಲಲ್ಲ, ಈಗ ನಾನು ಹೇಳ್ತಾ ಇರುವಂಥದ್ದು ಇಡೀ ಪರಿಷತ್ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅದೆಲ್ಲವನ್ನು ಸರಿ ಅಂತ ನಾನು ಹೇಳ್ತಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಶುರುವಾದಾಗಿದ್ದಂಥ ಉದ್ದೇಶಗಳು ಇವತ್ತು ಇರೋದಕ್ಕೆ ಸಾಧ್ಯನೂ ಇಲ್ಲ. ಅಲ್ಲ ಇರಬೇಕು ಅಂತ ಹೇಳಿ ಇಲ್ಲ ಇಲ್ಲ, ನಾನು ಹೇಳ್ತೀನಿ ಮೂಲ ತಿರುಳಿದೆಯಲ್ಲ, ತತ್ವ ಇದೆಯಲ್ಲ. ಅಲ್ಲಲ್ಲ, ಆದರೆ ನೋಡಿ ನಿಘಂಟು ನಿಲ್ಲಿಸಿದರೆ ಅದೊಂದು ಅಪರಾಧ, ನಿಘಂಟು ಪರಿಷ್ಕರಣೆ ನಿಲ್ಲಿಸಿರೋದು. ಆದರೆ ಪರಿಷತ್ತು ಬರ್ತಾ ಅವತ್ತಿನ ಕಾಲದಲ್ಲಿ ಇದ್ದಂಥ ಇದು ಬೇರೆ. ಆ ಪರಿಷತ್ತು 1915 ಶುರುವಾದಾಗ ಇಷ್ಟೊಂದು ಅಕಾಡೆಮಿಗಳಿರಲಿಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆ ಇರಲಿಲ್ಲ, ಏನು ಇಲ್ಲದೆ ಇದ್ದಂಥ ರಾಜಕಾರಣಿ ಸಾಹಿತಿಗಳಿರಲಿಲ್ಲ, ಅಧಿಕಾರಿ ಸಾಹಿತಿಗಳಿರಲಿಲ್ಲ, ಪಟ್ಟಭದ್ರ ಹಿತಾಸಕ್ತಿಗಳಿರಲಿಲ್ಲ. ಅಲ್ಲ ಪಟ್ಟಭದ್ರ ಹಿತಾಸಕ್ತಿ ಅದನ್ನ ಡೆಫಿನೇಷನ್ ಬೇರೆ ಆಗ್ತದೆ, ಅಧಿಕಾರಶಾಹಿಗಳಿರಲಿಲ್ಲ. ನಂತರ ಬದಲಾವಣೆ ಒಂದು ಕೂರಿ ಅಂತ ಹೇಳಿದ್ರು ಕೂಡ ನನಗೆ ಅಂಟಿಕೊಳ್ತದೆ ಅಂತ ಹೇಳಿ ಅಂಟಿಸಿಕೊಳ್ಳದಂತ ಉದಯ್ ಒನ್ ಮಿನಿಟ್ ನಮ್ಮ ಸಾಹಿತಿಗಳದ್ದು ಹಿಂದಿನ ಅವ್ರದ್ದು ಅದು ಬದಲಾವಣೆ ಆಗ್ತಾ ಇರುತ್ತೆ, ಬದಲಾವಣೆ ಆಗಬೇಕು. ಆದರೆ ನೀವು ಹೇಳಿದ್ರಲ್ಲ ಈ ನಮ್ಮ ರಾಮಕೃಷ್ಣೇಗೌಡರು ನಾವು ಮೊದಲಿಂದ ಹೇಳ್ತಾ ಇರೋವಂಥದ್ದು ಒಂದೇನು ಅಂದರೆ ಸಾಹಿತ್ಯ ಪರಿಷತ್ತು ಜನಪರವಾದಂಥ ಚಳವಳಿಗಳನ್ನ ಮಾಡಬೇಕು, ಯಾವುದೇ ಒಂದು ಅದು ಕಾವೇರಿ ಇರ್ಬೋದು, ಶಿಕ್ಷಣ ಮಾಧ್ಯಮ ಈ ಸರ್ತಿ ಮೊನ್ನೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬರುವಾಗ ಒಂದು ಉದ್ಗಾರ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಬಾರಿ. ಇವತ್ತು ರಾಜ್ಯದ ಜನ ನೀವು ಕೊಟ್ಟಿರುವಂತ ಕರೆಗೆ ಇಷ್ಟೊಂದು ಸ್ಪಂದನೆ ಕೊಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಒಬ್ಬನೇ ಒಬ್ಬ ಅಷ್ಟೊಂದು ಜನ ಹೋರಾಟಗಾರ ಇದ್ದಾರೆ, ಒಬ್ಬ ಕಾರ್ಯಕರ್ತ, ಒಬ್ಬ ಸದಸ್ಯ, ಒಬ್ಬ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಸಾಹಿತ್ಯ ಪರಿಷತ್ ಬ್ಯಾನರ್ ಇಡ್ಕೊಂಡು ಆ ಪರಿಹಾರ ಕಾರ್ಯಗಳ ಹತ್ರ ನೀವು ಹೋಗಿದ್ರೆ ಜನ ಕೈ ಮುಗಿತಿದ್ರು, ಅಪೀಲ್ ಹೋಗ್ತೀನಿ ಅಂತ ಹೇಳ್ತಾರೆ. ಅಪೀಲ್ ಹೋಗೋದು ಸಾಮಾನ್ಯ, ಸುಪ್ರೀಂ ಕೋರ್ಟ್ ವರೆಗೂ ಇವ್ರಿಗೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ, ಅದಕ್ಕೇನು ಕಾನೂನು ತಜ್ಞರು ಹೇಳಬೇಕಾಗಿಲ್ಲ. ಸೊ ಒಬ್ಬ ಸಾಹಿತ್ಯ ಪರಿಷತ್ನ ಪ್ರಾತಿನಿಧಿಕ ಸಂಸ್ಥೆಯ ಪ್ರತಿನಿಧಿ, ಕನ್ನಡಿಗರ ಪ್ರತಿನಿಧಿ ಅಂತ ಹೇಳ್ಕೊಳ್ಳೋರು ಎಷ್ಟು ಮಟ್ಟಿಗೆ ಕನ್ನಡಿಗರಿಗೆ ನೆರವಾಗಿದ್ದಾರೆ? ಇವರು 6,000 ಕೋಟಿ ರೂಪಾಯಿ ಸಾಹಿತ್ಯ ಸಮ್ಮೇಳನಗಳಿಗೆ ರಾಜಕಾರಣಿಗಳಿಂದ ವಸೂಲಿ ಮಾಡ್ತಾರೆ. ಒಂದು ಸೂರ್ಯ ನನಗೆ ಬೇಸರ, 1 ರೂಪಾಯಿ ವಸೂಲಿ ಮಾಡ್ಬಿಟ್ಟು ನಮ್ಮ ಮಹದಾಯಿ ರೈತರು ವರ್ಷಗಟ್ಟಲೆ ಕೂತ್ಕೊಂಡಲ್ಲಿ ಧರಣಿ ಮಾಡಿದ್ರು, ಹೋರಾಟ ಮಾಡಿದ್ರು, ರಾಜಕಾರಣಿಗಳು ಬಳಸ್ಕೊಂಡು ಅಟ್ಲೀಸ್ಟ್ ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಪ್ರತಿನಿಧಿಗಳಲ್ಲಿ ಹೋಗಿ
ನಾವು ನಿಮ್ಮ ಜೊತೆಗಿದ್ದೇವೆ. ಮಡಿಕೇರಿ ಸಾಹಿತ್ಯ ಪರಿಷತ್ ಇದೆಯಲ್ಲ, ಮಡಿಕೇರಿನಲ್ಲಿ ಜಿಲ್ಲಾ ಘಟಕ ಇದೆ, ಜಿಲ್ಲಾ ಘಟಕಕ್ಕೆ ನೆರವಾಗಬೇಕಾಗಿತ್ತು. ಇವರು 3.5 ಲಕ್ಷ ಜನ ಸದಸ್ಯರು ಇದ್ದಾರೆ, ಒಂದು ಕರೆ ಕೊಟ್ರೆ ಒಬ್ಬೊಬ್ಬ 1 ರೂಪಾಯಿ ಕೊಟ್ರೆ 3 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಅಲ್ಲಿ, ಅಷ್ಟನ್ನಾದ್ರೂ ಕೊಡ್ಬೋದಲ್ಲ. ಸೊ ಇದನ್ನ ಬೈಲಾ ತಿದ್ದುಪಡಿ ಮಾಡಕ್ಕೆ ಇವರು ಸಭೆ ಕರೆಯಕ್ಕಾಗತ್ತೆ. ಇನ್ನೊಂದು ಸಣ್ಣ ವಿಚಾರ, ಜಿಲ್ಲಾ ಘಟಕದ ಇದು ನಡೆಯುತ್ತೆ ಸಾಹಿತ್ಯ ಸಮ್ಮೇಳನಗಳು. ನಾನು ಈ ಕೆಂಗೇರಿ ಕಡೆ ಹೋಗ್ತಾ ಇದ್ದೆ, ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು, ನೋಡ್ತೀನಿ ಅಲ್ಲಿ ಸದಾನಂದಗೌಡ ರಾಜಭಕ್ತರು ಕಂಡ್ರಿ ನಮ್ಗೆ ರಾಜಕಾರಣದಲ್ಲಿ ಇರ್ಬೋದು, ಆದ್ರೆ ರಾಜಕಾರಣಿಗಳು ಕೂಡ ಬಯಸ್ತಾ ಇರೋ ಒಂದು ಇದನ್ನ. ಸರ್ ಭಟ್ರು, ನೀವು ಹೇಳದಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ಕನ್ನಡ ಅಂತಂದ್ರೆ ಕೇವಲ ಒಂದು ಭಾಷೆ ಅಲ್ಲ, ಎಸ್ ಬದುಕನ್ನು ಒಳಗೊಂಡಿರುವಂತದ್ದು. ಬದುಕಿನ ಬಗೆಗೆ ನೀವು ಚಕಾರ ಎತ್ತಲಿಲ್ಲ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂಥದ್ದು ದಿನಗಳಿದ್ದಾವೆ. ಯಾಕೆಂದ್ರೆ ನಮಗೆ ಕಾವೇರಿ ವಿಷಯ, ಮಹದಾಯಿ ವಿಷಯ, ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ ಅನ್ನೋ ವಿಷಯ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮುಖ್ಯ ಆಗಲಿಲ್ಲ ಅಂತಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ 10 ಕೋಟಿ ಕೊಡಿ, 15 ಕೋಟಿ ಕೊಡಿ ಅಂತ ನಾವು ಕೇಳೋದಕ್ಕೆ ರಾಜಕಾರಣಿಗಳು ಕೊಡ್ತಾರೆ ಗೊತ್ತಾ ಯಾಕೆ? ಅವ್ರು ಬಂದ್ಬಿಟ್ಟು ಒಂದು ಉದ್ಘಾಟನಾ ಭಾಷಣ ಹೊಡೆದ್ಬಿಟ್ಟು ವಿಜೃಂಭಿಸ್ಬಿಟ್ಟು ಪೊಲಿಟಿಷಿಯನ್ಸ್ ಆ ಕಡೆ ಈ ಕಡೆ ಓಡಾಡ್ಕೊಂಡು ಅಬ್ಬಾ ಶಿವ. ಅದೊಂದೇ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವೇ ಅಲ್ಲ ಸರ್, ಕನ್ನಡಿಗರನ್ನು ಒಳಗೊಳ್ಳಬೇಕಾಗುತ್ತೆ. 4-5 ಗಂಟೆ ಸಾಹಿತಿಗಳು ಉಳಿದವರು ಅಲ್ಲಿ ನಿಂತು ಕಾಯ್ಬೇಕಾಗ್ತದೆ ಅಂತ ದುರಂತ. ಅನಂತಸುಬ್ರಾ ಪ್ಲೀಸ್. ಅಲ್ಲ, ಇದು ಒಂದು ಈ ಸಾಹಿತ್ಯ ಪರಿಷತ್ತು ಹಲ್ವರ್ತ ಆಬ್ಜೆಕ್ಟಿವ್ ಅದೆಲ್ಲ ಓದಿದ್ರಿ, ಅದು ನೋಡಿದಾಗ ಅದ್ರ ಬಗ್ಗೆ ಇವತ್ತು ಭಿನ್ನಾಭಿಪ್ರಾಯ ಬರೋಕ್ಕಾಗಲ್ಲ. ಕೆಲವು ಇನ್ನೂ ಹೊಸದಾಗ ನಾವು ಸೇರಿಸ್ಕೋಬೇಕಾಗ್ಬೋದು. ಅದು ಬೇಕೋ ಬೇಡವೋ ರಾಜಾಶ್ರಯ ಪಡೆಯುವಂತಹ ಒಂದು ಠಾಣ ಆಗ್ಬಿಟ್ಟಿದೆ. ಅನಿವಾರ್ಯ ಏನಿಲ್ಲ ರಾಜಾಶ್ರಯ. 6-7 ಕೋಟಿ ಕನ್ನಡಿಗರ ಕಡೆ ಸರ್ಕಾರವೇ ಅದರ ದುಡ್ಡಿನ ಮೇಲೆ ನಾವು ನೆಚ್ಚಿಕೊಂಡಿರ್ಬೇಕು ಅಂತ ಹೇಳಿ ಕೊಡಬೇಕಾದ ಮರಾಠಿ ಸಾಹಿತ್ಯ ಸಮ್ಮೇಳನಗಳು ನಡೀತಾವೆ, ರಾಜಕಾರಣಿಗಳು ಎದುರು ಕುತ್ಕೋತಾರೆ ಸರ್. ಎರಡು ರೀತಿಯಲ್ಲಿ ನೋಡಬಹುದು, ಒಂದು ನಮ್ಮ ಹಕ್ಕು ಡಿಮ್ಯಾಂಡ್ ಮಾಡ್ತಾಳೋದು, ಒಂದು ಇನ್ನೊಂದು ಕನ್ನಡಿಗರು ಕೂಡ ದುಡ್ಡು ಕೊಡ್ತಾರೆ. ಇವಾಗ ನೋಡಿ, ಇದಕ್ಕೆ ಮಹಾಪೂರ ಆಗಿದೆ, ಇದಕ್ಕೆಲ್ಲ ದುಡ್ಡು ಬರ್ತಿದೆ. ಏನ್ ಜನ ಏನಲ್ಲಿ ಹೋಗಿ ಎಲ್ಲ ಲೀಫ್ಲೆಟ್ ಕೊಟ್ಟು ಹಂಚ್ಕೇಳಿದ್ರ, ನೀವು ಚಾನೆಲ್ಗಳು ಹಾಕಿದ್ರೆ ನಾವೆಲ್ಲ ದುಡ್ಡು ಕಳಿಸಿದ್ವಿ, ಕಳಿಸ್ತಾ ಇದ್ವಿ. ಅದರಿಂದ ಎಲ್ಲೋ ಒಂದು ಕಡೆ ಮಡಿವಂತಿಕೆ ಇದೆ, ಆ ಸಂಪ್ರದಾಯ ಇದೆ. ಈ ಚಳವಳಿ ನಮ್ಗೆ ಹಾಕ್ಬೇಕಿದು, ಕಾವೇರಿ ಇದ್ರಲ್ಲಿ ಯಾರೋ ಇದ್ದಾರೆ ಬಾಯಿ ಮಾಡ್ಕೊಳ್ಳೋರು, ನಮಗೆ ಹಾಕ್ಬೇಕು ಮಹದಾಯಿ ಇನ್ಯಾರೋ ಇದ್ದಾರೆ. ಈ ಒಂದು ಇದು ಫ್ರೇಮ್ ವರ್ಕಲ್ಲಿ ಅದು ಕೆಲಸ ಮಾಡ್ತಿರೋ ಕಾಣುತ್ತೆ. ಅಂದರೆ ಕನ್ನಡ ಅಸ್ಮಿತೆ ಅಂತ ಇವ್ರು ಹೆಣ್ಣು ಹೇಳಿದ್ರು, ಅಲ್ಲ ನಾನು ಕನ್ನಡಿಗರ ಬದುಕಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಮಗೆ ಮನಸ್ಸಲ್ಲಿ ಬಂದರೆ ಬಹುಶಃದಿಂದ 5 ವರ್ಷಕ್ಕೆ ವಿಸ್ತರಣೆ ಮಾಡೋದಕ್ಕೆ ಕೊಡ್ತಾ ಇರುವ ಮಹತ್ವವನ್ನ ಕನ್ನಡ ಜನರ ರಾಮಕೃಷ್ಣ ಗೌಡರು ಹೇಳಿದಾಗೆ ಕನ್ನಡ ಅಂದ್ರೆ ಕೇವಲ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಬದುಕು, ಕನ್ನಡ ಅಂದ್ರೆ ಸಂಸ್ಕೃತಿ, ಕನ್ನಡ ಅಂದ್ರೆ ಆಲೋಚನೆ, ಕನ್ನಡ ಅಂದ್ರೆ ಪರಂಪರೆ. ನೀವು ಅದ್ರ ಯಾವ್ದ್ರ ಬಗ್ಗೆ ಯೋಚನೆ ಮಾಡದೆ ಕುತ್ಕೋಬಿಟ್ಟು ನಿಮ್ಮ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೆ ಒಬ್ಬ ಕೆಟ್ಟ ರಾಜಕಾರಣಿಯಾಗಿ ಬಿಹೇವ್ ಮಾಡಿದ್ರೆ ಹೆಂಗ್ ಒಪ್ಕೊಳಕಾಗತ್ತೆ? ಮಾದಾಯಿ ತೀರ್ಪಿನ ಬಗ್ಗೆ ಒಂದು ಚರ್ಚೆ ಇವಾಗ ಈ ಒಂದು ರಾಮಕೃಷ್ಣ ಗೌಡರು ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ದಾವೆ ಹೂಡಿದ್ದಾರೆ. ಆ ದಾವೆ ಹೂಡಿದ ಎಲ್ಲ ಖರ್ಚುಗಳನ್ನು, ಎಲ್ಲ ವ್ಯವಸ್ಥೆಯನ್ನು, ಅಲ್ಲಿ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಡುವ ಜವಾಬ್ದಾರಿ ರಾಮಕೃಷ್ಣ ಗೌಡರಿಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರ ಹಣದಿಂದ ಯಾವ ರೀತಿಯಲ್ಲಿ ಇದನ್ನು ಎದುರಿಸ್ತಾ ಇದ್ದಾರೆ, ಇದನ್ನು ಆಲೋಚನೆ, ವಕೀಲರ ಫೀಸ್ ಎಲ್ಲಿಂದ ಬರ್ತಾ ಇದೆ? ಸರಿ ಸರಿ, ಕನ್ನಡ ಸಾಹಿತ್ಯ ಪರಿಷತ್ ಹೇಗೆ ತೆಗಿತಾರೆ? ಒಂದ್ ನಿಮಿಷ ಉದಯ್, ನನ್ನ ಪ್ರಶ್ನೆ ಬಹಳ ಸರಳವಾದ್ದು. ಕನ್ನಡ ಸಾಹಿತ್ಯ ಏನು ಪರಿಷತ್ ಇದೆ, ಅದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಉಳಿದಿದೆಯೋ ಇಲ್ವೋ? ಕನ್ನಡ ಸಾಹಿತ್ಯ ಪರಿಷತ್ತು ರಾಜಕಾರಣದ ಅಂಗಳ ಆಗಿದೆಯಾ? ಪಟ್ಟಭದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದಿಂದ, ಕನ್ನಡ ಸಂಸ್ಕೃತಿಯಿಂದ, ಬದುಕಿನಿಂದ, ಅವರ ಸಮಸ್ಯೆಗಳಿಂದ, ಸಂಘರ್ಷಗಳಿಂದ, ಜನಪರ ಚಳವಳಿಗಳಿಂದ ದೂರ ಆಗಿದೆಯಾ? ದೂರ ಆಗಿದೆ. ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಹೇಳ್ತೀವಿ, ನಾವು ಮುಂಚೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು
ದೂರವಾಗಿದೆ. ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಿರೋ ಕೆಲಸ ಸರಿಯಿಲ್ಲ ಅನ್ನುವಂಥದ್ದು ಇದೆಯಲ್ಲ ಅನಿಸುತ್ತೆ. ಆದರೆ ಈ ಅದು ಬೇರೆ ಆಯಾಮ. ಈಗ ನಾವು ಆ ಚರ್ಚೆಗೆ ಹೋದರೆ ಇದು ಚರ್ಚೆ ಮಾಡೋದಕ್ಕಾಗದಿಲ್ಲ. ನೋನೋ, ಮೂಲ ಉದ್ದೇಶ ನನಗೆ ಇದೆಲ್ಲವೂ ಸುತ್ತುವರಿದು ಚಂದ್ರಶೇಖರ್ ಅವರೇ. ಹೌದು ಸರ್, ಹೇಳಿ. ಇದೆಲ್ಲ ವಿಚಾರಗಳು ಯಾವುದ್ರ ಸುತ್ತುವರಿತ ನೀವು ಸಾಹಿತ್ಯ ಪರಿಷತ್ನಲ್ಲಿರುವ ಅಧಿಕಾರ ದಾಹ ಏನಿದೆ ಅದು ಎಷ್ಟಿದೆ ಅಂದರೆ ನಿಮ್ಗೆ ಇದ್ಯಾವುದು ಸಮಸ್ಯೆ ಆಗಿ ಕಾಣಲ್ಲ. ಮಹದಾಯಿ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ಸಲ್ಲ, ಕಾವೇರಿ ಹೋರಾಟಕ್ಕೆ ಬೆಂಬಲ ಕೊಡಿಸ್ಬೇಕು ಅನ್ನಲ್ಲ, ಕನ್ನಡ ಶಾಲೆಗಳು ಮುಚ್ಚುವ ಬಗ್ಗೆ ನಮ್ಗೆ ಬೆಂಬಲ ಕೊಡಬೇಕು ಅನ್ಸಲ್ಲ, ಗಡಿ ಪ್ರದೇಶದಲ್ಲಿ ಗಡಿನಾಡಿನಲ್ಲಿ ಇರುವಂತ ಸಾಹಿತ್ಯ ಪರಿಷತ್ತೇ ಮುಂಚೂಣಿಯಲ್ಲಿ ನಿಂತು ಇಡೀ ಕನ್ನಡಿಗರನ್ನ ಒಟ್ಟಿಗೆ ತೆಗೆದುಕೊಂಡು ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತುವಂತ ಕೆಲಸವನ್ನ ಮಾಡಬೇಕು ಮಾಡಬೇಕು ನೇತೃತ್ವ ವಹಿಸಬೇಕು. ಒಂದು ಊರಿಗೆ ಬೆಂಕಿ ಬಿದ್ದಾಗ ಮಹದಾಯಿ ಯೋಜನೆಯಲ್ಲಿ ಸಾವಿರಾರು ಜನ ಅಲ್ಲಿ ಕೂತು ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಾಗ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವೇ ಆಗಿಲ್ಲ ಅಂತ ಹೇಳುವಂತ ಬೇಜವಾಬ್ದಾರಿ ದೊಡ್ಡ ದುರಂತ. ಶಶೀಂದ್ರ ಭಟ್ರೆ, ಒಂದು ಪಾಯಿಂಟ್ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದೆ ಇಲ್ಲಿ, ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು, ಕನ್ನಡ ಪರಿಷತ್ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುವಂತ ಉದ್ದೇಶ ಏನು? ಸಾಹಿತ್ಯ ಸಂಸ್ಕೃತಿ ಮತ್ತು ಒಂದು ರೀತಿಯ ಜಾತ್ರೆ, ಕನ್ನಡದ ಮನಸ್ಸುಗಳನ್ನು, ಕನ್ನಡದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತದ್ದು. ಜೊತೆಯಲ್ಲಿ ಅದರ ಜೊತೆಯಲ್ಲಿ ನೋಡಿ, ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಪ್ರತಿಯೊಂದು ಸಮ್ಮೇಳನದಲ್ಲೂ ಕೊನೆಯ ಅಧಿವೇಶನ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು ಇರ್ತದೆ. ಎಷ್ಟು ಆ ಒಂದು ವರ್ಷ ಸರ್ ಹೇಳುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಪಡೆದುಕೊಂಡಂತಹ ನಿರ್ಣಯಗಳನ್ನು ಪೂರೈಸುವಂತಹ ಕಾರ್ಯ ಮಾಡಬೇಕಾಗಿರುವುದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಕರ್ತವ್ಯ. ಎಷ್ಟು ನಿರ್ಣಯಗಳು ಮೂವತ್ತಿನವರೆಗೆ ಪೂರೈಸಿದ್ದಾರೆ? ಅಲ್ಲ, ಉದಯ ಇನ್ನೊಂದು ಹೇಳ್ತೀನಿ, ಎಷ್ಟು ಹಾಸ್ಯಾಸ್ಪದ ಅಂದ್ರೆ ನಾವು ಒಂದು ಕ್ಷಣ ಒಂದೇ ಒಂದು, ಈ ನಾವು ಯಾವುದೇ ನಿರ್ಣಯಗಳನ್ನ ತಗೊಳ್ಳೋದಿಲ್ಲ ಅಂತ ಅವ್ರು ನಿರ್ಣಯ ತಗೊಂಡ್ರು ಎಂತದೇ ಸರ್, ಯಾವುದೇ ನಿರ್ಣಯ ತಗೊಳ್ಳ, ಯಾವುದೇ ನಿರ್ಣಯ ತಗೊಳ್ಳ ಅಂತ ನಿರ್ಣಯ. ಕನ್ನಡದ ಸಮಸ್ಯೆಗಳೇ ಇಲ್ಲ. ಸಾಹಿತ್ಯ ಸಮ್ಮೇಳನಗಳಿಗೆ ಎಷ್ಟು ಮಹತ್ವ ನಮ್ಗೆ ಮೂಲ ಉದ್ದೇಶವೇ ನಿರ್ಣಯ, ಕೇವಲ ನಿರ್ಣಯಗಳನ್ನು ತಗೊಂಡ್ಬಿಟ್ರೆ ಅಲ್ಲ, ಅದನ್ನ ಅನುಷ್ಠಾನ ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು. ಅದರ ಜವಾಬ್ದಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳದ್ದು. ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ಬೇಕಲ್ಲ, ಪ್ರೆಷರ್ ಹಾಕ್ಬೇಕು, ಜನಗಳನ್ನ ಒಗ್ಗೂಡಿಸಬೇಕು, ಜನಗಳ ಮೇಲೆ ಹೋರಾಟ ಮಾಡಬೇಕು. ನಿರ್ಣಯ ತಗೊಳ್ತಾರೆ ಅಂತ ಹೇಳಿದ್ರೆ ಇದರಿಂದ ದೊಡ್ಡ ದುರಂತ ಇದೆಯಾ? ಒಂದು ದಿವಸ ಮುಖ್ಯಮಂತ್ರಿಗಳ ಮುಂದೆ, ಕಚೇರಿಯ ಮುಂದೆ ಧರಣಿಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುಚ್ಚೋ ಹಂತಕ್ಕೆ ಬಂದಿದ್ದೆ. ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ರಾಮಕೃಷ್ಣಗೌಡ, ನನ್ನ ಹತ್ರ ಒಂದು ಸಾಹಿತ್ಯ ಪರಿಷತ್ ಲೇಖರಂತ ಒಂದು ಎರಡು ಪ್ಯಾರಾ ಓದಿ ಹೇಳ್ತೀನಿ, ಸರಿ ತಪ್ಪು ಈ ವಾದಗಳನ್ನು ತಾವು ರಿಯಾಕ್ಟ್ ಮಾಡಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ರಾಜಕೀಯದ ಅಖಾಡ ಆಗಿ ರೂಪಾಂತರಗೊಂಡಿದೆ. ದ ಫಸ್ಟ್ ಪಾಯಿಂಟ್, ಇದನ್ನು ಸಮರ್ಥಿಸುವುದಕ್ಕೆ 80th ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಿಂದ ಶ್ರವಣ ಬೆಳಗೊಳಕ್ಕೆ ಸ್ಥಳಾಂತರಗೊಂಡಿದ್ದು ಒಂದು ನಿದರ್ಶನ. ಆಯಿತು ಸರ್, ಮುಂದುವತ್ತೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಸಾಹಿತಿಗಳ ಮತ್ತು ಪರಿಷತ್ತಿನ ಪದಾಧಿಕಾರಿಗಳ ಸ್ವಾರ್ಥ ಮತ್ತು ಅವಕಾಶವಾದಿತನ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾಡಿನ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿ ಬೆಳೆಸುವ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಸುವುದಕ್ಕಿಂತ ಅದನ್ನು ತಮ್ಮ ತಮ್ಮ ಹಿತಾಸಕ್ತಿಗಳಿಗೆ ಅನುಕೂಲವಾಗುವಂತೆ ಬಳಸಿಕೊಳ್ಳುವುದರಲ್ಲೇ ಇವರಿಗೆ ಹೆಚ್ಚಿನ ಆಸಕ್ತಿ. ಜೊತೆಗೆ ಇದು ಇಂಪಾರ್ಟೆಂಟ್, ಜಾತಿ ಮತ್ತು ಸಮುದಾಯಗಳು ಪರಿಷತ್ತಿನ ನಡೆಯನ್ನು ನಿರ್ಧರಿಸುತ್ತವೆ. ಹೀಗೆ ಅವರವರ ವೈಯಕ್ತಿಕ ಹಿತಾಸಕ್ತಿ ಹಾಗೂ ಜಾತಿ ಮತ್ತು ಸಮುದಾಯಗಳ ನಡುವೆ ಸಿಲುಕಿರುವ 100 ವರ್ಷಗಳ ಇತಿಹಾಸವಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಶಕ್ತಿಹೀನವಾಗಿದೆ. ಒಪ್ತೀರಾ? ಇದು ಅಕ್ಷರಶಃ ಸತ್ಯವಾಗಿದೆ ಅಂತ. ವೈಯಕ್ತಿಕವಾದಂತಹ ಹಿತಾಸಕ್ತಿಗಳನ್ನು ಅವರು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅಥವಾ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಸಾಹಿತ್ಯ ಪರಿಷತ್ತನ್ನು ಒಂದು ದಾಳವನ್ನಾಗಿ ಮಾಡ್ಕೊತಾ ಇದ್ದಾರೆ. ಅವ್ರು ಮಾತ್ರ ನಾ ಡಿಫ್ರೆಂಟ್ ರಾಮಕೃಷ್ಣೇಗೌಡ್ರೆ,
ಒಂದು ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಜಾತಿಗಳನ್ನು ಬಳಸಿಕೊಳ್ಳುವ ರೀತಿ ಇದೆಯಲ್ಲ, ನಮ್ಮ ರಾಜಕಾರಣಿಗಳಿಗಿಂತ ದೊಡ್ಡ ಹಂತ ಹೋಗ್ಬಿಟ್ಟು. ಈಗ ಯಾವ ಅಪಾಯದ ಸ್ಥಿತಿಗೆ ಬಂದ್ವಿ ಅಂದ್ರೆ ರಾಜಕಾರಣಿಗಳಾದಂತ ಮಾತಿದು ಒಂದ್ ನಿಮಿಷ ಸತ್ಯವಾದ ನಿಮಿಷ ರಾಜಕಾರಣಿಗಳು ಜಾತಿಯನ್ನ ಬಳಸ್ತಾರೆ ಅಂತ ಗೊತ್ತು. ಅವರು ನಿಜವಾದ ಶತ್ರುಗಳು ನಮ್ಮ ಎದುರಿದ್ದಾರೆ. ನಾನು ಮೊದಲೇ ಹೇಳಿದೆ, ಸಾಹಿತಿಗಳ ಬಗ್ಗೆ ನಮ್ಗೆ ಪ್ರೀತಿ ಇದೆ, ಸಾಹಿತಿಗಳ ಬಗ್ಗೆ ನಮ್ಗೆ ಗೌರವ ಇದೆ, ಸಾಹಿತ್ಯ ನಮ್ಮನ್ನು ಬೆಳೆಸುತ್ತೆ. ಸೊ ಸಾಹಿತ್ಯ ಪರಿಷತ್ತು ಪ್ರಾತಿನಿಧಿಕ ಸಂಸ್ಥೆ, ಅಲ್ಲಿ ಜಾತಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರೆ, ಅಲ್ಲಿ ಹಣ ಕೆಲಸ ಮಾಡಕ್ ಅಲ್ಲಿ ಚುನಾವಣೆಗೆ ನಿಂತ್ಕೊಳ್ಳುವಂಥವ್ರು ಜಾತಿಯನ್ನ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸಾಮಾನ್ಯ ಕನ್ನಡಿಗರಿದ್ದಾರಲ್ಲ ಸದಸ್ಯರು, ಅವರಲ್ಲಿ ಜಾತಿಯ ಈ ವಿಷ ಇಲ್ಲ. ಹಾಗಂಗಿದ್ರೆ ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರು ಗೆಲ್ತಾ ಇರ್ಲಿಲ್ಲ, ಹರಿಕೃಷ್ಣ ಪುಂಡೂರ್ ಅವರು ಗೆಲ್ತಾ ಇರ್ಲಿಲ್ಲ, ಪುಂಡಲೀಕ ಹಾಲಂಬಿ ಅವರು ಗೆಲ್ತಾ ಇರ್ಲಿಲ್ಲ. ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ಇರೋರಿಗೆ ಆ ಭಾವನೆ ಇರಬಹುದು. ಹೋಟೆಲ್ ಕಾರ್ಮಿಕರನ್ನ ಕರ್ಕೊಂಬಂದ್ಬಿಟ್ಟು ಸದಸ್ಯರನ್ನ ಮಾಡಿಸಿ ಗೆದ್ರು ಅಂತ ಹೇಳ್ಬಿಟ್ಟು ಆರೋಪ ಇದೆ. ಏನ್ ಹೇಳ್ತಿದ್ದಾರೆ ಇದು, ಈ ಜಾತಿ ರಾಜಕೀಯ ಚುನಾವಣೆ ನಿಂತ್ಕೊಂಡು ಸದಸ್ಯರನ್ನ ಮಾಡಿಸ್ಕೊಂಡು ಆಮೇಲೆ ಗೆಲ್ತಾರೆ. ದಕ್ಷಿಣ ಅಂತೆಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಜನ ಓಟ್ ಹಾಕುವಾಗ ಯಾರನ್ನು ಜಾತಿ ನೋಡಿ ಓಟ್ ಹಾಕ್ತಾರೆ ಅಂತ ನನಗನ್ಸಿಲ್ಲ. ಈಗ ಇದೇ ಮನು ಬಳಗಾರರು ಜಾತಿ ಮತ ತಗೊಂಡಿರೋದ್ರಲ್ಲ ಇವ್ರು ಹೇಳಿದ್ರಲ್ಲ ರಾಮಕೃಷ್ಣಗೌಡರು ನೂರಕ್ಕೆ ನೂರಷ್ಟು ಸತ್ಯ. ಆ ರೀತಿ ಏನಾರು ಆಗಿದ್ದಿದ್ರೆ ಹರಿಕೃಷ್ಣ ಪುನರೂರು ಆಮೇಲೆ ನಿಮ್ಮ ಪ್ರಕಾರ ಚಂದ್ರಶೇಖರ್ ಸಾಹಿತ್ಯ ಪರಿಷತ್ತು ಇನ್ನೂ ಪರಿಶುದ್ಧವಾಗಿದೆ? ಸಾಹಿತ್ಯ ಪರಿಷತ್ತಿನ ಹರಿಕೃಷ್ಣ ಮತ್ತೆ ಪುಂಡಲೀಕ ಹಾಲಂಬಿ ಮತ್ತೆ ಇತ್ಯಾದಿ ಇತ್ಯಾದಿ ಹೆಸರುಗಳನ್ನು ಹೇಳಿದ್ರಲ್ಲ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಏನು ಅಂತಂದ್ರೆ, ಹರಿಕೃಷ್ಣ ಪುನರೂರು ಒಬ್ರು ರಾಜಕಾರಣಿ, ಅವರು ಸಾಹಿತ್ಯದ ಜೊತೆಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಹೋಟ್ಲು ಚೆನ್ನಾಗಿದೆ, ಅವ್ರದ್ದು ಪೆಟ್ರೋಲ್ ಬಂಕ್ ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ. ಪುಂಡಲೀಕ ಹಾಲಂಬಿಯವರು ಒಂದು ದೊಡ್ಡ ನಾರಾಯಣ ಗೌಡ ಅವರ ಬಣದ ಒಂದು ವತಿಯಿಂದ ಕನ್ನಡ ಹೋರಾಟಗಾರರ ಬಳಗದಿಂದ, ಅವರು ಜೊತೆಯಲ್ಲಿ ಹೋಟೆಲ್ ಉದ್ದಿಮೆದಾರರ ಒಂದು ಬೆಂಬಲದಿಂದ, ರಾಜ್ಯದಾದ್ಯಂತ ಹೋಟೆಲ್ ಉದ್ದಿಮೆದಾರರ ಬೆಂಬಲದಿಂದ ಅವರುಗಳನ್ನೆಲ್ಲ ಸಾಹಿತ್ಯ ಪರಿಷತ್ತಿನ ಮೆಂಬರ್ಗಳನ್ನಾಗಿ ಮಾಡಿಕೊಂಡು ಓಟ್ ಬಿದ್ದದ್ದು. ಇಂಥ ಓಟ್ ಬೀಳಲಿಕ್ಕೆ ಬರೀ ಜಾತಿ ಮಾತ್ರ ಮುಖ್ಯ ಅಲ್ಲ, ಕೆಲಸನೂ ಮುಖ್ಯ ಆಗುತ್ತೆ. ಚಂದ್ರಶೇಖರ್ ಉದಯ್ ಎಲ್ಲೋ ಅದರ್ಸ್ ಆಲ್ಸೋ ನನ್ನ ಪ್ರಶ್ನೆ ನಿಮ್ ಪ್ರಶ್ನೆ ಬೇರೆ ರೀತಿಯಲ್ಲಿ ನೋಡ್ತೀನಿ. ಒಂದೇ ಹೇಳಿದ್ರಿ, ಹೀಗೆಲ್ಲ ಆಗೋದ್ಲ ಅದು ಮುಚ್ಚಿದ್ರೆ ಚೆನ್ನಾಗಿತ್ತು. ನಾನು ಸಾಯೋ ಸಂದರ್ಭದಲ್ಲೂ ಅದನ್ನ ಹೇಳೋದಿಲ್ಲ, ಯಾಕೆ ಸಂಸ್ಥೆ ಇರೋದು ಸಾವಿರಾರು ಜನ ಲಕ್ಷಾಂತರ ಜನರು ಅದನ್ನೆಲ್ಲ ಕಟ್ಟಿದ್ದಾರೆ. ಅದನ್ನ ಸಂಸ್ಥೆ ಏನೇ ನಮ್ಗೆ ಬೇಸರ ಆಗಲಿ, ಒಂದು ಸಂಸ್ಥೆ ಮುಳುಗಬೇಕು ಬೀಗ ಹಾಕ್ಬೇಕು ನಾನು ಹೇಳಲ್ಲ. ಐ ನೆವರ್ ಸಬ್ಸ್ಕ್ರೈಬ್ ಟು ದಟ್ ಫಿಲಾಸಫಿ. ಬಟ್ ನೀವು ಎಲ್ಲೋ ಒಂದು ಕಡೆ ಬಹಳ ಆದರ್ಶವಾಗಿ ಎಲ್ಲವನ್ನು ನೋಡ್ಲಿಕ್ಕೆ ಕೊಟ್ಟಿದ್ದೀರ. ಅಷ್ಟೋ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ತಮಿಳು ಸಾಹಿತ್ಯ ಪರಿಷತ್ ಇರ್ಬೋದು, ಆಯಾ ಕಾಲದ ಸಮಕಾಲೀನ ಸಮಾಜವನ್ನು ಪ್ರತಿಬಿಂಬಿಸ್ತದೆ. ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಆದ್ರಿಂದ ಇಲ್ಲೆಲ್ಲ ಜಾತಿ ಐತೆ, ಎಲ್ಲ ಬಹಳ ಶುದ್ಧವಾಗಿದೆಯಾ, ಮಂಡ್ಯದಲ್ಲಿ ಬೇರೆ ಯಾರಿಗೆಲ್ಲ ಕಾಯ್ತೋ ಅಲ್ಲಲ್ಲ. ಅದರಿಂದ ನಾನು ಹೇಳೋದು, ನೀವು ಭಾಳ ಎಲ್ಲೋ ಒಂದು ಕಡೆ ಶಶಿಧರ್ ಭಾಳ ಪ್ಯೂರಿಟನ್ ಆಗ್ತೀರಿ ಇತ್ತೀಚೆಗೆ. ಐ ಆಮ್ ರಿಯಲಿ ಅಫ್ರೈಡ್ ಆಫ್ ಯೂ. ಬೇಡ ಅಲ್ಲಲ್ಲ, ಇದು ಎಲ್ಲ ಕಡೆಯಲ್ಲೂ ಇದೆ. ಇವತ್ತು ಟ್ರೇಡ್ ಯೂನಿಯನ್ಗಳಲ್ಲಿ ಬಂದಿಲ್ವಾ? ಅದು ಟ್ರೇಡ್ ಯೂನಿಯನ್ ಬಂದಿದೆ. ಏನಲ್ಲ ಲಿಂಗಾಯತರು ಒಂಕ್ಲರು ಬ್ರಾಹ್ಮಣರು ವರ್ಕರ್ಗೆ ಬೇರೆ ಬೇರೆ ಸಂಬಳ ಕೊಡ್ತಾರಾ? ಏನಿಲ್ಲ, ಬಂದಿದೆ ಅದು. ಅದರಿಂದ ಯು ಹ್ಯಾವ್ ಟು ಅಕ್ಸೆಪ್ಟ್ ಸರ್ಟನ್ ಹಾರ್ಶ್ ರಿಯಾಲಿಟೀಸ್. ಅದನ್ನು ತಗೊಂಡು ನೀವು ಎವ್ಯಾಲ್ಯೂಯೇಟ್ ಮಾಡಬೇಕು. ಆದರೆ ಅಷ್ಟೊಂದು ಗಬ್ಬೆದ್ದು ಹೋಗಿದೆ ಅಂತ ನಾನು ಅದನ್ನು ಒಪ್ಕೊಳ್ತಾ ಇಲ್ಲ. ಅಲ್ಲಲ್ಲ, ಒಟ್ಟಾರೆ ನಮಗೆ ಈಗ ಚರ್ಚೆ ಮಾಡಬೇಕು. ನಾನು ಬೇಸರದಲ್ಲಿ ಮುಚ್ಚಿದ್ರೆ ಅಂತ ಹೇಳಿರ್ಬೋದು. ಅಲ್ಲಲ್ಲ, ಕೆಲವು ಸಾಲುಗಳು ಓದಿದ್ರಿ,
ನಾನೇನು ಹೇಳ್ತೀನಿ, ಅಷ್ಟೊಂದು ಜಿಗುಪ್ಸೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಫೈಟ್. ವಾಟ್ ಇಸ್ ಎ ಚಾಯ್ಸ್? ನಾವೆಲ್ಲ ಇಲ್ಲ ಸನ್ಯಾಸಿಗಳಾಗಿ ಎಲ್ಲಿಗಾರು ಹೋಗೋಣ ಅಂದ್ರೆ ಸನ್ಯಾಸಿಗಳೇ ಮುಖ್ಯಮಂತ್ರಿಗಳಾಗ್ತಾರೆ. ಈ ಬದಲಾವಣೆಯಿಂದ ಕರ್ನಾಟಕದಲ್ಲಿ ಹಲವು ಸ್ವಾಮಿಗಳು ಯೋಗಿಗಳು ಚೀಫ್ ಮಿನಿಸ್ಟರ್ ಕಂಚು ಕಂಡುಬಿಟ್ರು. ನಾವೇ ಹಾಕೊಳ್ಳೋದು ಹೋಗಿ ಕೂತ್ಕೊಳ್ಳೋಣ, ಅಲ್ಲಿ ಯೋಗಿ ಆದ್ರಂತೆ ಇಲ್ಲಿ ಯೋಗಿ. ಹೌದೌದು. ಅದರಿಂದ ನಾನು ಹೇಳಿದೇನಪ್ಪ ಅಂದ್ರೆ ಸ್ವಲ್ಪ ಈ ಸಾಹಿತ್ಯ ಪರಿಷತ್ ಬಗ್ಗೆ ಒಂದು ಪಾಸಿಟಿವ್ ಪ್ರೊಜೆಕ್ಟಿವ್. ನನ್ನ ಪ್ರಶ್ನೆ ಕ್ಲೀನ್ ಮಾಡಬೇಕು. ನಾನು ಆನಂದ್ ಸುಬ್ರಾವ್ ನಾನು ಮಾತನಾಡುವಾಗ ಸಿಟ್ಟನ್ನ ವ್ಯಕ್ತ ಸಿಟ್ಟು ಬರುತ್ತೆ, ನನಗೆ ಸಿಟ್ಟು ಬರುತ್ತೆ. ಹೌದಲ್ಲ. ಆದ್ರೆ ನನ್ನ ಪ್ರಶ್ನೆ ಇರುವುದು ಇಡೀ ಸಾಹಿತ್ಯ ಪರಿಷತ್ತಿನ ಸ್ವರೂಪದಲ್ಲೇ ಆಗಬೇಕಾದ ಬದಲಾವಣೆಗಳು. ಸಾಹಿತ್ಯ ಸಮ್ಮೇಳನಗಳನ್ನ ನೀವು ಅದನ್ನು ಜಾತ್ರೆ ಆಗಿಸಿಕೊಂಡೇ ಇನ್ನೂ ಅರ್ಥಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದವರು ಬಂದ ಸಂದರ್ಭದಲ್ಲೇ ತಾವು ನಿರ್ಗಮಿಸುವುದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅಂತ ನಾನು ಇಷ್ಟಪಡೋದು. ಯಾರಪ್ಪರ ಮನೆ ಆಸ್ತಿನೂ ಅಲ್ಲ ಅದು. ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸಂಸ್ಥೆ ಆಗಿರುವುದರಿಂದ ಸಾಹಿತ್ಯ ಪರಿಷತ್ತಿನ ಬಂದ ಅಧ್ಯಕ್ಷ ಅವರು ಅಲ್ಲಿಂದ ನಾನು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು ಹೊರತು ಅಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ಮತ್ತು ಅದಕ್ಕೆ ಇಡೀ ಸಾಹಿತ್ಯ ಪರಿಷತ್ತಿಗೆ ಒಂದು ಬ್ಯುರೋಕ್ರಸಿಯ ರೂಪ ಬರ್ಕೂಡ್ದು, ಅಧಿಕಾರಶಾಹಿಯ ರೂಪ ಬರ್ಕೂಡ್ದು. ಬಟ್ ಇಟ್ ಈಸ್ ಕಮಿಂಗ್. ಇದು ಅಪಾಯದ ಗಂಟೆ ಅಂತ ನಂಬಿದ್ರೆ. ಸಾಹಿತ್ಯ ಪರಿಷತ್ತಿಗೆ ಆಡಳಿತ ಅಧಿಕಾರಿ ಬೇಡ ಸರ್, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಹಿತ್ಯ ಪರಿಷತ್ತಿಗೆ ನಿರ್ದೇಶಕರು ಬೇಡ. ಆಡಳಿತಾಧಿಕಾರಿ ಸರ್ಕಾರ ಮಾಡುತ್ತೆ, ಇವರು ಆಡಳಿತಕಾರ ಅಧಿಕಾರಿಯಾಗಿ ಕೆಲಸ ಮಾಡುವ ರೀತಿಯಲ್ಲಿ ಸಾಹಿತ್ಯವನ್ನು ಬರೆದಿದೆ. ಅವರ ಮೆಂಟಾಲಿಟಿ ನೀವು ಹೇಳಿದಾಗೆ ಪಟ್ಟಭದ್ರ ಹಿತಾಸಕ್ತಿ, ಅಧಿಕಾರ ದಾಹ, ಈ ಅಧಿಕಾರ ದಾಹದಿಂದ ಇನ್ನೊಬ್ಬರಿಗೆ ಕೊಡುವಂತ ಅವಕಾಶದಿಂದ ವಂಚಿಸಿದೆ ಸರ್. ಐದು ವರ್ಷ ಅಂದ್ರೆ ಮೂಲ ಉದ್ದೇಶದಲ್ಲಿ 3 ವರ್ಷ ಅಂತ ಬರ್ತಿದ್ದಾರೆ. ಇನ್ನೊಂದು ಇರ್ಬೋದ್ರಿ, ನಿಮ್ಗೊಂದು ಹೇಳ್ತೀನಿ. ಉದಯ ಧರ್ಮ ಒಂದು ನಿಮಿಷ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರೋ ಯಾವ ಸ್ಥಿತಿ ಇದೆ ಅಂದ್ರೆ, ಪ್ರತಿದಿನ ನೀವು ಸರ್ಕಾರದ ಜೊತೆ ಅಧಿಕಾರಿಗಳ ಜೊತೆ ಸಂವಹನ ಮಾಡ್ತಾ ಚರ್ಚೆ ಮಾಡ್ತಾ ಇರಬೇಕು. ರಾಜಕಾರಣಿಗಳು ಎದುರು ಬಗ್ಗೆ ನಿಂತ್ಕೋಬೇಕು. ತಪ್ಪು. ನಮಸ್ಕಾರ ಸರ್. ಸುಳ್ಳು ಇದನ್ನು ಮಾಡಿಲ್ಲ. ಚಂಪಾ ಅವರು ಚಂಪಾ ಅವರು ರಾಜಕಾರಣಿಗಳನ್ನು ಎದುರು ಹಾಕೊಂಡು ಅವರಿಗೆ ಮೂಗುದಾರ ಹಾಕಿದ್ದಾರೆ. ಶಿವರಾಮ್ ಕಾರಂತರು ಸಾಹಿತ್ಯ ಪರಿಷತ್ತು ಸಾಹಿತಿಗಳಿಗೆ ಎಲ್ಲಿ ತಮ್ಮ ಬರವಣಿಗೆಗೆ ಮೂಗುದಾರ ಬೀಳ್ತದೆಯೋ, ಎಲ್ಲಿ ನಮ್ಮ ಸಾಹಿತ್ಯದ ಬಗ್ಗೆ ತೊಂದರೆ ಬರ್ತದೆಯೋ, ಅಂತ ಸಂದರ್ಭದಲ್ಲಿ ಅವ್ರು ಇರಬಾರದು ಅನ್ನುವಂತ ಅಲ್ಲಿ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತಿಗಳು ಯಾವತ್ತು ಗುಲಾಮರಲ್ಲ. ಸಾಹಿತಿಗಳು ಯಾವತ್ತು ಸಂಘರ್ಷ ಇತ್ತು. ನಾನು ಕನ್ನಡ ಆಗಬಾರದು. ಹತ್ತಿರದಿಂದ ನಾನು ಬಲ್ಲವನಾಗಿ ಹೇಳ್ತೇನೆ. ನಲ್ಲೂರು ಪ್ರಸಾದ್ ಅವರು ಅಧ್ಯಕ್ಷರಾಗೋದಕ್ಕೆ ನಿಂತ್ಕೊಂಡಾಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಣನೇ ಇರಲಿಲ್ಲ. ಅವ್ರು ಗೆದ್ದು ಬಂದ್ರು, ಕಾರ್ಯಕ್ರಮ ಘೋಷಣೆ ಮಾಡಿದ್ರು, ಹಣ ಇಲ್ಲ. ಆಗ ನಲ್ಲೂರು ಪ್ರಸಾದ್ ಅವರು ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವ್ರನ್ನ ಒಂದು ಸಮಾರಂಭದಲ್ಲಿ ಬೈದ್ರು. ಹೌದು. ಆಗ ಯಡಿಯೂರಪ್ಪನವರು ಅವ್ರು ಏನೇ ಆಗಿರ್ಲಿ, ಯಾವ ಪಕ್ಷನೇ ಆಗಿರ್ಲಿ, ನಮಗೆ ಬೇಕಾಗಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ಗೆ ಯಡಿಯೂರಪ್ಪನವ್ರು ಮಾಡಿದಂತ ಕೆಲಸ ಇದೆಯಲ್ಲ ಅವರು ಅದನ್ನ ಸ್ಮರಿಸಬೇಕು. ಯಡಿಯೂರಪ್ಪನವ್ರು ಹೇಗೆ ಗೊತ್ತಾ ನಿಮ್ಗೆ, ಹಳೆ ಕಾಲದ ಮಹಾರಾಜರ ಟೈಪ್ ಸರ್. ಆದ್ರೂ ಯಾರೇ ಬರಲಿ, ಸ್ವಾಮಿಗಳು ಬಂದ್ರೆ ತಥಾಸ್ತು. ಆದ್ರೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೊದಲು ಅವರು ಹಣವನ್ನ ಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಶ್ರೀಮಂತ ಮಾಡಿದಂತವರು ಮುಖ್ಯಮಂತ್ರಿ, ಕನ್ನಡಿಗರ ಮುಖ್ಯಮಂತ್ರಿ ಅಂದಾಗ ನಲ್ಲೂರು ಪ್ರಸಾದ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಲ್ಲೂರು ಪ್ರಸಾದ್ ಅವರನ್ನು ಫೋನ್ ಮಾಡಿದ್ರೆ ಮುಖ್ಯಮಂತ್ರಿಗಳು ತೆಗಿತಾ ಇದ್ರು. ಆ ರೀತಿ ನೀವು ಹೇಳಿದ್ರಲ್ಲ, ಗೊಡ್ಡು ಸಲಾಮ್ ಹೊಡಿಬೇಕು ಅಂತ ಅಂಥದ್ದು ಬರಬೇಕು. ಅಲ್ಲ ಈಗ ಪರಿಷತ್ತಿಗೆ ಸಾಹಿತಿಗಳಾದ್ರೆ ಅಂಥದ್ದು ಬರುತ್ತೆ. ಅಲ್ಲ ಇನ್ನೂ ಬೆನ್ನು ಬಾಗಿಸಿ ಮಂತ್ರಿಗಳ ರಾಜಕಾರಣಿಗಳೆದುರು ದೈನೀಸಿ ಅನ್ನುವಂತ ನಿಲ್ಲುವಂತ ಒಂದು ಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇರಬಾರದು. ಅದು ನಡೀತಾ ಇರುವ ನೀವ್ ಹೇಳಿದ್ರೆ ಭಟ್ರೆ, ನೀವು ಬಹಳ ಪರ್ಫೆಕ್ಟ್ ಮಾಡಿದ್ರಿ, ಸರಿಯಾಗಿ ಹೇಳಿದಿರಿ. ದಿನ ಬೆಳಗಾದ್ರೆ ಅವರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳುವಂತ ಮಾತು ಹೇಳಿದ್ರಲ್ಲ. ಕನ್ನಡಕ್ಕೆ ಗೌರವ ಆಗುವಂತ ಅವಮಾನ. ರಾಮಕೃಷ್ಣ ಗೌಡ್ರೆ ಒಂದು ಚಿಕ್ಕ ಉದಾಹರಣೆ ಸರ್. ಒಂದು ಚಿಕ್ಕ ಇತ್ತೀಚೆಗೆ ಬಂದೆ, ಒಂದು ನಿಮಿಷ ಅಣ್ಣ. ಆಯ್ತಾಯ್ತು. ನೀವು ಸಾಹಿತ್ಯ ಪರಿಷತ್ತಿನ ಜೊತೆ ಸಂಬಂಧ ಇರುವಂಥವರು, ಸಾಹಿತ್ಯ ಸಮ್ಮೇಳನಗಳು ನಡೆಯುವಂಥ ಸಂದರ್ಭದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಿರ್ತಾರೆ ಅಲ್ವಾ, ರಾಜಕಾರಣಿಗಳೇ ಇರ್ತಾರೆ. ಹೌದು. ಬಹುಮಟ್ಟಿಗೆ ಆ ಜಿಲ್ಲೆಯ ಗೌರವ ಅಧ್ಯಕ್ಷರು ಇಲ್ಲ, ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ತಾರೆ.
ನಾನು ನನ್ನ ವೃತ್ತಿಯಲ್ಲಿ ಸರ್ ಒಂದು 10-12 ಸಾಹಿತ್ಯ ಸಮ್ಮೇಳನಗಳನ್ನ ನಾನು ವರದಿಗಾರನ ಕವರ್ ಮಾಡಿದ್ದೀನಿ ಕನ್ನಡಪ್ರಭ ಪತ್ರಿಕೆಗೆ. ನನಗೆ ಸ್ವಲ್ಪ ಗೊತ್ತು, ಯಾರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಿದಾರಲ್ಲ ಅವರ ಎದುರುಗಡೆ ನಾನು ಬಾಲ ಅಲ್ಲಾಡಿಸಿದ ತಪ್ಪಾಗ್ಬಿಡುತ್ತೆ. ಗೌರವಾನ್ವಿತ ಶಬ್ದ ಅಲ್ಲ ಅದು, ನಾನು ಅಗೌರವದಿಂದ ಮಾತಾಡೋದಕ್ಕೆ ಇಷ್ಟ ಪಡಲ್ಲ. ಬಾಲ ಅಲ್ಲಾಡಿಸೋದ ತಮ್ಮ ಇಡೀ 5-5.5 ಫೂಟ್, 6 ಫೂಟ್ ದೇಹವನ್ನು ಅವರ ಹಿಂದ್ಗಡೆ ಹಿಂಗೆ ಕೈ ಕಟ್ಕೊಂಡು ಇಡೀ ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ಪ್ರೇಮಿಗಳಿಗೆ ಅವಮಾನ ಆಗುವ ಹಾಗೆ ಕುಂತಲ್ಲಿ ನಿಂತಲ್ಲಿ ಅವರು ಬಾಲಂಗೋಚಿಗಳಾಗಿ ಹೋಗಿದ್ದು ನೋಡಿದೆ ನಾನು. ಐ ನೋ ದಟ್ ಅವರಿಗೆ ಚೇರ್ ಆಗ್ತೀವಿ ಅಂತ ಹೇಳ್ತಾ ಇಲ್ಲ, ಆದ್ರಿಂದ ನನಗೆ ನೋವಿದೆ. ನಾನು ಅದಕ್ಕೆ ನೀವು ಮರಾಠಿ ಸಾಹಿತ್ಯ ಸಮ್ಮೇಳನ ಮಾಡಿದೆ, ಮರಾಠಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಲ್ಲಿಯ ರಾಜಕಾರಣಿಗಳ ವೇದಿಕೆ ಹತ್ತಲ್ಲ, ಇಲ್ಲಿ ನಮ್ಮ ರಾಜಕಾರಣಿಗಳ ಒಡ್ಡೋಲಗ ಕರ್ಕ ಬರ್ತೀರಿ, ನಿಮಗೆ ಸಂತೋಷ. ಅದು ಕರ್ಕ ಬಂದು ಅವ್ರ ವೇದಿಕೆ ಮೇಲೆ 2 ತಾಸು ಲೇಟ್ ಆಗಿ ಬಂದ್ಬಿಟ್ಟು ಬಾಟ ಹೊಡೆದ್ಬಿಟ್ಟು ಎಲ್ಲರೂ ತಪ್ಪಾಳೆ ಹೊಡೆದು ಹೊಂಟು ಉಳಿದವ್ರು ಊಟಕ್ಕೆ ಹೋಗ್ತಾರೆ. ಇದು ತುಂಬ ಕೆಟ್ಟ ಪರಿಸ್ಥಿತಿ. ನಿಮ್ಮ ನೀವೇನೇ ಒಂದು ವರದಿಗೆ ಬಂದಿದ್ರಿ ಅನ್ಕೋತೀನಿ. ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಶಂಭ ಹೇಳಿದ್ರು ಈ ಸಾಹಿತ್ಯ ಪರಿಷತ್ತು ಇವತ್ತು ತೀರ್ಮಾನ ಮಾಡಬೇಕಾಗಿದೆ, ರಾಜಕೀಯದಲ್ಲಿ ಸಾಹಿತಿಗಳಿಗೆ ಪ್ರಮುಖ ಸ್ಥಾನ ಇರಬೇಕಾ ರಾಜಕಾರಣಿಗಳಿಗೆ ಅಂತೇಳಿ ಗುಂಡೂರಾವ್ ಎದುರುಗಡೆ ಒಂದು ಮಾತು ಹೇಳಿದ್ರು. ಸರ್ ನಾನು ಹೇಳ್ತೀನಿ, ನಾನು ಒಂದು ನಿಮಿಷ ಸರ್ ಅವ್ರು ಹೇಳಿ ಸರ್ ಹೇಳಿ ನಾನು ಖುಷಿ ಪಡ್ತಿದ್ದೇನೆ ನೀವು ಹೇಳೋ ಮಾತಿಗೆ. ಗುಂಡೂರಾವ್ ಒಂದು ಮಾತು ಹೇಳಿ, ಗುಂಡೂರಾವ್ಗೆ ಒಂದು ಮಾತು ಹೇಳಿದ್ರು ಶಂಭ ಏನಂದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿವೇಚನೆಯನ್ನು ಉಪಯೋಗಿಸಿ ಮಾತನಾಡಿದ್ದರೆ ನಾನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಮಾಡ್ಬೋದಾಗಿತ್ತು, ಈಗ ನನ್ನ ಸಮ್ಮೇಳನದ ಭಾಷಣಕ್ಕಿಂತ ನಿಮಗೆ ಊಟ ಬಹಳ ಮುಖ್ಯ ಆಗುತ್ತೆ, 2.5 ಆಗ್ತಾ ಇದೆ, ನಾನು ಇನ್ನೇನೂ ಹೆಚ್ಚು ಮಾತಾಡೋದಿಲ್ಲ. ಪ್ರವಾಹ ಪತಿತರ ಕರ್ಮ ಹಿಂದೂ ಎಂಬ ಧರ್ಮ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಸ್ಥಿತಿ ಇದು. ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪರಿಷತ್ತಿನ ಅಧ್ಯಕ್ಷರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಸಾಹಿತ್ಯ ಸಮ್ಮೇಳನದ ವೇದಿಕೆಗಳಲ್ಲಿ ಯಾರಿಗೆ ಪ್ರಾಮುಖ್ಯತೆ ಇರಬೇಕು, ಯಾರಿಗೆ ಮಾನ್ಯತೆ ಇರಬೇಕು ಅನ್ನೋದನ್ನು ನಿರ್ಧರಿಸಿ ಅಂತ ಹೇಳಿದ್ರು. ಅದು ಎಲ್ಲ ಕಾಲಕ್ಕೂ ಸತ್ಯ. ನಾನು ಅದಕ್ಕೆ ಯಾಕಾಗುತ್ತೆ ಅಂದರೆ, ನಾನು ರಾಜಕಾರಣಿಗಳನ್ನು ಕರೆದು ವೇದಿಕೆ ಮೇಲೆ ಕೂಡಿಸ್ತೇ ಇದ್ರೆ ಸರ್ಕಾರ ಕೂಡ ದುಡ್ಡು ಕೊಡದಿದ್ರೆ ಅದೊಂದು ಭಯ. ನಾವು ಸರಳವಾಗಿ ಮಾಡಕ್ ರೆಡಿ ಇಲ್ಲ. ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಸರ್ಕಾರ ಹಣ ಕೊಡಬೇಕಾಗಿರೋದು ಅದ್ರ ಕರ್ತವ್ಯ. ಯಾಕೆಂತಂದ್ರೆ ಕನ್ನಡಿಗರ ರಾಜಕಾರಣಿಗಳು ಬರಲಿ, ಆದ್ರೆ ರಾಜಕಾರಣಿಗಳು ಬಂದು ಸಂಕ್ಷಿಪ್ತವಾಗಿ ಅವ್ರ ಮಾತುಗಳನ್ನ ಆಡಿ ಹೋಗ್ಬೇಕೇ ಹೊರತು, ಕೆಲವು ಸಂದರ್ಭಗಳಲ್ಲಿ ರಾಜಕಾರಣದ ವಾಸನೆಯನ್ನ ಸಾಹಿತಿಗಳೇ ಹೇಳಿದ್ದಾರೆ. ಚುನಾವಣಾ ಪ್ರಚಾರವನ್ನ ವೇದಿಕೆಯಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿರುವಂತಹ ಉದಾಹರಣೆ, ಸಮ್ಮೇಳನಾಧ್ಯಕ್ಷ ಮಾಡಿರುವಂತಹ ಉದಾಹರಣೆ ಇದೆ ನಮ್ಮ ಮುಂದೆ. ನೀವು ಏನನ್ನ ಕೊಡ್ತಾ ಇದ್ರಿ? ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರು ಇಂಥ ಪಕ್ಷಕ್ಕೆ ಮತ ಹಾಕಿ ಅಂತ ಕೇಳುವಂತ ಕೇಳಿಕೊಳ್ಳುವಂಥದ್ದನ್ನ ನಾವು ಕೇಳಿದ್ದೇವೆ ಅಂತಂದ್ರೆ ನಿಮಗೆ ನೆನಪಾಡ್ತೀನಿ. ನಾನು ರಾಮ್ ಚಂದ್ರಶೇಖರ್ ಮೋಸ್ಪಲಿ ಸಾಹಿತ್ಯ ಸಮ್ಮೇಳನ ದಟ್ 84 ಅಂತ ನನ್ನ ನೆನಪು. ವಿಜಯಾರ್ ಸಿಂಧ್ಯ ಅವರು ಮಾಡಿದ್ದು ಭೈರಪ್ಪನವರು ಅಧ್ಯಕ್ಷರಾಗಿದ್ದ ವಿಚಾರ ಅದಲ್ಲ, ನಾನು ಹೇಳಬೇಕಾದ ವಿಚಾರ. ಸಮಾರೋಪ ಭಾಷಣ ಮಾಡಿದವರು ಗೌರವಾನ್ವಿತ ಎಚ್ ಡಿ ದೇವೇಗೌಡ. ಅವರ ಭಾಷಣವನ್ನು ಯಾರು ಬರೆದುಕೊಟ್ಟಿದ್ರು ಗೊತ್ತಿಲ್ಲ, ವಯಸ್ವಿ ದತ್ತ ಅವರು ಇವರು ಅಂತಾರೆ. ಇಡೀ ಅವರ ಭಾಷಣದಲ್ಲಿ ಅವರು ರಾಮಕೃಷ್ಣ ಹೆಗಡೆಗೆ ಉತ್ತರ ಕೊಟ್ಟಿದ್ದರು. ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವೆ ಭಿನ್ನಮತ ಪ್ರಾರಂಭ ಆಗಿತ್ತು. ಅದು ಎಂಥ ನನಗೆ ಆ ಭಾಷಣ ಕೇಳಿದಾಗ ಅವರು ಮಾತನಾಡ್ತಾ ಇರುವ ದಾಟಿ ಮತ್ತು ಇನ್ನೊಂದು ಸಾಹಿತ್ಯದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಒಳಗಡೆ ಅವರು ಪ್ರತಿ ಹಂತದಲ್ಲಿ ಹೆಗಡೆಗೆ ಚಾಟಿ ಏಟನ್ನು ಬಿಡ್ತಾರೆ. ರಾಜಕಾರಣಿಗಳು ಬಂದ ತಕ್ಷಣ ಈ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೋತಾರೆ. ಸೊ ವಿ ಲವ್ ಟು ಥಿಂಕ್ ಇಟ್ ಓವರ್. ಯಾಕೆ ಪ್ರಯೋಗಿಸ್ತಾರೆ? ನನಗೆ ಇರುವ ಪ್ರಶ್ನೆ, ಇಡೀ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನಗಳ ಸ್ವರೂಪದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬೇಕಾ? ಸಾಹಿತ್ಯ ಸಮ್ಮೇಳನ ಜನಸಮ್ಮೇಳನಗಳಾಗಬೇಕಾ ಅಥವಾ ರಾಜಕಾರಣಿಗಳ ಸಮ್ಮೇಳನ ಆಗಬೇಕು? ಸಾಹಿತ್ಯ ಪರಿಷತ್ತಿನ ಕೆಲಸ ರಾಜಕಾರಣ ಮಾಡೋದನ್ನೋದಾದರೆ, ರಾಜಕೀಯ ಕಾರಣಗಳ ಹಿಂದೆ ಹೋಗೋದಂತಾದರೆ, ಆವಾಗ ಎಲ್ಲ ರೀತಿಯ ರಾಜಕೀಯ ಹಿತಾಸಕ್ತಿಯ ಜನ ಸಾಹಿತ್ಯ ಪರಿಷತ್ತನ್ನು ಪ್ರವೇಶಿಸ್ತಾರೆ. 3 ವರ್ಷ 5 ವರ್ಷ ಮಾಡ್ತಾರೆ, 5 ವರ್ಷ 10 ವರ್ಷ ಮಾಡ್ತಾರೆ, ಜೀವನ ಪರ್ಯಂತ ನಾನೇ ಅಧ್ಯಕ್ಷ ಅಂತಲೂ ಘೋಷಣೆ ಮಾಡ್ಕೋಬೋದು. ಸೊ ನಾವು ಚರ್ಚೆ ಮಾಡಬೇಕಾದ್ದು ಸಾಹಿತ್ಯ ಪರಿಷತ್ತಿನ ಸ್ವರೂಪದಲ್ಲಾಗಬೇಕಾದ ಬದಲಾವಣೆ. ಸಾಹಿತ್ಯ ಪರಿಷತ್ತು ಹೇಗಾಗಬೇಕು? ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಗೆ ಜೊತೆಗೆ ಅದು ಮುಖಾಮುಖಿಯಾಗುವ ಬಗೆ ಯಾವುದು, ಹೇಗಾಗಬೇಕು? ದಟ್ ಇಸ್ ಅ
ಬಿಗ್ ಕ್ವೆಶನ್ ಫಟ್ ಸೂರ್ಯ ಎಸ್ ಐ ವಾಂಟ್ ಟು ನೋ ಫ್ರಮ್ ಯು ಸರ್ ಈಗ ಸಾಹಿತ್ಯ ಪರಿಷತ್ತಿನ ಸ್ವರೂಪದಲ್ಲಿ ಸಮ್ಮೇಳನದವ್ರು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ. ಈಗ ಒಂದು ಇದನ್ನ ಈಗ ಇತ್ತೀಚಿನ ಒಂದು ಉದಾಹರಣೆ, ಆನೇಕಲ್ಲಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು ಚಂದಾಪುರದಲ್ಲಿ, ಅಲ್ಲಿ ಬಂಡಾಯ ಎರಡೆರಡು ಇವರ ಏಕಪಕ್ಷೀಯವಾಗಿ ಒಂದಷ್ಟು ಜನ ಕರ್ಕೊಂಬಿಟ್ಟಿದ್ದಾರೆ, ಇವರು ಸಾಹಿತಿಗಳನ್ನ ಕರೆದಿಲ್ಲ ಅಂತೇಳಿ ನಿಜವಾದ ಸಾಹಿತಿಗಳನ್ನ ಅಧ್ಯಕ್ಷರು ಸಾರಾ ಗೋವಿಂದ್ ಅವ್ರನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ರು, ಉಡೆ ಪಿ ಕೃಷ್ಣ ಅವ್ರನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ರು. ಯಾರ ಜವಾಬ್ದಾರಿ ಸಾಹಿತ್ಯ ನಾನು ಯಾರು ಸಾಹಿತಿ ಯಾರು ಸಾಹಿತಿ ಆಕ್ಷೇಪಣೆ ವ್ಯಕ್ತಪಡಿಸ್ತಿಲ್ಲ, ನಾನು ಸಾರಾ ಗೋವಿಂದ್ ಅವ್ರ ಬಗ್ಗೆ ಗೌರವ ಇದೆ, ಹೋರಾಟಗಾರರಾಗಿ ಗೌರವ ಇದೆ, ಆದ್ರೆ ಸಾಹಿತ್ಯ ಅಂತ ಇಟ್ಕೊಂಡು ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡದೇ ಇರೋರನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಮಾಡ್ತಾರೆ ಅಂದ್ರೆ ಇವ್ರು ಯಾವ ತರ ಯೋಚನೆ ಮಾಡ್ತಿದ್ದಾರೆ ಸ್ವರೂಪದಲ್ಲಿ. ಸೊ ಸಾರಾ ಗೋವಿಂದ್ ಅವ್ರನ್ನ ಅಧ್ಯಕ್ಷರ ಘೋಷಣೆ ಮಾಡಿದಕ್ಕೆ ಚಂದಾಪುರದಲ್ಲಿ ಬಂಡಾಯವಾಗಿ ಇನ್ನೊಬ್ಬರನ್ನ ಅಧ್ಯಕ್ಷರು ಮಾಡಿ ಅಲ್ಲೊಂದು ಸಾಹಿತ್ಯ ಸಮ್ಮೇಳನ ನಡೀತು. ನಮ್ಮ ಇದರಲ್ಲಿ ನಮ್ಮ ವಕೀಲರ ಸಾಹಿತ್ಯ ಕೂಟ ಅಂತಿದೆ 1874 ಇಸ್ವಿದು, ಇವಾಗಲೂ ರನ್ನಿಂಗ್ ಅಲ್ಲಿದೆ, ಇವಾಗಲೂ ಚುನಾವಣೆಗಳಾಗುತ್ತೆ, ಈಗಲೂ ನಾವಲ್ಲಿ ಸಾಹಿತ್ಯದ ಕಾರ್ಯಕ್ರಮಗಳು ಮಾಡ್ತೀವಿ, ಈಗಲೂ ನಮ್ಮ ವಕೀಲರು ತಂಡ ಕಟ್ಕೊಂಡು ನಾಟಕ ಆಡ್ತಾರೆ, ಮೊನ್ನೆ ಒಂದು ಅವಾರ್ಡ್ ಕೂಡ ಗೆದ್ದಿದ್ದಾರೆ. ಸೊ ಈ ರೀತಿ ವಕೀಲರ ಸಾಹಿತ್ಯ ಕೂಟ ನೋಡಿ, ಸಾಹಿತ್ಯ ಪರಿಷತ್ತಿನ ಇವತ್ತಿನ ಸ್ಥಿತಿ, ಸರ್ಕಾರ ದುಡ್ಡು ತಗೊಳ್ಳಲ್ಲ, ನಾವು ಸರ್ಕಾರ ದುಡ್ಡು ತಗೊಳ್ಳಲ್ಲ, ನಾವು ಇವತ್ತಿಗೂ ಮಹದಾಯಿ ವಿಚಾರದಲ್ಲಿ ನಮ್ಮ ಬೆಂಗಳೂರು ವಕೀಲರ ಸಂಘ ಒಂದು ನಿರ್ಧಾರ ತಗೊಳುತ್ತೆ, ಆ ನಿರ್ಧಾರಕ್ಕೆ ವಕೀಲರ ಸಾಹಿತ್ಯ ಕೂಟ ಜೊತೆಗೆ ನಿಂತ್ಕೊಳ್ಳುತ್ತೆ. ಸೊ ಸಾಹಿತ್ಯ ಕೂಟ ಇವತ್ತವರೆಗೂ ಯಾವುದೇ ರೀತಿಯಾದಂಥ ಈ ರೀತಿಯ ಒಂದು ಗೊಂದಲಗಳಿಗೆ ಕಾರಣ ಆಗಿಲ್ಲ ಇವತ್ತು ನಮ್ಮ ವಕೀಲರು ಸಾಹಿತ್ಯ ಕೂಟದಲ್ಲಿ. ಸೊ ಆ ರೀತಿಯಾದಂಥ ಒಂದು ಸ್ವರೂಪದಲ್ಲಿ ನಾನು ಆಗಲೇ ಹೇಳಿದೆ, ಸಾಹಿತ್ಯ ಪರಿಷತ್ ಇದೆಯಲ್ಲ ಕನ್ನಡ ಪರಿಷತ್ ಅಂತ ಮಾಡ್ಕೊಂಬಿಡಲಿ, ಯಾಕೆಂದ್ರೆ ಎಲ್ಲರನ್ನು ಒಳಗೊಂಡಿದೆ, ಇವಾಗ ಹೋರಾಟಗಾರರನ್ನು ಒಳಗೊಂಡಿದೆ, ಸಾಹಿತ್ಯ ಸಂಸ್ಕೃತಿನಲ್ಲಿರೋರನ್ನು ಒಳಗೊಂಡಿದೆ, ಚಿಂತಕರನ್ನು ಒಳಗೊಂಡಿದೆ, ಹೋಟೆಲ್ ಕಾರ್ಮಿಕರನ್ನು ಒಳಗೊಂಡಿದೆ, ಎಲ್ಲರನ್ನೂ ಒಳಗೊಂಡಿರೋದ್ರಿಂದ ಸಾಹಿತ್ಯ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ಸಾಹಿತ್ಯ ತೆಗೆದ್ಬಿಟ್ರೆ ಇವರು ಅಮೆಂಡ್ಮೆಂಟ್ ಮಾಡ್ಬೇಕಾಗಿರೋದು 5 ವರ್ಷ ಆಗಿರ್ತಾರೆ. ನಮ್ದು ನಮ್ಮ ಇಲ್ಲಿ ಯಾವುದೋ ನಾನು ಹೇಳಲ್ಲ, ಒಂದು ಪತ್ರಕರ್ತರ ಸಂಘ ಇದೆ ಬೆಂಗಳೂರಿನಲ್ಲಿ, ಅದ್ರ ಹೆಸರು ಹೇಳಕ್ ಹೋಗಲ್ಲ, ಅದು ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬಿಡ ಮಾರಾಟ ಮಾಡೋರು ಎಲ್ಲರೂ ಮೆಂಬರ್ಗಳಲ್ಲಿ ನಾನು 2.5 ವರ್ಷ ಪತ್ರಿಕೆ ಇದ್ರಲ್ಲಿ ಇದ್ದಿದ್ರಿಂದ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಾವು ಕಾರ್ಯಮರೆತ ಪತ್ರಕರ್ತರ ಸಂಘ ಅಂತಿದ್ವಿ. ಮಾರಾಟ ಮಾಡೋರು ಯಾವ್ದೋ ಸಣ್ಣ ಅಂಗಡಿ ಇಟ್ಕೊಂಡವನು ಯಾವ್ದೋ ಅವರೆಲ್ಲ ದೊಡ್ಡ ದೊಡ್ಡ ಪತ್ರಕರ್ತರ ಲೆವೆಲಿಗೆ ಬಂದ್ಬಿಡಿದ್ವಿ. ಎಸ್ ರಾಮಕೃಷ್ಣಗೌಡ ಮರ ಕೇಳಿದೆ, ಇಡೀ ಸಾಹಿತ್ಯ ಪರಿಷತ್ತಿನ ಸ್ವರೂಪದಲ್ಲಿ ಆಗಬೇಕಾದ ಬದಲಾವಣೆ ಏನು ಅಂತ ಅನಿಸುತ್ತೆ? ಒಂದು ಸರ್ಕಾರದ ಮುಂದೆ ಯಾಕೆ ಹೋಗಿ ಬಗ್ಗೆ ನಿಂತ್ಕೋಬೇಕು? ಕೊಟ್ಟರೆ ಕೊಡ್ಲಪ್ಪ, ಇಷ್ಟೆಲ್ಲ ಸಾಹಿತ್ಯ ಸಮ್ಮೇಳನ ಮಾಡ್ತೀನಿ, 10 ಕೋಟಿನೇ ಹಾಕ್ಬೇಕು, 5 ಕೋಟಿನೇ ಹಾಕ್ಬೇಕು, ಇಲ್ವಾ ಇಲ್ಲ ಸಾಹಿತ್ಯ ನಿಜವಾಗಿದ್ದವ್ರು ಬರ್ತಾನೆ, ಊಟ ಹಾಕದ್ ಬೇಡಪ್ಪ ಹಾಕಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡ ಜಗಳ. ಎಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಈಗಿನ ನಿಬಂಧನೆಗಳನ್ನ ಮುಖ್ಯವಾಗಿ ಪ್ರಮುಖವಾಗಿ ಬದಲಾವಣೆ ಮಾಡಬೇಕಾಗಿರೋದು ಎಲ್ಲಿ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲುವಂಥವ್ರು ಯಾರಾಗಿರ್ಬೇಕು, ಸಮ್ಮೇಳನಗಳನ್ನ ನಡೆಸೋ ಸಂದರ್ಭದಲ್ಲಿ ಸಮ್ಮೇಳನ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಸ್ವರೂಪ, ಮತ್ತೆ ಸಮ್ಮೇಳನ ಅಧ್ಯಕ್ಷರು ಯಾರಾಗಬೇಕು. ನಮ್ಮ ಸೂರ್ಯ ಅವರು ಹೇಳಿದಂತೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅನ್ನೋದು ಅದರಲ್ಲಿ ಒಳಗೊಂಡಿರೋದ್ರಿಂದ ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ಹೊರತು ಬಟ್ ಬದುಕಿಗೆ ಸಂಬಂಧವಿಲ್ಲದ ಸಾಹಿತ್ಯಕ್ಕೆ ಬೆಲೆ ಇಲ್ಲ. ಆದ್ರೆ ಈಗ ಸಾಹಿತ್ಯ ಸಾಹಿತ್ಯ ಪರಿಷತ್ ಆಗಿರೋದ್ರಿಂದ ಸಮ್ಮೇಳನಾಧ್ಯಕ್ಷರು ಯಾರಾಗಬೇಕು ಅನ್ನೋದು ಮುಖ್ಯ. ಆದ್ರೆ ಕನ್ನಡ ಪರಿಷತ್ತು ಅಂತ ಇಟ್ಕೊಂಡಾಗ ಯಾರು ಬೇಕಾರಾಗ್ಬಹುದು ಸಮ್ಮೇಳನಾಧ್ಯಕ್ಷರು, ಅದರಲ್ಲಿ ಎರಡು ಮಾತಿಲ್ಲ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಲ್ಲಿ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯ ಸ್ವರೂಪ ಕೂಡ ಬದಲಾಗಬೇಕು. ಕಾರಣ ಏನು ಅಂತಂದ್ರೆ, ನೀವು ಆಗಲೇ ಪ್ರಸ್ತಾಪ ಮಾಡಿದಂತೆ ಮುಂದೆ ಹಣ ಇರೋರು ಮಾತ್ರ, ರಾಜಕಾರಣಿಗಳೇ ಬಂದು ಕೂತ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದ್ರೆ ಅವ್ರ ಹತ್ರ ಹಣ ಇರುತ್ತೆ. ರಾಮನಗರ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದಾರಲ್ಲ, ಅವ್ರ ಹಿಂದೆ JDS ಇಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹೋದವರು ಲೋಕಸಭೆಗೆ ಅಧ್ಯಕ್ಷರಾದ್ರೆ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಈಗಾಗಲೇ ಪ್ರಾರಂಭ ಆಗಿದೆ, ಸಾಹಿತಿಗಳು ದೂರ ಇರ್ತಾರೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಸಾಹಿತಿಗಳು ಯಾರು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ, ನಾವು ಮಾತಾಡಿದ್ರೆ ನಮ್ಮ ಮಾತಿಗೆ ಬೆಲೆ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕ ಅವ್ರಿಗಿದೆ, ಸಾಹಿತಿಗಳಿಗೆ ಇದೆ. ಆದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಾವು 4 ಜನ 5 ಜನ ಕೂತ್ಕೊಂಡು ಮಾತಾಡೋದಲ್ಲ, ಇದು
ಸಮಗ್ರವಾಗಿ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿತವನ್ನು ಕಾಯುವಂಥವರು, ಹಿತವನ್ನು ಬಯಸುವಂಥವರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಇಡಬೇಕಾಗಿರುವಂತಹ ಹೆಜ್ಜೆ ಯಾವುದು, ಈಗ ಯಾವ ಕಡೆ ಹೋಗ್ತಾ ಇದೆ, ಹಾಗಾದರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಅಂಥೇಳಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರುವಂಥ ಅಗತ್ಯ ಇದೆ. ಅಧಿಕಾರಶಾಹಿಗಳನ್ನು, ಅಧಿಕಾರ ಲೋಲುಪತಿಯನ್ನು ಬಯಸುವಂಥವ್ರನ್ನ ದೂರ ಇಡುವಂಥ ಕೆಲಸ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದಕ್ಕೆ ಅರ್ಥ ಬರುತ್ತೆ. ಆ ಸಂಸ್ಥೆಗೆ, ಕನ್ನಡಿಗರಿಗೆ ಗೌರವ ಮಾತಾಡ್ತಾ ಇದ್ವಿ. ಇಡೀ ಸ್ವರೂಪದಲ್ಲೇ ಆಗಬೇಕಾದ ಬದಲಾವಣೆ, ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಆಗಬೇಕಾದ ಬದಲಾವಣೆ, ಅದರಂತೆ ಸದಸ್ಯತ್ವದ ಕೂಡ ದಟ್ ವಿ ಕ್ಯಾನ್ ಡಿಸ್ಕಸ್, ಸದಸ್ಯರು ಯಾರು ಆಗಬೇಕು ಆಗ್ಕೂಡ್ದು ಅಂತ. ಸೊ ದಟ್ ಆಲ್ಸೋ ವಿ ಕ್ಯಾನ್ ಡಿಸ್ಕಸ್. ವಾಟ್ ಇಸ್ ಯುವರ್ ಒಪಿನಿಯನ್ ಸರ್? ಒಂದು ಖಂಡಿತವಾಗ್ಲೂ ಕೂಡ ನಾನು ಇದನ್ನು ಒಂದು ಪುಸ್ತಕದಲ್ಲಿ ಭಾಳ ಹಿಂದೆ ಬರೆದಿರೋದು ಒಂದು ಪ್ಯಾರ ಓದ್ಬಿಡ್ತೀನಿ ಅಷ್ಟೇ. ನನ್ನ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಚುನಾವಣಾ ಪದ್ಧತಿ ಹೊಸ ರೂಪ ತಳೆಯಬೇಕು. ನೇರ ಚುನಾವಣೆ ನಡೆಯಬ ಈ ಥರದ ಒಂದೇನೆಂದರೆ, ಇವತ್ತು ಇವ್ರು ಹೇಳಿದಾಗೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಪರಿಷತ್ತಿಗೆ ಬದಲಾವಣೆ ಇವರು ಏನು ಹೇಳಿದ್ರು ಅದನ್ನು ಸಂಪೂರ್ಣವಾಗಿ ಅನುಮೋದಿಸ್ತೀನಿ ನಾನು. ಸಮಗ್ರವಾಗಿ ಈ ಈ ಎಲ್ಲವನ್ನು ನಾನು ಏನು ಈ ಯಾವ ರೀತಿ ಅದರ ಕಾಲಾವಧಿ ಎಷ್ಟಿರಬೇಕು, ಆಮೇಲೆ ಅದರ ಅಧ್ಯಕ್ಷರು ಹೇಗೆ ಆಯ್ಕೆ ಆಗಬೇಕು, ಆಮೇಲೆ ಅದರ ಅಧ್ಯಕ್ಷ ಯಾರಿರಬೇಕು, ಚುನಾವಣೆ ಪದ್ಧತಿ ಯಾರಿರಬೇಕು, ಸದಸ್ಯತ್ವ ಯಾರು ಕೊಡಬೇಕು. ನಿಮ್ಮ ಪ್ರಕಾರ ಸರ್, ಹಾಂ ನಿಮ್ಮ ಪ್ರಕಾರ ಚುನಾವಣೆ, ಅಧ್ಯಕ್ಷರ ಚುನಾವಣೆ ಹೇಗೆ ನಡೀಬೇಕು ನಿಮ್ಮ ಪ್ರಕಾರ, ಅಧ್ಯಕ್ಷರ ಅವಧಿ ಎಷ್ಟಿರಬೇಕು ನಿಮ್ಮ ಪ್ರಕಾರ, ಚುನಾವಣೆ ನಿಲ್ಲುವುದಕ್ಕೆ ಅರ್ಹತೆ ಏನಿದೆ? ಒಂದು ಚುನಾವಣೆ ಅನ್ನುವಂಥದ್ದು ಈಗ 5 ವರ್ಷ ಇರಬೇಕು. ಯಾಕೆ ಅಂದರೆ ನಾನು ಆ 5 ವರ್ಷದ್ದನ್ನು ಈಗಿನ ವ್ಯವಸ್ಥೆನಲ್ಲಿ ವ್ಯವಸ್ಥೆ ಬದಲಾಗ್ಬಿಟ್ರೆ ನೇರ ಚುನಾವಣೆ ಇಲ್ದಲ್ಲೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯ್ಕೆ ಆಗ್ತಿರೋ ಥರದಲ್ಲೂ ಬೇರೆ ಥರ ಆದರೆ ಗೌರ್ಮೆಂಟ್ ಉಳಿದಂಗೆ ಎಫರ್ಟ್ ಮಾಡ್ಬಿಟ್ರಂಗೆ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ ಅಕಾಡೆಮಿಗಳು ಮಾಡ್ತಾರಲ್ಲ ಅಲ್ಲೇ ನಮ್ಮ ನಾನು ಚಂದ್ರಶೇಖರ್ ಅವರು ಹೇಳುವ ಮಾತಿಗೆ ನನ್ನ ಆಕ್ಷೇಪ ಇದೆ. ಯಾಕೆ ಅಂತಂದ್ರೆ 5 ವರ್ಷ ಇರಬೇಕು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿಲ್ಲ, ಕ್ರಿಯಾಶೀಲವಾಗಿಲ್ಲ ಅದನ್ನ ಅವರೇ ಒಪ್ಕೊಂತಾರೆ. ಅಂದ್ರೆ ಲೆಟರ್ ಹೆಡ್ ಇರಬೇಕು, ವಿಸಿಟಿಂಗ್ ಕಾರ್ಡ್ ಇರಬೇಕು. 5 ವರ್ಷ ಏನ್ ಮಾಡ್ತಾರೆ? 5 ವರ್ಷ ಏನ್ ಮಾಡ್ತಾರೆ? ದಾವಣಗೆರೆಯಿಂದ ಗಂಗಾಧರ ಸ್ವಾಮೀಜಿ ಅವರು ಅವರದ್ದು ರಿಯಾಕ್ಷನ್ ಅನ್ನ ವ್ಯಕ್ತಪಡಿಸಲೇಬೇಕು ಅಂತ ನಮ್ಮ ಹುಡುಗನ ಕಡೆ ನಾನೇನೋ ಹೇಳಬೇಕು ಅಂತ. ಎಸ್ ನಮಸ್ಕಾರ ಸ್ವಾಮೀಜಿ. ನಮಸ್ತೆ ಭಟ್ರೆ. ನಮಸ್ತೆ. ನಮಸ್ತೆ. ತಮ್ಮ ಅಭಿಪ್ರಾಯ ನಾವು ಚರ್ಚೆ ಮಾಡ್ತಾ ಇದೀವಿ ಸಾಹಿತ್ಯ ಪರಿಷತ್. ಇಲ್ಲ ಇಲ್ಲ, ಬಹಳ ಒಳ್ಳೆ ಕಾರ್ಯಕ್ರಮ, ಬಹಳ ನಿಜವಾಗ್ಲೂ ಮಾಡಬೇಕಾದಂತ ಚರ್ಚೆ ಅಲ್ಲ. ದಯಮಾಡಿ ಈ ಚರ್ಚೆಯನ್ನ ಒಂದೇ ಎಪಿಸೋಡ್ ಮುಗಿಸ್ಬೇಡ್ರಿ. ಸುಮಾರು ಎಪಿಸೋಡ್ಗಳು ಇದೇ ವಿಚಾರವಾಗಿ ಚರ್ಚೆ ಆಗ್ಬೇಕಾಗಿದೆ. ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಇಲ್ಲಿ 5 ವರ್ಷಕ್ಕೆ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ, ಇನ್ನು ಬೇಕಾದ್ರೆ 3 ವರ್ಷ ಇರೋದನ್ನ 2 ವರ್ಷಕ್ಕೆ ತಗೊಂಡು ಬನ್ನಿ. ಒಂದೊಂದು ವರ್ಷದಲ್ಲಿ ಅವ್ರು ಏನ್ ಕಾರ್ಯ ಮಾಡಿದ್ದಾರೆ ಅದನ್ನ ಕೊನೆಗೆ ವರ್ಷದ ಕೊನೆಗೆ ಶ್ವೇತಪತ್ರ ಹೊರಡಿಸ್ಲಿ. ಯಾವ್ಯಾವ ಸಾಹಿತ್ಯಗಳನ್ನ ಅವರು ತಂದಿದ್ದಾರೆ, ಆ ಸಾಹಿತ್ಯದ ಮೌಲ್ಯಗಳೇನು, ಈಗೇನಾಗಿದೆ ಬಿಟ್ರೆ ಯಾರು ಅವ್ರ ಹಿಂದೆ ಚೇಲಾಗಳಾಗಿರ್ತಾರೆ ಅವ್ರ ಪುಸ್ತಕ ಪ್ರಿಂಟ್ ಆಗ್ತಾ ಇದೆಯೇ ವಿನಃ ಇವತ್ತಿಗೆ ಮೌಲಿಕವಾಗಿರ್ತಕ್ಕಂಥ ಪುಸ್ತಕಗಳು ಸಾಹಿತ್ಯ ಪರಿಷತ್ತಿನಿಂದ ಹೊರಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಖೇದಕರವಾಗಿರ್ತಕ್ಕಂಥ ಸಂಗತಿ. ಸರ್ಕಾರವನ್ನ ಬಾಲ ಹೊಸಗೊಂಡು ಹಣಕ್ಕೋಸ್ಕರವಾಗಿ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದ್ವಿ ಅನ್ನೋದಕ್ಕೋಸ್ಕರವಾಗಿ. ಹಲೋ ಸ್ವಾಮೀಜಿ, ನನ್ನ ಪ್ರಶ್ನೆ ಈ ರಾಜಕೀಯ ಮತ್ತು ಸಾಹಿತ್ಯ ಪರಿಷತ್ತಿನ ಸಂಬಂಧ ಹೇಗಿರ್ಬೇಕು ಅಂತ ಅನ್ಸುತ್ತೆ ತಮ್ಗೆ? ರಾಜಕೀಯದವರು ಸಾಹಿತ್ಯ ಪರಿಷತ್ತಿಗೆ ಬೇಕಾಗುವಂತ ಸಲಕರಣೆಗಳನ್ನು ಕೊಟ್ಟು ದೂರ ನಿಂತು ನೋಡುವಂತಿರ್ಬೇಕು. ಎಸ್, ಈಗ ಹಾಗಿದೆಯಾ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಪ್ರವಚನ ಸಂಹಿತೆ ಅಂತಕ್ಕಂತ ಒಂದು ಪುಸ್ತಕವನ್ನ ನಾನು ಬರೆದೆ, ಅದರ ಬಿಡುಗಡೆಗೆ ದೇಜೇಗೌಡರನ್ನ ಕರೆಸ್ಕೊಂಡಿದ್ದೆ. 101 ವರ್ಷದಲ್ಲಿ ದೇಜೇಗೌಡರು ಇಲ್ಲಿಗೆ ಬಂದ್ರು. ಅದರಲ್ಲಿ ಸಾಹಿತಿಗಳನ್ನ ಬಿಟ್ರೆ ಮತ್ತು ಶ್ರಮವಹಿಸಿ ದುಡಿದಂತ ನಮ್ಮ ಗುಂಪಿನ ಜನವನ್ನ ಬಿಟ್ರೆ ಯಾರ್ಯಾರಿಗೂ ನಾವು ಅವಕಾಶಗಳನ್ನ ಕೊಡಲೇ ಇಲ್ಲ. ಬಹಳ ಒತ್ತಡ ಬಂದರೂ ಕೂಡ ಇದು ಸಾಹಿತ್ಯದ ಕಾರ್ಯಕ್ರಮ, ಇದು ಸಾಹಿತ್ಯವಾಗೇ ಉಳಿಬೇಕು ಅಂತಕ್ಕಂತಹ ಮಾತನ್ನ ನಾನು ದಿಟ್ಟವಾದ ನಿರ್ಣಯದಿಂದ ತಗೊಂಡೆ.
ನಿಜವಾಗಲೂ ಕೂಡ ಸಾಹಿತ್ಯದ ಆಸಕ್ತಿ ಇರ್ತಕ್ಕಂಥವ್ರು ಸದಸ್ಯರಾಗುವುದಿಲ್ಲ. ಆತನಿಂದ ಇರ್ತಕ್ಕಂಥ ಚೇಲಾಗಳನ್ನ ಸದಸ್ಯತ್ವ ಮಾಡಿಕೊಂಡು ತಾವು ಗೆಲ್ಲಲಿಕ್ಕೆ ಏನ್ ಬೇಕೋ ಅದನ್ನ, ಅಂದ್ರೆ ಈಗ ಡೆಮಾಕ್ರಸಿ ಒಳಗೆ 5 ವರ್ಷಕ್ಕೆ ಎಲೆಕ್ಷನ್ ಹೆಂಗಾಗ್ತದೋ ಆ ರೀತಿ ಎಲೆಕ್ಷನ್ ಗಳಾಗ್ತಾ ಇದ್ದೇವೆ ವಿನಃ ಅದರಲ್ಲಿ ಸಾಹಿತ್ಯಗಳನ್ನ ಕೈ ಎಣಿಸಿ ಹುಡುಕ್ಬೇಕು. ನೀವು ಕರಿಬೇವು ಬೆಳ್ಳುಳ್ಳಿನ ಆಹಾರದಲ್ಲಿ ಹುಡಿದಂಗೆ ಅದರಲ್ಲಿ ಎಷ್ಟು ಜನ ಸದಸ್ಯರಲ್ಲಿ ಎಷ್ಟು ಜನ ಸಾಹಿತ್ಯಗಳಿದ್ದಾರೆ ಅನ್ನೋದು ಹುಡುಕ್ಬೇಕು. ಆ ಪರಿಸ್ಥಿತಿ ಬಂದಿದೆ ಬಿಟ್ರೆ ಏನಿವೆ. ತುಂಬಾ ಕೃತಜ್ಞತೆಗಳು ಸ್ವಾಮೀಜಿ, ತಾವು ಚರ್ಚೆಯ ಮಧ್ಯೆ ಬಂದು ನಿಮ್ಮ ಅಮೂಲ್ಯವಾದ ಸಲಹೆಯನ್ನು ಕೊಟ್ಟಿದ್ರೆ ನಿಮ್ ಸಲಹೆ ಬಗ್ಗೆ ನಾನು ನಮ್ಮ ಗಣ್ಯ ಅತಿಥಿಗಳ ಮಧ್ಯೆ ಮಧ್ಯೆ ನಿಮ್ಗೆ ಅವಾಗವಾಗ ಬರ್ತಿರ್ತೀವಿ. ಬಟರ್ ಮಾಡುವಂತ ಕೆಲಸಗಳು ನಮಗೆ ಬಹಳ ಖುಷಿ ಇರ್ತದೆ. ಕೂತಿ ನೋಡ್ತಿರ್ತೀವಿ, ಅನಿಸಿದಾಗಲೆಲ್ಲ ಬರ್ತಾ ಇರ್ತದೆ. ಥ್ಯಾಂಕ್ ಯು ಸ್ವಾಮಿ, ಸ್ವಾಗತ. ನೀವು ಎಂದಾದರೂ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ನಮ್ಮ ವೇದಿಕೆ ಮುಕ್ತ ಆಗಿದೆ. ಎನಿವೇ ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ಬಹಳ ಯಸ್ ಸರ್ ಪ್ಲೀಸ್. ಒಂದೇನಂದ್ರೆ ಜನರ ಬದುಕಿಗೆ ಸಂಬಂಧಪಟ್ಟಿರೋದ ಇಲ್ಲದೇ ಇರುವಂಥ ಸಾಹಿತ್ಯ ಅದು ಬೂಸ್ ಆಗುತ್ತೆ. ಆದರೆ ಬಹಳ ಪ್ಯೂರ್ ಆಗಿ ಸಾಹಿತ್ಯ ನೀವು ಮಾಡೋಕ್ಕಾಗಲ್ಲ, ಜನರ ಬದುಕಿಗೆ ಸಂಬಂಧಪಟ್ಟಿರಲ್ಬೇಕು. ಯಸ್. ಇನ್ನು ಎರಡನೇದಾಗಿ ನೀವು ಈ ಸ್ವರೂಪ ಇದೆಲ್ಲ ಕೇಳಿದಿರಿ, ಒಂದು ವೆಸ್ಟರ್ನ್ ಇಂಟ್ರೆಸ್ಟ್ ಡೆವಲಪ್ ಮಾಡೋದಕ್ಕೆ ಯಾರಿಗೂ ಬಿಡಬಾರ್ದು. ಯಸ್. ಉದಾಹರಣೆ ನಿಮ್ಮ ಸಾಹಿತ್ಯ ಜಾತ್ರೆ ಅಂತ ಹೇಳಿದಿರಿ, ಆ ಕ್ವಾಲಿಟಿ ಹೇಗಿರ್ತದೆ? ದೊಡ್ಡ ಬರ್ತಾರೆ, ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಯಾರ್ಯಾರು ಹೋಗ್ತೀವಿ ನೀವು ರಜಾ ಕೊಡ್ತೀವಿ ಅಂತ. ಆ ರಜದಾಸಿಗೆ ಬಹಳ ಜನ ಬರ್ತಾರೆ, ಆಫೀಸ್ಗಳ ಕಚೇರಿಗಳಲ್ಲಿ ಕೇಳಿ, ಕಚೇರಿಗಳಲ್ಲಿ ಜನವೇ ಇರೋದಿಲ್ಲ, ಅಲ್ಲೂ ಕೂಡ ಅವರು ಅಲ್ಲಿ ಮುಖ ತೋರಿಸ್ತಾರೆ ಹೋಗ್ತಾರೆ. ಇವಾಗ ಕನ್ನಡದ ಪುಸ್ತಕಗಳ ಪ್ರಿಂಟ್ ಮಾಡೋದು ನೀವು ನೋಡಿದರೆ 1,000-2,000 ಪುಸ್ತಕಗಳು ಪ್ರಿಂಟ್ ಮಾಡ್ತಾರೆ. 7 ಕೋಟಿ ಜನ ಇರುವಂಥ ಒಂದು ರಾಜ್ಯದಲ್ಲಿ 2,000 ಪುಸ್ತಕಗಳು, ಕೆಲವೇ 2ನೇ ಮುದ್ರಣ ಕಾಣ್ತವೆ, ಕೆಲವು 3 ಆಗ್ಬೋದು ಅಷ್ಟೇ. ಅದರಿಂದ ಆ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಸಮ್ಮೇಳನಗಳದ್ದು ಹೆಲ್ಪ್ ಆಗಬೇಕು. ಈ ಸರ್ಕಾರದಿಂದ ಆಸೆ ಅಂಶಗಳು ಕೊಡೋದು, ಅವರು ದುಡ್ಡಿಗೆ ಬಾಯಿ ಬಿಟ್ಟು ಕೊಡೋದು, ಅರ್ಧ ದುಡ್ಡು ಯಾರ್ಯಾರು ತಿಂತಾರಲ್ಲಿ ಲೂಟಿ ಹೊಡಿತಾರೆ, ಸಾಹಿತ್ಯ ಸಮ್ಮೇಳನ ಇನ್ನು ದುಡ್ಡು ಲೂಟಿ ಹೊಡೆಯೋಕ್ಕೂ ಒಂದು ದಾರಿ ಆಗಿಬಿಡ್ತದೆ. ಅದು ಇದೆಲ್ಲ ತಪ್ಪಿಸಬೇಕಾದ್ರೆ ಈ ಸರ್ಕಾರದ ಮೇಲೆ ಇದು ಡಿಪೆಂಡ್ ಆಗಿರ್ಬೋದು. ಒಂದು ಕಡೆ ಹಕ್ಕು ಸರ್ಕಾರ ಮಾಡಬೇಕು ಅನ್ನೋದು ಬೇರೆ ವಿಚಾರ. ಯಾವಾಗ ನಿಮ್ಮ ಆರ್ಥಿಕವಾದ ಮೂಲ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ, ಅವಾಗ ರಾಜಕಾರಣಿಗಳು 10 ಅವರ್ ಲೇಟ್ ಆಗೋದು ನೀವು ಕೈಲಿ ಬೇಕಾಗುತ್ತೆ. ಅವರು ಕೃಪಾಪೋಷಿತ ಮಂಡಳಿ ಆಗಬಾರ್ದು. ಕನ್ನಡಿಗರ ಕೃಪಾಪೋಷಿತ ಮಂಡಳಿ ಆದರೆ ಸಾಹಿತ್ಯ ಪರಿಷತ್ ಉಳಿಯುತ್ತೆ, ಒಳ್ಳೆ ಕೆಲಸಗಳು ಮಾಡ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ 100 ವರ್ಷ ದಾಟಿದೆ. ಕನ್ನಡ ಸಾಹಿತ್ಯ ಅಂತೀರಾ? ವೃದ್ಧಾಪ್ಯ ಅಲ್ಲ, ಒಂದು ಪ್ರಬುದ್ಧತೆ ಬಂದಿದೆ. ಪ್ರಬುದ್ಧತೆ ಪ್ರಬುದ್ಧತೆ ಸಾಹಿತ್ಯಕ್ಕೆ ಸಹ ವಯಸ್ಸಿಲ್ಲ. ನಾನು ಹೇಳಿದ್ದು ಸಂವತ್ಸರಗಳನ್ನು ಲೆಕ್ಕ ಹಾಕಿ 100 ವರ್ಷಗಳು ದಾಟಿದೆ. ಆದ್ದರಿಂದ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿಯನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಲಿಕ್ಕೂ ಸಾಧ್ಯ ಇದೆ, ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೊಸತನ್ನೇನು ಕಟ್ಟುವಂಥದ್ದೇನಿಲ್ಲ ಇಲ್ಲಿ. ಹೊಸ ಭಾವನೆಗಳು, ಹೊಸ ಚಿಂತನೆಗಳು, ಹೊಸ ಸಾಹಿತ್ಯದ ನಿರ್ಮಾಣ ಆಗಬೇಕು ಅಂತಾಗುವಾಗ ಇದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ತಿದ್ದುಪಡಿ ಮಾಡಿ 5 ವರ್ಷಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ನಾನು ಸ್ವಾಮಿಗಳಿಗೆ ನಿಜವಾಗಲೂ ಕೂಡ ಮತ್ತೊಮ್ಮೆ ಪ್ರಣಾಮವನ್ನು ಅರ್ಪಿಸ್ತೇನೆ. ಅದು 3 ವರ್ಷದಿಂದ 2 ವರ್ಷಕ್ಕಾದ್ರೂ ಬಹಳ ಸಂತೋಷನೇ. ಬಹಳಷ್ಟು ಮಂದಿ ಸಲಹೆ ಕೊಟ್ರೆ, ಬಹಳ 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 ಜನ ಕಾಯ್ತಾನೆ ಇದ್ದಾರೆ. ಮತ್ತೆ ವಿವಿಧತೆ ವೈವಿಧ್ಯಪೂರ್ಣವಾದಂತಹ ಸಾಹಿತ್ಯಗಳು ಅಲ್ಲಿ ಸೃಷ್ಟಿಯಾಗಬೇಕು. ಒಂದು ಸಂದರ್ಭ ಈಗ ಏನಾಗಿದೆ ಗೊತ್ತಾ ಉದಯ್, ಒಂದು ನಮಗೆ ಪುಸ್ತಕ ಪ್ರಕಟಣೆಗ ಇನ್ನೊಂದಕ್ಕ ಪುಸ್ತಕ ಪ್ರಾಧಿಕಾರ ಇದೆ, ಅದು ಅದ್ರ ಸ್ವರೂಪ ಇರಿದೆ, ಅದನ್ನು ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಸಾಧ್ಯ ಇಲ್ಲ. ಪುಸ್ತಕ ಪ್ರಾಧಿಕಾರ ಏನ್ ಮಾಡ್ತಿದೆ? ಅಲ್ಲಲ್ಲ, ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅದೇ ದಾಟಿಯಲ್ಲಿ ಹೋಗ್ತಾ ಇರುವಂತದ್ದು ದುರದೃಷ್ಟಕರ. ಒಬ್ಬ ಬಲಪಂಥೀಯ ಧೋರಣೆ ಉಳ್ಳಂತಹ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಅಧ್ಯಕ್ಷನಾದ್ರೆ ಬಲಪಂಥೀಯ ಸಾಹಿತ್ಯಗಳ ಪ್ರವಾಹವೇ ಬರ್ತದೆ. ಎಡಪಂಥೀಯ ನಿಟ್ಟಿನಲ್ಲಿ ನೋಡುವನಾದ್ರೆ ಎಡಪಂಥೀಯ ಸಾಹಿತ್ಯಗಳೇ ಬರ್ತವೆ. ಇದನ್ನೆಲ್ಲ ಮೀರಿ ನಿಲ್ಲುವಂತಹ ವ್ಯಕ್ತಿತ್ವವನ್ನು ಹೊಂದಿದಂಥವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು. ಸಾಹಿತ್ಯ ಪರಿಷತ್ತು ನಿಘಂಟು ಪ್ರಕಟಣೆ ಏನಿಲ್ಲ, ಪುಸ್ತಕ ಪ್ರಕಟಣೆ ಯಾವುದೂ ಇಲ್ಲ. ಅನಂತ ಸುಬ್ರಾಯರು ಬಹಳ ಕಳಕಳಿಯಿಂದ ಬಹಳ ಹಿರಿಯರಾಗಿ ಜೀವನವನ್ನು ನೋಡಿದ್ರೆಸ್ ಹೆಸರಿಗೆ ಮಾತ್ರ ನಿಘಂಟು ಕಾರ್ಯವನ್ನ ಈಗಿಲಾದ್ರೂ ಈಗಿನ ಅಧ್ಯಕ್ಷರು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅದು ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕವಾಗುತ್ತೆ. ನಿಘಂಟು ಅನ್ನೋದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ. ಭಾಷೆಯ ಸಮೃದ್ಧತೆಗೆ ತುಂಬಾ ಅಗತ್ಯವಾಗಿರುವಂತದ್ದು ನಿಘಂಟು. ಪರಿಷ್ಕಾರ ಆಗ್ತಾ ಇರಬೇಕು, ಮತ್ತೆ ಪರಿಷ್ಕಾರ ಆಗ್ತಾ ಇರುತ್ತೆ. ನೀವು ಒಂದು ಪದವನ್ನ ಯಾವ್ದಾದ್ರು ಹೊಸದಾಗಿ ಇಲ್ಲಿ ಬಳಸಿದ್ರೆ ಆ ಪದ ಕೂಡ ಆ ನಿಘಂಟು ಅನ್ಯ ದೇಶೀಯ ಪದಗಳು, ನಮ್ಮ ಬಳಕೆಯ ಪದಗಳು, ಬೇರೆ ನಿಘಂಟಿನ ವಿಚಾರದಲ್ಲಾಗಿರ್ಬೋದು, ಕನ್ನಡವನ್ನು ಬಳಕೆ ಮಾಡೋ ವಿಚಾರದಲ್ಲಾಗಿರ್ಬೋದು, ಇವತ್ತು ಮೊಬೈಲ್ಗಳಲ್ಲಾಗಲಿ, ಸಾಮಾಜಿಕ ಜಾಲತಾಣಗಳಲ್ಲಾಗಲಿ, ಎಲ್ಲಾದರೂ ಆಗಲಿ
ಕನ್ನಡದ ಭಾಷೆ ಇವತ್ತು ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಗೂಗಲ್ ಕಾರಣ. ನಾನು ಗೂಗಲ್ ಅಲ್ಲ, ಬಂದೆ ನಾನು ಇದರೇ ವಿಚಾರ ಪ್ರಸ್ತಾಪ ಮಾಡಬೇಕಂತಂದ್ರೆ ಒಂದ್ ನಿಮಿಷ ಸೂರ್ಯ, ಇದೇ ವಿಚಾರ ನಾನು ಪ್ರಸ್ತಾಪ ಮಾಡೋದಿದ್ದೆ ಒಂದ್ ನಿಮಿಷ ಉದಯ್. ಒಂದು ಸಾಹಿತ್ಯ ಪರಿಷತ್ತು ಈ ಕಾಲಕದ ಜೊತೆ ಮುಖಾಮುಖಿಯಾಗುವ ರೀತಿ ಯಾವುದು ಅನ್ನೋದು ಬಹಳ ಮುಖ್ಯವಾದ. ನೀವು ಗೂಗಲ್ ತಂದ್ರಿ, ನೀವು ಗೂಗಲ್ ಟ್ರಾನ್ಸ್ಲೇಷನ್ ನೋಡ್ಬಿಟ್ರೆ ನನ್ನ ಚಪ್ಪಲಿ ನನಗೆ ನಾನಿದ್ದು ಕೇಳ್ತಾ ಇವತ್ತಿನ ಅದಕ್ಕೆ ಬಂದೆ ನಾನು. ತೇಜಸ್ವಿ ಕನ್ನಡದ ಸಾಫ್ಟ್ವೇರ್ ಬೆಳವಣಿಗೆಗೆ ಎಷ್ಟು ಕಷ್ಟಪಟ್ಟು ಸ್ವಂತ ಹಣ ಉಪಯೋಗಿಸಿದ್ದಾರೆ. ಇವತ್ತು ಯಾವತ್ತಾದ್ರೂ ಸಾಹಿತ್ಯ ಪರಿಷತ್ತು ಒಂದು ಕನ್ನಡದ ಒಂದು ತಂತ್ರಾಂಶ ಮಾಡೋದಕ್ಕೆ ಕೊರಟಿದಾರಾ? ತಂತ್ರಾಂಶ ಮಾಡಿದವರಿಗೆ ಅವಕಾಶ ಕೊಡ್ತಾ ಇದ್ದಾರೆ? ತಂತ್ರಾಂಶ ತಂತ್ರಾಂಶ ಮಾಡಿದ್ರೆ ಪ್ರಶ್ನೆ ಇರುವುದು ಇನ್ವಾಲ್ವ್ ಮಾಡ್ಕೊಬೇಕು. ಪ್ರಶ್ನೆ ಇರುವುದು ಕನ್ನಡದ ತಂತ್ರಾಂಶ ಅಲ್ಲ, ಇಲ್ಲಿ ಇವ್ರು ನಡೆಸ್ತಾ ಇರುವ ತಂತ್ರ ಕುತಂತ್ರಾಂಶ, ದಟ್ ಇಸ್ ಅ ಪ್ರಾಬ್ಲಮ್. ನನ್ನ ಪ್ರಶ್ನೆ, ನಾನು ಭಾಷೆಯ ಮುಖಾಮುಖಿ ಇವತ್ತಿನ ದಿನ ಕನ್ನಡ ಸಾಹಿತ್ಯ ಪರಿಷತ್ತು ಮುಖಾಮುಖಿ ಆಗುತ್ತಾ ಇಲ್ವಂತ. ಇವತ್ತಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ನೀವು ಕನ್ನಡವನ್ನು ಜಾಲತಾಣಗಳಲ್ಲಿ ಬಳಸುವ ಬಗ್ಗೆ ಹೊಸ ಶಬ್ದಗಳ ಆವಿಷ್ಕಾರ ಬಾಳಕೆಗಳು ಯುಸಿ ಗೂಗಲ್ ಅಂತ ಅವ್ರು ತಪ್ಪಾಡ್ರೆ ಕರೆದ್ಬಿಟ್ಟು ಅಣ್ಣಯ್ಯ ಕನ್ನಡ ಇದಲ್ಲ ಕಣಯ್ಯ, ಈ ಟ್ರಾನ್ಸ್ಲೇಷನ್ ಕನ್ನಡ ಕೊಲ್ತಿದೀಯಾ, ಹೀಗಲ್ಲ ಹೀಗೆ ಅಂತ ಹೇಳುವಂಥದ್ದು ಕನ್ನಡ ಸಮಿತಿ ಮಾಡಿ ಅಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ಅದು ಅದನ್ನೆಲ್ಲ ಮಾಡಬೇಕಾದ. ಹೌದು, ಕರ್ತವ್ಯ ಯುಸಿ. ಅದ್ರ ಜೊತೆಗೆ ನೀವು ಈ ಕನ್ನಡದ ಸರ್ಕಾರಿ ಭಾಷೆ ನೋಡ್ಬೇಕು ನೀವು, ತಲೆ ಕೆಟ್ಟ ಕನ್ನಡ ಆಗತ್ತೆ ಯಾರು ಹೇಳಿ? ಇವತ್ತು ನ್ಯಾಯಾಲಯಗಳಲ್ಲಿ ಕನ್ನಡವನ್ನ ಬಳಸ್ಬೇಕು ಅಂತೇಳಿ ತುಂಬಾ ವರ್ಷದಿಂದ ಹೋರಾಟ ನಡೀತಾ ಇದೆ. ಹೈಕೋರ್ಟ್ ನಲ್ಲಿ ಕನ್ನಡವನ್ನ ಬಳಸ್ಬೇಕು ಅಂತ ದೊಡ್ಡ ಹೋರಾಟನೇ ಆಗಿದೆ. ಸೊ ಇವತ್ತವರೆಗೂ ಸಾಹಿತ್ಯ ಪರಿಷತ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಎಷ್ಟೋ ಜನ ನ್ಯಾಯಾಧೀಶರು ಕನ್ನಡದಲ್ಲಿ ತೀರ್ಪು ಕೊಡ್ತಾ ಇದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರೆದವರಿಗೆ ಸನ್ಮಾನ ಮಾಡುತ್ತೆ, ಆದ್ರೆ ಸಾಹಿತ್ಯ ಪರಿಷತ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ? ನೀವು ಕನ್ನಡ ಭಾಷೆ ನ್ಯಾಯಾಂಗದಲ್ಲಿ ಕನ್ನಡ ಬಳಕೆ ಏನಿದೆ ಹಾಗೆ ಇವತ್ತು ಸಾಹಿತ್ಯ ಪರಿಷತ್ ಅದರೊಳಗೆಲ್ಲ ಸೇರ್ಬೇಕು. ಸನ್ಮಾನ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ನೇರವಾಗಿ ಅಲ್ಲಿ ನೇರವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿರುವಂತದ್ದು. ಆದ್ರೆ ನಮಗೆ ಸೂರ್ಯ ಹೇಳಿದಂತೆ ಮಾರ್ಗದರ್ಶನವನ್ನ ಮಾಡೋದಿಕ್ಕೆ ಒಂದು ಸಮಿತಿಗಳನ್ನ ನೇಮಕ ಮಾಡ್ಬಿಟ್ಟು ಆ ಸಮಿತಿಗಳಲ್ಲಿ ಸಲಹೆಗಳನ್ನ ಕೊಟ್ಟು ಹೀಗೆ ಹೀಗೆ ಮಾಡಬೇಕು ಅಂತೇಳಿ ಸಲಹೆ ಸಮಿತಿಯ ಮೂಲಕ ಹೇಳಬಹುದು. ನಾನು ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇರೋದು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತಿನ ಕನ್ನಡದ ಸವಾಲುಗಳ ಜೊತೆಗೆ ಮುಖಾಮುಖಿ ಆಗ್ತಾ ಇದೆಯಲ್ಲ. ನಿಮ್ಮ ಆಲೋಚನಾ ಕ್ರಮ ಕೃಷ್ಣ ಪರಿಷನ್ ಮಂದಿರಕ್ಕಾದಷ್ಟು ವಯಸ್ಸಾದ್ರೆ ಸಮಸ್ಯೆಗಳಿಗೆ ಬೆನ್ನು ತೋರಿಸ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು. ಈಗ ಬೆನ್ನು ತೋರಿಸ್ತಾ ಇದೆ ರಾಜಕಾರಣಿಗಳು ರಾಜಕಾರಣ ಮಾಡಬೇಕಾಗಿರುವಂತಹ ಕೆಲಸವನ್ನ ನೀವು ನೇರವಾದ ರಾಜಕಾರಣಿ ಮಾಡಬೇಕಾಗಿರುವ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡದೇನೆ ಮಾಡದೇ ಇರುವ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಈ 5 ವರ್ಷಗಳ ಅವಧಿಯ ವಿಸ್ತರಣೆಯೇ ಪ್ರಮುಖವಾಗಿ ಬಿಟ್ರೆ ಬೇರೆ ಏನ್ ಕೆಲಸವೂ ಇರೋದಿಲ್ಲ. ಬರೀ ಸಮ್ಮೇಳನ ಮಾಡೋಕಷ್ಟೇ 5 ವರ್ಷದಲ್ಲಿ ಸಮ್ಮೇಳನ ಮಾಡೋಕಷ್ಟೇ ಸಾಕು. ನೀವು 5 ಸಮ್ಮೇಳನ ಮಾಡಿದ್ರೆ 4 ಎಸ್ ಅನಂತ್ ಸುಬ್ರಾಯ್ರೆ ಒಂದ್ ನಿಮಿಷ ಉದಯ್ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಒಂದು ನಾನು ನೀವು ಹೋರಾಟಕರ ನನಗೆ ಗೊತ್ತಿದೆ, ನೀವು ಇವತ್ತಿನ ಕನ್ನಡದ ಸವಾಲುಗಳೇನಿವೆ ಅದಕ್ಕೆ ಮುಖಾಮುಖಿ ಆಗಬೇಕಾದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆದ್ಯ ಕರ್ತವ್ಯ ಆಗಿತ್ತು. ನೀವು ಅದಕ್ಕೆ ವಿಮುಖ ಆದರೆ ಕೇವಲ ಸಾಹಿತ್ಯ ಸಮ್ಮೇಳನ ನಡೆಸೋದು ಮಾತ್ರ ನನ್ನ ಉದ್ದೇಶ ಅಂತ ಆದರೆ ನಾನು ಮೊದಲು ಕೇಳಿದ ಪ್ರಶ್ನೆ ಮತ್ತೆ ಕೇಳಲ್ಲ ನಾನು. ಬಟ್ ಆ ಸ್ವರೂಪದಲ್ಲಿ ಏನಂದ್ರೆ ಇವತ್ತಿನ ಸವಾಲುಗಳಿಗೆ ಅದು ಆನ್ಸರ್ ಕೊಡದೇ ಇದ್ದರೆ ಅದಕ್ಕೆ ಗಮನ ಕೊಡದೇ ಇದ್ದರೆ ಅದಕ್ಕೆ ಲೀಡ್ ಕೊಡದೇ ಇದ್ದರೆ ಆಟೋಮೆಟಿಕ್ಕಾಗಿ ಅದು ಮುಚ್ಚಬೇಕಾಗತ್ತೆ. ನೀವೇನು ಹೇಳಿದ್ರು ಅದು ಮುಚ್ಚಬೇಕಾಗತ್ತೆ. ಅದರಿಂದ ಇವತ್ತಿನ ಸವಾಲುಗಳಿಗೆ ಅದು ಗಮನ ಕೊಡಬೇಕು. ಮತ್ತು ಈ ರಾಜಕೀಯ ಇವಾಗ ಹೇಳಿದ್ರೆ 5 ವರ್ಷ ಮಾಡಬೇಕು ಕೋರ್ಟ್ ಹೋಗ್ತೀವಿ, ಈ ಆ್ಯಟಿಟ್ಯೂಡ್ ಹೋಗಬೇಕು, ಈ ಆ್ಯಟಿಟ್ಯೂಡ್ ಹೋಗಬೇಕು. ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗುವಂಥ ಒಂದು ಮನೋಭಾವನೆ ಅಲ್ಲಿ ಬಂದರೆ ಆ ಅಧ್ಯಕ್ಷರಿಗೆ ಅಥವಾ ಅವ್ರ ಪದಾಧಿಕಾರಿಗಳಿಗೆ ಆವಾಗ ಕೆಲವು ಒಳ್ಳೆ ಕೆಲಸಗಳು ಇದು ಮಾಡೋಕ್ಕಾಗತ್ತೆ. ಅಥವಾ ಏನಾದರೂ ಉದ್ದೇಶಕ್ಕೋಸ್ಕರ ಪರಿಷತ್ತು ಬಂತೋ 100 ವರ್ಷದಿಂದ ಆ ಕೆಲಸಗಳನ್ನ ಇವತ್ತು ಮಾಡೋಕ್ಕಾಗುತ್ತೆ. ಸಾಧ್ಯ ಆಗೋದಿಲ್ಲ. ಎಸ್, ಪ್ರಿಯ ವೀಕ್ಷಕರೇ, ನಾನು ಇನ್ನಷ್ಟು ಚರ್ಚೆ ಮಾಡಬೇಕಾಗಿತ್ತು ಆದರೆ ಸಮಯದ ಅಭಾವ ಇದೆ, ಇನ್ನೊಂದು ಅವಕಾಶ ಬಳಸ್ತೇನೆ. ಆದರೆ ನಮ್ಮ ಎಲ್ಲ ಅತಿಥಿಗಳು ಏನಿದ್ದಾರೆ ಗೌರವಾನ್ವಿತ 10 ಸೆಕೆಂಡ್ಸ್ ಕೊಡ್ತೀನಿ, ಲಾಸ್ಟ್ ರಿಯಾಕ್ಷನ್. ಎಷ್ಟು ಉದಯ್, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಈಗ ಇವರೇನು ತಿದ್ದುಪಡಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ, ಇದು ಅಸಂವಿಧಾನಿಕ. ಅದು ಅಲ್ಲದೆ ಮೂಲ ಉದ್ದೇಶಗಳಿಗೆ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಬೈಲಾ ಅದೇನು ಹೇಳ್ತಾವೆ ನಿಯಮ ನಿಬಂಧನೆಗಳಿಗೆ ವಿರೋಧವಾಗಿರುವಂಥದ್ದು. ಅದು ಅಲ್ಲದೆ ಅದನ್ನು ನಡೆಸಿದಂಥ ಸ್ಥಳವೂ ಕೂಡ ಅಷ್ಟೇ ಒಂದು ದುರಂತಮಯವಾದ, ನೀವು ಹೇಳಿದ ಹಾಗೇ ಒಂದು ಯಾವುದೋ ಒಂದು ಷಡ್ಯಂತ್ರದ ಪ್ರಯುಕ್ತವಾಗಿ ಇದು ನಡೆದಿದೆ.
ಇಂಥದ್ದನ್ನು ನಾವು ವಿರೋಧಿಸ್ತೇವೆ, ಇಂಥದ್ದು ನಮಗೆ ಅಗತ್ಯ ಇಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಕಾಲಾವಧಿ ಮುಖ್ಯ ಅಲ್ಲ, ಅಧ್ಯಕ್ಷರ ಆ ಕಾಲಾವಧಿಯಲ್ಲಿ ನಡೆಸಿದ ಕೆಲಸ ಕಾರ್ಯಗಳು ಮತ್ತು ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ಪೂರಕವಾದಂತಹ ವ್ಯವಸ್ಥೆ, ಕನ್ನಡತನವನ್ನು ಯಾವ ರೀತಿ ಅದು ಮುಖ್ಯ. ಲಾಸ್ಟ್ 10 ಸೆಕೆಂಡ್ ಸರ್, ಲಾಸ್ಟ್ ಕಮೆಂಟ್. ಒಂದು ಇದು ಬಹಳ ಚರ್ಚೆ ಅಲ್ಲ, 5 ವರ್ಷ ನೀವು ಇಲ್ಲಿ ಎಲ್ಲರೂ ಹೇಳಿರೋದು ಒಂದೇ ಒಂದು ಕನ್ಸರ್ನ್ ಇರಿದೆ ಅಂದರೆ ಪರಿಷತ್ತು ಇವತ್ತಿನ ಕಾಲಮಾನಕ್ಕೆ ಕೆಲಸ ಮಾಡಬೇಕು ಅನ್ನೋದು. ಆದರೆ ಇವರು ಪ್ರಜಾಪ್ರಭುತ್ವದ ರೀತಿಯಲ್ಲಿ 5 ವರ್ಷದ್ದು ಆಗಿದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅನ್ನೋದಿದೆಯಲ್ಲ, ಖಂಡಿತವಾಗ್ಲೂ ಚರ್ಚೆ ಮಾಡಬೇಕು. ಆದರೆ ಪರಿಷತ್ತು ನೀವು ಇಲ್ಲಿ ಎಲ್ಲರೂ ಹೇಳಿರುವಂಥ ಅಭಿಪ್ರಾಯವನ್ನು ಅಧ್ಯಕ್ಷರು ಗಮನಿಸಬೇಕು. ಈ 5 ವರ್ಷ ಇದ್ದರೆ ನಾನು ಇನ್ನೇನು ಹೆಚ್ಚು ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳುವಂಥ ಅಗತ್ಯ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು 3 ವರ್ಷದಲ್ಲಿ ಅಗಾಧವಾದ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಚುನಾವಣೆಗೆ ನಿಂತ್ಕೊಳ್ಳುವ ಸಮಯದಲ್ಲೇ ಅವರು 3 ವರ್ಷದಲ್ಲಿ ನಾನು ಏನೇನು ಮಾಡಬೇಕು ಅಂತೇಳಿ ಅವರು ಸಿದ್ಧತೆಯನ್ನು ಮಾಡಿಕೊಂಡು ಚುನಾವಣೆಗೆ ನಿಂತ್ಕೊಬೇಕಾಗತ್ತೆ. ಆದ್ದರಿಂದ 3 ವರ್ಷವೇ ಸಾಕು, 5 ವರ್ಷಕ್ಕೆ ಯಾವುದೇ ಕಾರಣಕ್ಕೂ ವಿಸ್ತರಣೆಯನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸಹಕಾರ ಸಂಘಗಳ ಉಪನಿಬಂಧಕರು ಹೇಳಿರೋದನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೌರವಿಸಿ ಅವರು 3 ವರ್ಷಕ್ಕೆ ಮೊದಲೇ ಚುನಾವಣೆಯನ್ನು ಮಾಡೋದು ಅವ್ರ ಗೌರವಕ್ಕೆ ಅದು ತಕ್ಕದಾಗಿ ಇರುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚುನಾವಣೆ ಅಧಿಕಾರದ ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ 5 ವರ್ಷದನ್ನ ಒಪ್ಕೊಂಡಿಲ್ಲ 5 ವರ್ಷದನ್ನ ಇವರು ತಪ್ಪು ತಪ್ಪು ಹೇಳ್ತಾ ಇದ್ದಾರೆ. 5 ವರ್ಷದ ಅದಲ್ಲ ಸರ್, ಇಲ್ಲ ಇಲ್ಲ ಒಪ್ಕೊಂಡಿಲ್ಲ ಉದಯ್ ಇಲ್ಲ. ನಾನು ಹೇಳೋದೇನೆಂದ್ರೆ ಈ ಒಂದು ಚರ್ಚೆ ಕೊನೆಯಲ್ಲಿ ಈಗ ನನಗೇನು 3 ವರ್ಷಕ್ಕೆ ನಾನು ಅಂಟ್ಕೊಂಡಿದ್ದೀನಿ, 3 ವರ್ಷದ ಎಕ್ಸ್ಟೆನ್ಷನ್ ಕೊಡು ಅಂತ. ಒಂದು ಈ ಚರ್ಚೆ ಕೊನೆಯಲ್ಲಿ ಒಂದು ಕರೆ ಕನ್ನಡಿಗರಿಗೆ ಇನ್ ಜನರಲ್ ಆಗಿ ಒಂದು ಕರೆ, ಮತ್ತು ಸಾಹಿತ್ಯ ಪರಿಷತ್ ಮೆಂಬರ್ಸ್ ಒಂದು ಕರೆ, ಏನಪ್ಪ ಕೊಳೆ ತೊಳೆಯುವವರು ಇಲ್ಲ ಬಾ ಅಂತ ಒಂದು ಕರೆ ಕೊಡಬೇಕು, ನೀವೆಲ್ಲ ಬಂದು ತೊಳೀರಿ ಅಂತ. ಇವತ್ತೇನು ಇವತ್ತು ಚರ್ಚೆ ಆಗ್ತಾ ಇದೆಯಲ್ಲ, ಈ 3 ವರ್ಷನೋ 5 ವರ್ಷನೋ ಚರ್ಚೆ ಮಾಡೋದನ್ನು ಬಿಟ್ಟು ನಿಜವಾಗ್ಲೂ ನೈಜವಾಗಿ ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಸಾಹಿತ್ಯ ಪರಿಷತ್ತು ಜನರ ಬಳಿಗೆ ಹೋಗಲಿ, ಇವತ್ತಿನ ಕಾಲಮಾನ ತಕ್ಕಂತೆ ವರ್ತಿಸ್ಲಿ, ಈ ರೀತಿಯಾದಂಥ ರಾಜಕಾರಣಿಗಳ ಮಾಡುವಂಥ ಚರ್ಚೆಗಳನ್ನ ಸಾಹಿತ್ಯ ಪರಿಷತ್ತಲ್ಲಿ ಆಗಬಾರ್ದು. ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್ ಸರ್. ಎಸ್ ಪ್ರವೀಕ್ಷಕರೇ ಇದಾಗುತ್ತೆ ಇವತ್ತಿನ ಪ್ರೈಮ್ ನ್ಯೂಸ್ ಆ್ಯಂಡ್ ಸೂಪರ್ ಪ್ರೈಮ್ ಟೈಮ್. ನಾಳೆ ಇದೇ ಹೊತ್ತಿಗೆ ಹಾಜರಾಗ್ತಾರೆ ಸುದ್ದಿಗಳೊಂದಿಗೆ, ಅತಿಥಿಗಳೊಂದಿಗೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.